क्या ಇನ್ನೊಂದು ಆಟ ಐತಲ್ವಾ ಲಕ್ ಐತ್ ಕಣ ನಂದು ಒಂದು ಎರಡು ಪೋರ ಏಳಿ ಹತ್ತ ಬಿಟ್ಟೆ ಇನ್ನು ಮೂರು ಬಿದ್ದರೆ ಮುಂದೆ ದೊಡ್ಡದೊಂದು ಹಾವು ಉಂಟು ಏಕದಂ ಏಣಿ ಹತ್ತಿದವರು ಅಷ್ಟೇ ಬೇಗ ಹಾವಿನ ಬಾಯಿಗೆ ಬೀಳ್ತಾರೆ ಗೊತ್ತುಂಟ ಅಕ್ಕ ಅಲ್ಲಿ ಮಲಗಿದ್ಯಲ್ಲ ಹೆಣ ಅದೇ ಕಥೆ ಮತ್ತೆ ಅದು ಸಾದ ಹೊಳೆಗೆ ಬಿದ್ದು ಸತ್ತಿದಲ್ಲ ಸೂಯಿಸೈಡ್ ಆಗೈತಿ ಅಂತ ಹೇಳ್ತಿದ್ರು ಬೈಕ್ ಸೇತುವೆ ಮೇಲೆ ಹೆಣ ಹೊಳೆಯಲ್ಲಿ ಏನು ಬೇಕಿದ್ರು ತಿಳ್ಕೋಬಹುದು ಹೋಗಿ ಹಾರಿದ್ದು ಇರಬಹುದು ಯಾರೋ ಹೊಡೆದು ಹಾಕಿದ್ದು ಇರಬಹುದು ಅಥವಾ ಏನು ಇಲ್ಲದೆ ಎಣ್ಣೆ ಹೆಚ್ಚಾಗಿ ಉಚ್ಚೆ ಹೊಯ್ತಿದ್ದಾಗ ಜೋಲಿ ತಪ್ಪಿ ಉರುಳಿ ಬಿದ್ದದ್ದು ಇರಬಹುದು ಡಾಕ್ಟರ್ ಬಂದು ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಕ್ಲೂ ಸಿಕ್ಕರೆ ಸಿಗ್ಲಿಕ್ಕುಂಟು ನಿಮ್ ಡಾಕ್ಟ್ರು ನಮ್ ಸಾಹಿಬ್ರು ಎಲ್ಲ ಬರೋದು ನಾಳೆ ಬೆಳಗ್ಗೆನೆ ಆಕೈತಿ ಇಬ್ರದ್ದು ಮೊಕ್ಕಂ 15 ಮೈಲಿ ಆಚೆಗೆ ಒಟ್ಟಿನ ಮ್ಯಾಲ ಯಾರರ ಸೈಲಿ ಐತಲ್ಲ ಹೆಣಕಾಯ ಹಣೆ ಬರ ನಂದು ನಿಂದು ಹೋಗ್ಲಿ ಬಿಡ ಅಕ್ಕ ಏನ್ ಬೀಳ್ತೈತ್ ನೋಡೋಣ ಸಾಚಾ ಅಂತಿದ್ರು ಮಗ ಬೇರೆ ಸಣ್ಣವನಂತೆ ಹೋದವ್ರಿಗೇನು ಹೋಗ್ಬಿಡ್ತಾರೆ ಇರೋರ್ಗೆ ಕುತ್ಕೆಗೆ ಬರ್ತೈತಿ ನೋಡು ಕರಿಯಣ್ಣ ನೀನು ಈ ಊರಿಗೆ ಹೊಸಬ ನಾನು ಇಲ್ಲೇ ಇರ್ತಾ 10 ವರ್ಷಕ್ಕೆ ಬಂತು ಆದ್ರೂ ಈ ಊರಿನ ಜನ ಯಾರ್ಯಾರು ಹೇಗೆ ಹೇಗೆ ಅಂತ ಅರ್ಥ ಮಾಡಿಕೊಳ್ಳೋದು ಸುಲಭ ಇಲ್ಲ ಯಾಕೆ ಏನರ ಐಬಿತ್ತಾ ಒಂದು ಹೀಗೆ ನೋಡಿದರೆ ಉಂಟು ಹಾಗೆ ನೋಡಿದರೆ ಇಲ್ಲ ದಿವಾಕರ ಭಟ್ಟ ಅಂತ ಅವ ಗುರುತಿನ ಜನವೇ ನಮ್ಮನೆ ಇಲ್ಲೇ ಆದ್ರೆ ಅವನ ಮನೆ ಅಲ್ಲೇ ಇದ್ದಿದ್ದು ಮತ್ತೆ ವಾರ ವಾರ ಅವರ ಅಮ್ಮನನ್ನ ಬಿಪಿ ಚೆಕಪ್ ಮಾಡಿಸೋಕೆ ಅವನೇ ಕರ್ಕೊಂಡು ಬರ್ತಿದ್ದ 5-6 ವರ್ಷದ ಹಿಂದೆ ಅವನು ಅಡಿಕೆ ವ್ಯಾಪಾರ ಅಂತ ಶುರು ಮಾಡಿದ್ದೇ ಮಾಡಿದ್ದು ಅವನಲ್ಲ ಅನ್ನೋ ಹಾಗೆ ಚೇಂಜ್ ಆಗಿಬಿಟ್ಟ ಮತ್ತೆ ಈ ತಾಳ ಮದ್ದಲೆಯಲ್ಲಿ ಅರ್ಥ ಹೇಳೋ ಚಟ ಬೇರೆ ಬೆಳಗಿಂದ ಸಂಜೆವರೆಗೂ ಬೈಕಲ್ಲಿ ಓಡಾಡೋದು ಅರ್ಧ ರಾತ್ರಿ ಮನೆ ಸೇರೋದು ಮತ್ತೆ ಹ್ಯಾಬಿಟ್ ಏನರ ಇತ್ತ ಅದು ಬಿಡು ಕರಿ ಅಣ್ಣ ಇವತ್ತಿನ ಕಾಲದಲ್ಲಿ ಎಣ್ಣೆ ಹಾಕದಿರೋ ಜನ ಉಂಟ ಹಾ ಹೊರಗಡೆ ಹೆಂಗಸರ ಸಾವಾಸನು ಇದ್ದಿರ್ ಬೈದ ಅಂತ ಹಾ ಅದು ಇತ್ತಂತೆ ಅವನ ವ್ಯಾಪಾರದ ಪಾರ್ಟ್ನರ್ ಒಬ್ಬ 2 ವರ್ಷದ ಹಿಂದೆ ವಿಷ ಕುಡಿದು ಜೀವ ತಕ್ಕೊಂಡಿದ್ದ ಆಮೇಲೆ ಅವನ ಹೆಂಡತಿನ ಕರ್ಕೊಂಡು ಬಂದು ಬೇರೆ ಮನೆ ಮಾಡಿ ಇಟ್ಟಿದ್ದನಂತೆ ಅಲ್ಲಿಗೆ ಹೋಗಿ ಬಂದು ಮಾಡ್ತಿದ್ದನಂತೆ ಅದರ ಬಗ್ಗೆ ಅವನ ಸ್ವಂತ ಹೆಂಡತಿ ಜೊತೆ ಕಸಿಪಿಸಿ ನಡೀತಾ ಇತ್ತು ಅಂತ ನಮ್ಮ ಹೆಂಗಸರು ಹೇಳ್ತಿದ್ರು ಜೇಬಿನಾಗೆ ಕಾಸು ಕುಣಿತೈತಿ ನೋಡು ಅಷ್ಟಾದ್ರೆ ಸಾಕು ಎಲ್ಲಾ ದಗದ ಅದೇ ಮಾಡಿಸ್ತೈತಿ ಅತ್ತ ಕಡೆ ಹೋಗು ಅಂತೈತಿ ಇಂತಲ್ಲಿ ಹತ್ತು ಇಂತಲ್ಲಿ ಇಳಿ ಅಂತೈತಿ ಕೂತ್ರೆ ಓಡಿಸ್ತೈತಿ ನಿಂತ್ರೆ ಕೂರಿಸ್ತೈತಿ ಬ್ಯಾಡ್ದಿದ್ರು ಇಂಥ ಕೆಲಸ ಮಾಡಿ ಹೋಗಲೆ ಅಂತ ಕತ್ತಿಡಿದು ನೋಡ್ತಾ ಇರ್ತೈತಿ
ಮೂರು ಹಾಗಂತ ಜನ ಒಳ್ಳೆದಿತ್ತು ಮಾರೆ ಛೇ ಜೆಂಟಲ್ಮನ್ ನಾನು ಒಂದೆರಡು ಸಲ ಕೈಗಡ ತಕ್ಕೊಂಡಿದ್ದೆ ನಾನಾಗೆ ಕೊಡೋ ತನಕ ತಿರುಗಿ ಕೇಳಿದ್ದಿಲ್ಲ ಒಂತರ ದಿಲ್ದಾರ್ ಮನುಷ್ಯ ದೇವಸ್ಥಾನಕಾರ ಆಗಲಿ ಕ್ರಿಕೆಟ್ ಮ್ಯಾಚ್ಗರ ಆಗಲಿ ಹೋಗಿ ಕೇಳಿದ್ರೆ ಸಾಕು ಜೇಬಿನಿಂದ ಹೀಗೆ ಎಳೆದು ಎಳೆದು ಕೊಡ್ತಿದ್ದ ಹಾಗಾಗಿ ಊರಿಗೆಲ್ಲ ಒಂತರ ಸ್ಟಾರ್ ಆಗ ನೋಡಿದ್ಯಲ್ಲ ಎಷ್ಟೊಂದು ಜನ ಸೇರಿದ್ರು ಅಂತ ಈ ವ್ಯಾಪಾರದಾರರೇ ಹಂಗೆ ನಮ್ಮ ಹರಿಯರದಾಗೆ ಚನ್ನಬಸಪ್ಪ ಶೆಟ್ರು ಅಂತ ಅದಾರೆ ಪೆಟ್ರೋಲ್ ಬಂಕು ಫಾರೆಸ್ಟ್ ಕಾಂಟ್ರಾಕ್ಟ್ ಟ್ರಾನ್ಸ್‌ಪೋರ್ಟ್ ಲಾಜಿಂಗ್ ಮತ್ತೊಂದು ಮಗದೊಂದು ಎಲ್ಲ ಐತೆ ಆದ್ರೆ ಅಷ್ಟು ದುಡ್ಡು ಕಳೆದಂದೆದೆ ಮತ್ತೆ ಅದು ಲೆಕ್ಕ ಬರೆಯಕ್ಕೆ ಬರಂಗಿಲ್ಲ ನೋಡು ಅದಕ್ಕೆ ಹಿಂಗೆ ಎಳೆದು ಎಳೆದು ಕೊಡ್ತಾರೆ ಎಲ್ಲೂ ಅದ್ದೆ ಆಗಿದ್ದು ಮತ್ತೆ ಮೂರು ನಮ್ಮ ಪಕ್ಕದ ಮನೆ ಪೂಜೆ ಬಟ್ರು ಅವರು ದೂರದವರಲ್ಲ ಇವನ ದಾಯವಾದಿನೇ ಮತ್ತೆ ಅವರು ಹೇಳ್ತಿದ್ರು ಕಣ್ಣನ್ ಅವರೇ ಮೇಲೆ ಒಂದು ಆಳಿದ್ರೆ ಕೆಳಗೆ ಆರು ಆಳು ಘಾತ ಉಂಟು ಈ ಕೇಸು ಅಂತ ಸೆಕೆಂಡ್ಸ್ ವ್ಯಾಪಾರ ಮಾಡ್ತಿದ್ದನಲ್ಲ ತಗಂಡಿದ್ದಕ್ಕೂ ಲೆಕ್ಕ ಇಲ್ಲ ಕೊಟ್ಟಿದ್ದಕ್ಕೂ ಪ್ರೂಫ್ ಇಲ್ಲ ಅದ್ಯಾರು ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಿನಿಸ್ಟರ್ ಒಬ್ಬರು ಏಜೆಂಟರ ಮೂಲಕ ಇವನಿಗೆ ಫೈನಾನ್ಸ್ ಮಾಡ್ತಿದ್ದರಂತೆ ಅವರಿಗೆ ನಾಮ ಹಾಕ್ಲಿಕ್ಕೆ ಹೋಗಿ ಎಡವಟ್ಟಾಯಿತು ಅಂತ ಕಥೆ ಅವರಿಗೆ ನಾಲ್ಕಾರು ದಿನದಿಂದ ಗೂಂಡಾಗಳನ್ನು ಬಿಟ್ಟು ವಸೂಲಿಗೆ ಬೆನ್ ಹತ್ತಿಸಿದ್ದಾರೆ ಹಂಗಾಗಿ ನನ್ನ ಕೇಳಿದರೆ ಇದು ಸೂಸೈಡ್ ಅಲ್ಲ ಮರ್ಡರ್ ಅಂತ ಆ ಭಟ್ರು ಹೇಳ್ತಿದ್ರು ಈ ತರ ಕೇಸು ಪೊಲೀಸ್ಗೆ ಫೈಸಲ್ ಮಾಡಕ್ ಬರಂಗಿಲ್ಲ ಭಟ್ರಿಗೆ ಏನ್ ಮನು ಗೊತ್ತಾಕೈತಿ ಮೂರನೇ ಕಣ್ಣಾಗೆ ಹಿಂದಿಂದು ಮುಂದಿಂದು ಎಲ್ಲ ಕಾಣ್ತೈತೆ ಅವ್ರಿಗೆ ಅದನ್ನೇ ಅಲ್ವಾ ಮಾರ್ಯ ನಾನು ಹೇಳಿದ್ದು ಕೇಸು ಕಾಂಪ್ಲಿಕೇಟೆಡ್ ಮೆಡಿಕೋ ಲೀಗಲ್ ಬೇರೆ ಎಲ್ಲ ಅಂತ ಆಗಿದ್ರೆ ನಾನೇ ಹೆಣ ಕುಯ್ಯೋ ರುದ್ರಪ್ಪನನ್ನ ಕರೆಸಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಪಟ್ ಅಂತ ಹೆಣ ಬಿಟ್ಕೊಡ್ತಿರ್ಲಿಲ್ವಾ ನಾಳೆ ಬೆಳಿಗ್ಗೆ ಡಾಕ್ಟರ್ ಬಂದು ರಿಪೋರ್ಟ್ಗೆ ಸೈನ್ ಮಾಡೋರು ಸಾಲದು ಅಂತ ನಮ್ಮ ಹೆಂಗಸರು ಬೇರೆ ಮನೆಯಲ್ಲಿ ಹೆದರಿಸಿಟ್ರು ರೀ ನಿಮಗೆ ಸದ್ಯದಲ್ಲೇ ಮಂಗಳೂರು ಹತ್ರ ಊರ್ ಕಡೆ ಟ್ರಾನ್ಸ್ಫರ್ ಆಗ್ಲಿಕ್ಕುಂಟು ತಿಂಗಳಿಗೆ ಎರಡು ಸಲ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಕೋರ್ಟಿಗೆ ತಿರುಗೋ ಕಟಕಟೆ ಮಾಡ್ಕೋಬೇಡ್ರಿ ಅಂತ ತಾತ್ಪರ್ಯ ಹೇಳಲ ಕಣ್ಣಪ್ಪ ಈ ಸಾವಂಬುದು ನಮ್ಮ ಕೈಯಾಗಿ ಇರೋದಿಲ್ಲ ಈ ಜಗತ್ತಿನಾಗೆ ಯಾವುದಕ್ಕೆ ಬೇಕಾದರೂ ಹಿಂಗಾಗಿದ್ರಿಂದ ಹಿಂಗಾತು ಅಂತ ಕಾರಣ ಕೊಟ್ಟು ತೋರ್ಸಕ್ಕೆ ಬರ್ತೈತಿ ಆದ್ರೆ ಈ ಯಮನ ಆಟ ಐತಲ್ಲ ಅದು ಯಾವಾಗ ಬರ್ತೈತಿ ಯಾತಕ್ ಬರ್ತೈತಿ ಹೆಂಗ ಬರ್ತೈತಿ ಹೇಳಕ್ ಆಗಂಗಿಲ್ಲ ನೋಡು ಗೊತ್ತುಂಟು ಮಾರಯ್ಯ ಆಸ್ಪತ್ರೆಯಲ್ಲೋ ನಾನು ಕೆಲಸ ಮಾಡೋದು ದಿನ ಬೆಳಗಾದ್ರೆ ಹಣ್ಣು ಹಣ್ಣು ಮುದುಕರು ನಮ್ಮ ಡಾಕ್ಟರ್ ಹತ್ರ ಬರ್ತಾರೆ ಬಿ ಪಿ ಶುಗರಿನ ಜೊತೆ ಒಂದ್ಸಲ ಹಾರ್ಟ್ ಅಟ್ಯಾಕು ಆಗಿರ್ತದೆ ಮೇಲೀಗ ಕ್ಯಾನ್ಸರ್ ಕೂಡ ಬಂದಿರ್ತದೆ ಆದ್ರೂ ಒಂದ್ಸಲ ನೋಡಿ ಡಾಕ್ಟ್ರೆ ಏನಾರ ಮೆಡಿಸನ್ ಉಂಟಾ ಅಂತ ಗೋಗರಿತಾರೆ ಮತ್ತೇನು ಮಾಡೋ ಹಂಗಿಲ್ಲ ಮರಳಿ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಮನೆಯವರಿಗಂದ್ರೆ ಅವರು ಮನೆಗೆ ಹೋಗುದಿಲ್ಲ ಇನ್ನೂ ಒಳ್ಳೆ ಡಾಕ್ಟರ್ ಹುಡುಕಿಕೊಂಡು ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ ಅದು ಇರಾದೆ ಹಂಗೆ ಕಣ್ಣಪ್ಪ ಈ ಬಾಳೆಯು ಬ್ಯಾಸರ ಬಂದೈತಿ ಅಂತ ನಾನು ಹೇಳವನೆ ನೀನು ಹೇಳವನೆ ಹಂಗಂತ ಯಮದೂತನೆ ಬಂದು ಎದುರಿಗೆ ನಿಂತ್ರೆ ಎದ್ದು ಏಕದಂ ಹೊರಡಕ್ಕೆ ಬರ್ತೈತ ಬಡಿ ಮಾರಯ್ಯ ಇಂತಿಂತ ದಗದ ಬಾಕಿ ಉಳ್ದತಿ ಮುಗಿಸ್ಕೊಂಡು ಬರ್ತೀನಿ ಅತ್ಲೆ ಅಲ್ಲೇನು ಎಲ್ಲರೂ ಹೇಳೋದು ಈ ಬದುಕೇ ಹಂಗೆ ಇದ್ರಾಗೆ ಇರಾಕೇನು ಇಲ್ಲ ಆದ್ರೆ ಬಿಡಕ್ಕೆ ಮಾತ್ರ ಬರಂಗಿಲ್ಲ ತಗ ನಡ್ಸ ಸಪ್ಪಳದಂಗೈತಲ್ಲೋ
ಯಾವುದು ಕಾಡ್ ಪ್ರಾಣಿ ಇರಬಹುದು ಪ್ರಾಣಿ ಆ ಇಲ್ಲಿ ಹುಲಿ ಉಂಟು ಆನೆ ಉಂಟು ಅದೆಲ್ಲ ಕಾಮನ್ ನಗೆ ಚಟಕೆ ಮಾಡಬೇಡ ಕಣ್ಣಪ್ಪ ಹುಲಿ ಬಂದ್ರೆ ಬರಲಿ ಬಿಡು ನೀನೇಗೋ ಇದೆಲ್ಲ ಪೊಲೀಸ್ ವದ್ದ 4 ದಿನ ಲಾಕಪ್ ಗೆ ಹಾಕಿಸು ಆ ಅಲ್ಲ ಹುಲಿ ನಿಜವಾಗ್ಲೂ ಐತ ಈ ಊರಲ್ಲಿ ಹುಲಿ ಇಲ್ಲ ಆದ್ರೆ ಕುರ್ಕ ಅಂತ ಇದೆ ಅದೇ ಜಾತಿದು ಓ ಒಂದ ಸಲ ಬ್ಯಾಟರಿ ಹೊಡೆದು ನೋಡಬಹುದಲ್ಲ ಓ ಮಾರಣ್ಣ ಏ ನಾನು ಬಂದಿದ್ದು ಹೆಣ ಕುಯ್ಯೋದಕ್ಕೆ ಮಾರಯ್ಯ ಕಾವಲ್ ಕಾಯದು ನಿನ್ನ ಡ್ಯೂಟಿ ನೀನೇ ಹೋಗಿ ನೋಡ್ಕೊಂಡ ಬಾ ಈಗ ಈ ಬೋಳ್ ಗುಡ್ಡೆ ಮೇಲೆ ಇಂತ ಅಪರಾತ್ರಿಯಲ್ಲಿ ನಿನ್ನ ಸರ್ಕಾರಿ ಕೈದೆ ಎಲ್ಲ ಬಿಚ್ಚಬೇಡ ಬಾ ಇಬ್ಲು ಹೋಗಿ ಒಂದ ಪಟ ನೋಡ್ಕೊಂಡ ಬರಣ ನೀನು ಬಯಲ್ ಸೀಮೆ ಜನ ಆ ಹೊಂಡ ತಗ್ಗಿನಲ್ಲಿ ಬಿದ್ದು ಮೂಳೆ ಮುರ್ಕೊಳ್ಳೋದು ಬೇಡ ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ ಈ ಕಗ್ಗತ್ತಲಾಗೆ ನೀನು ಒಬ್ಬನೇ ಹೋಗೋದು ಬೇಡವೇ ಬೇಡ ನಾನು ಬರೋಣೆ ಗೊತ್ತಾಯ್ತು ನಿನಗೆ ಇಲ್ಲಿ ಒಬ್ಬನೇ ಕೂತಿರ್ಲಿಕ್ಕೆ ಪುಕ್ಕ ಆಗ್ತಿದೆ ಅಂತಲ್ವ ಸರಿ ಬಾ ಹೋಗುವ ಹೆಂಗಾರ ತಿಳ್ಕೊ ನಡಿ ಹೋಗೋಣ ನನಗೆ ಕಾಡೋ ಹಂಗೆ ಅದು ಹುಲಿ ಆನೆ ಏನು ಅಲ್ಲ ಯಾವುದು ಕಾಡು ಕೋಣದ ಹಿಂಡು ಈ ಕಡೆ ಬಂದಿರಬೇಕು ಅವು ಕಂಡ ಕೂಡಲೇ ನಾನು ಬ್ಯಾಟರಿ ಹೊಡೆದು ತೋರಿಸ್ತೇನೆ ಅದನ್ನ ನೋಡಿ ನೀನು ಕಿರ್ಚಬಾರದು ಆ ಕೌಜು ಮಾಡಿದರೆ ಅವು ನಮ್ಮ ಮೈ ಮೇಲೆ ಬಂದರು ಬಂದವೆ ಏ ನರ ತೋರಿಸು ನಾನು ಅದರ ಅವನಲ್ಲ ಆಯ್ತ ಕಣ್ಣಪ್ಪ ಏ ಎಷ್ಟು ಸಲ ಹೇಳಿ ಮಾರಯ್ಯ ನನ್ನ ಹೆಸರು ಕಣ್ಣಪ್ಪ ಅಲ್ಲ ಕಣ್ಣನ್ ಅಂತ ನಾವು ಮೂಲ ಮಳ್ಳಿಯಾಲಿಸ್ ಮಾರಯ್ಯ ಈಗಿರೋದು ಮಂಗಳೂರಲ್ಲಿ ನಮ್ಮಪ್ಪ ಗೇ ವಿಜ ಬಿಸ್ನೆಸ್ ಮಾಡ್ತಿದ್ದಾನೆ ಯಾ ವಿಜ ಗೇ ವಿಜ
ಏನಿವತ್ತು? ಬಹಳ ಮುಂಚೆಯೇ ಬಂತಲ್ಲ ಸವಾರಿ. ಪ್ಲೀಸ್ ರಾಜಿ, ನನಗೆ ಸುಸ್ತಾಗಿದೆ. ವ್ಯಂಗ್ಯ ಮಾಡಬೇಡ. ವ್ಯಂಗ್ಯ ಅಲ್ಲಪ್ಪ, ನಿಜವಾಗಿ ಕೇಳ್ತಿದ್ದೇನೆ. ಬೆಳಗಿನ ಜಾವದ ಒಳಗೆ ಮನೆಗೆ ಬಂದ ದಾಖಲೆಯೇ ಇಲ್ಲ. ಇವತ್ತಿನ್ನೂ ಅರ್ಧರಾತ್ರಿಯೂ ಆಗಿಲ್ಲ. ನನ್ನ ಕೆಲಸ ಆಗಲಿಲ್ಲ. ಬೇಕಾದ ಗಿರಾಕಿ ಬೆಳಗಿಂದ ಹುಡುಕಿದ್ರೂ ಸಿಗಲಿಲ್ಲ. ಸುಸ್ತಾಗಿತ್ತು. ಊಟ ಮಾಡಿ ಮತ್ತೆ ನೋಡೋಣ ಅಂತ ಬಂದೆ. ಅದು ಬೇರೆ, ಇವತ್ತು ರಾತ್ರಿ ತೋರಣಕಟ್ಟೆ ದೇವಸ್ಥಾನದಲ್ಲಿ ತಾಳ ಮೊದಲ ಅಂತ ಹೇಳಕ್ಕೆ ಒಪ್ಕೊಂಡಿದ್ದೀನಿ. ಹಾಗಿದ್ರೆ ಮನೆಗೆ ಯಾಕೆ ಬರ್ಬೇಕಾಗಿತ್ತು? ಇದೇನು ಮನೆನಾ ಅಥವಾ ಟೇಬಲ್ಗೆ ಬಂದು ಹೋಗೋ ಜಾಗನ? ರಜನಿ, ಈಗ ಮಾತು ಬೆಳೆಸ್ಬೇಡ. ಈಗ ಬಿಟ್ರೆ ಮತ್ತಿನ್ಯಾವಾಗ ಮಾತಾಡ್ಲಿ? ನೀನೆ ಹೇಳು. ಬೆಳಗಿನ ಜಾವ ಬಂದು ಊಟ ಮಾಡಿ ಮಲಗ್ತೀಯೆ, ಮಧ್ಯಾಹ್ನದ ಹೊತ್ತಿಗೆ ಎದ್ದು ಅಡ್ರ ಬಡ್ರ ಸ್ನಾನ ಮಾಡಿ ಗಬ ಗಬ ತಿಂತೀಯೆ, ಆಮೇಲೆ ಬೈಕ್ ಹತ್ತಿ ರೊಯ್ಯಿ ಅಂತ ಹೊರಟು ಬಿಟ್ರೆ ಮಾರನೇ ದಿನ ಬೆಳಗಿನ ಜಾವನೇ ಕಾಣಿಸೋದು. ಈಗ ಬಿಟ್ರೆ ಪ್ರಶ್ನೆ ಕೇಳೋಕೆ ಇನ್ನೊಂದು ವೇಳೆ ನಿನ್ನ ಕೊಟ್ರೆ ತಾನೆ? ಕೇಳು ರಾಜಿ, ಇನ್ನೊಂದು ನಾಲ್ಕೈದು ದಿನ ಸುಧಾರಿಸ್ಕೋ. ಈಗ ಎದುರಾಗಿರೋ ಈ ಕಂಠದಿಂದ ನಾನು ಪಾರಾದ್ರೆ ಆಮೇಲೆ ಇಷ್ಟೆಲ್ಲ ಕಷ್ಟ ಇಲ್ಲ. ಮತ್ತೆ ನಾನು ತೀರ್ಮಾನ ಮಾಡಿದ್ದೀನಿ, ಇನ್ ಮುಂದೆ ಬರ್ರಿ ವ್ಯಾಪಾರ ಮಾಡ್ತೀನಿ. ಬಿಲ್ಕುಲಿ ಫಸ್ಲು ಗುತ್ತಿಗೆ ವ್ಯವಹಾರಕ್ಕೆ ಕೈ ಹಾಕಬಾರ್ದು. ಹೆಚ್ಚಿನ ಸಮಯ ಮನೆಯಲ್ಲೇ ಇರಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದೀನಿ. ಇನ್ನೊಂದು ನಾಲ್ಕೈದು ದಿನ. ಆ ನಾಲ್ಕೈದು ದಿವಸ ಕಳೆದ ನಾಲ್ಕೈದು ವರ್ಷದಿಂದ ಕಳೆಯದೇ ಇದ್ದಿದ್ದು ಮುಂದೊಂದು ದಿನ ಬರ್ತದೆ ಅಂತ ಖಂಡಿತ ನಂಬಿಕೆ ಇಲ್ಲ. ಮಾತಿಗೆ ಮಾತು ಬೆಳೆಸ್ಬೇಡ ಪ್ಲೀಸ್. ನಾನು ಬೆಳಗ್ಗಿಂದ ನಿಂತ ಕಡೆ ನಿಂತಿಲ್ಲ, ಕೂತ ಕಡೆ ಕೂತಿಲ್ಲ. ನೀನು ಎಷ್ಟು ಕಡೆ ನಿಲ್ತೀಯ, ಎಲ್ಲೆಲ್ಲಿ ಹೋಗಿ ಎಷ್ಟೆಷ್ಟು ಹೊತ್ತು ಕೂರ್ತೀಯ ಅನ್ನೋದು ಗೊತ್ತಾಗದೆ ಇರುವಷ್ಟು ಸಣ್ಣ ಪಾಪ ನಾನಲ್ಲ. ಏನಂದೆ? ನೀನು ಕಣ್ಣು ಮುಚ್ಚಿ ಕೆಲಸ ಮಾಡ್ತಾ ಇರಬಹುದು, ಕತ್ಲೆಯಲ್ಲಿಯೇ ಓಡಾಡಬಹುದು, ಆದರೆ ನಿಶಾಚರಿಯಾದ್ರೂ ದಿವಾಕರ ಕಾಣದೆ ಇರೋದಕ್ಕೆ ಸಾಧ್ಯವಾ? ಓಹೋ, ಆಗೋ ಸಮಾಚಾರ ಅಂದ್ರೆ ಈ ಸುದ್ದಿ ನಿಂತನಕನೂ ಬಂದು ಮುಟ್ಟಿದೆ ಅಂತ ಆಯ್ತು. ಈ ಊರಲ್ಲಿ ಪ್ರತಿ ಎರಡು ಕಣ್ಣಿನ ಕೆಳಗೂ ಒಂದು ಬಾಯಿ ಇದೆ, ಅದನ್ನ ಕೇಳೋದಕ್ಕೆ ನೂರಾರು ಕಿವಿಗಳು ಇದ್ದಾವೆ. ಆದ್ರೆ ನೀ ನಿಜವಾಗಿಯೂ ನನ್ನನ್ನು ಪ್ರೀತಿಸಿ ಮದುವೆ ಆಗಿರೋ ಹಳೆ ರಾಜನೇ ಆಗಿದ್ರೆ ಕೇಳಿದ ಮತ್ತೆ ನಮ್ಮ ಬಂದು ನನ್ನನ್ನೇ ಬಂದು ನೇರವಾಗಿ ಕೇಳಬೇಕಾಗಿತ್ತು. ಏನಂತ ಕೇಳಬೇಕಾಗಿತ್ತು? ನೀನು ಊರವ್ರ ಹತ್ರ ಎಲ್ಲ ಸಾಲ ಮಾಡಿ ಸುಳ್ಳು ಹೇಳ್ತಾ ಓಡಾಡ್ತಿದ್ಯ ಅಂತ ಹೌದಾ ಅಂತ ಕೇಳಬೇಕಾಗಿತ್ತ? ಅಥವಾ ಅಥವಾ ನೀನು ಇನ್ನೊಂದು ಹೆಂಗಸನ್ನ ಇಟ್ಕೊಂಡಿದೀಯಂತೆ ಹೌದಾ ಅಂತ ಕೇಳಬೇಕಾಗಿತ್ತ? ನೋಡು ನೋಡು, ದಿಸ್ ಇಸ್ ಟೂ ಮಚ್. ಜನ ಬಾಯಿ ಬಂದಂಗೆ ಮಾತಾಡಿದ್ರೆ ಅದನ್ನೆಲ್ಲ ನಂಬ್ಕೊಳ್ಳೋದಕ್ಕೆ ನಿನ್ನ ಸಣ್ಣ ಕೂಸ್ ಅಲ್ಲ. ನನ್ನ ಗಂಡ ಹೀಗೆ ಮಾಡಲ್ಲ ಅನ್ನೋ ನಂಬಿಕೆ ಆದರೂ ನಿನಗೆ ಇರಬೇಕಾಗಿತ್ತು. ಹಾಗಿಲ್ಲದೆ ಹೋದ್ರು ಕಡೆ ಪಕ್ಷ ಹೀಗೆ ಮಾಡ್ತೀಯಲ್ಲ ಅಂತ ನನ್ನ ಒಂದು ಸಲ ಒಂದೇ ಒಂದು ಸಲ ಕೇಳೋ ಹಕ್ಕು ನಿನಗಿತ್ತು. ಒಂದಿಷ್ಟು ಹರಕ ಬಾಯಿ ನಾಯಿಗಳು ಬೊಗಳ್ತಾ ಬೆನ್ನಡ್ತವೆ ಅಂತ ನಾವು ಓಡೋದಕ್ಕೆ ಶುರು ಮಾಡಿದ್ರೆ ಬೀದಿ ನಾಯಿ ಬೊಗಳಿದ್ರೆ ನಾನು ಹೆದರೋಳಲ್ಲ, ತಿರುಗು ನಿಂತು ಕೋಲೆತ್ತಿ ಓಡಿಸೋ ತಾಕತ್ತು ನನ್ನಲ್ಲಿದೆ. ಆದರೆ ಆದರೆ ರಾಜಿ ಪ್ಲೀಸ್, ಯಾರು ಏನಂದ್ರು ನಿನಗೆ? ಇವತ್ತು ಬೆಳಗ್ಗೆ ಸಕ್ಕರೆ ತರೋಣ ಅಂತ ಮುಕುಂದ ಪ್ರಭುಗಳ ಅಂಗಡಿಗೆ ಹೋಗಿದ್ದೆ. ನಾನು ಹೋದ ಕೂಡಲೇ ಅಲ್ಲಿ ನಗಾಡ್ತಾ ಮಾತಾಡ್ತಾ ಇದ್ದವರೆಲ್ಲ ಏಕ್ದಮ್ ಸೈಲೆಂಟ್ ಆಗ್ಬಿಟ್ರು. ನಾನು ತಲೆ ಎತ್ತಿ ನೋಡಿದೆ, ಎದುರುಗಡೆ ಹತ್ತಾರು ಕಣ್ಣುಗಳು ಚೂರಿ ಹಾಗೆ ನನ್ನನ್ನು ಚುಚ್ಚಿ ಚುಚ್ಚಿ ಕೇಳ್ತಾ ಇದ್ವು. ಹೌದಾ ಹೌದಾ ಅಂತ ಪ್ಲೀಸ್. ಹೇಗೆ ಹೇಗೋ ಸಕ್ಕರೆ ತಗೊಂಡು ದುಡ್ಡು ಕೊಟ್ಟೆ. ದುಡ್ಡು ಎಣಿಸ್ತಾ ಇದ್ದಿದ್ದ ಮುಕುಂದ ಪ್ರಭುಗಳನ್ನ ನೋಡಿದೆ. ನನ್ನ ಅಪ್ಪನ ವಯಸ್ಸಿನ ಆ ಹಿರಿಜನ ಭಾರವಾದ ದನಿಯಲ್ಲಿ. ಹೆದರಬೇಡಿ ಅಮ್ಮ, ವಿಠಲ ದೇವರ ಮೇಲೆ ಭಾರ ಹಾಕಿ ಎಲ್ಲ ಸರಿ ಆಗ್ತದೆ. ಅದನ್ನ ಕೇಳಿ ಅದನ್ನ ಕೇಳಿ ನನಗೆ
ನಂದೆ, ಈ ಸುದ್ದಿ ಊರಿಗೆಲ್ಲ ಹರಡೋ ಹಾಗೆ ಮಾಡ್ದವನು ಇನ್ಯಾರು ಅಲ್ಲ, ನಾನೇ. ಆ ಕತೆ ನಿನಗೆ ಮುಂಚೆನೆ ಹೇಳ್ಬಿಡ್ಬೋದಾಗಿತ್ತು. ಆದ್ರೆ ಏನ್ ಕತೆ? ಈಗ 15 ದಿನದ ಹಿಂದೆ ಕನ್ನಡ ರಾಜ್ಯೋತ್ಸವ ಅಂತ ಪಟ್ಲಮಕ್ಕಿ ಪಂಚಾಯಿತಿ ಕಟ್ಟೆ ಮೇಲೆ ಒಂದು ತಾಳ್ಮದ್ಲೆ ಇಟ್ಟಿದ್ರು. ಸ್ವತಃ ಪಂಚಾಯಿತಿ ಅಧ್ಯಕ್ಷ ರತ್ನಾಕರ್ ನಾಯ್ಕರು ಬಂದು ನನ್ನ ಹತ್ರ ಕೇಳಿದ್ರು, ಬಟ್ರೆ ಈ ವರ್ಷ ವಾಲಿ ಮೋಕ್ಷ ಮಾಡಿಸ್ಬೇಕು ಅಂತ ಊರ್ನವ್ರ ಇಚ್ಛೆ, ನೀವೊಂದು ವಾಲಿ ಮಾಡ್ತೀರಿ ಸರಿ ಅಂತ ಒಪ್ಕೊಂಡೆ. ಏನಾಯ್ತು ಅಲ್ಲಿ? ಸಭೆ ಸಮಾರಂಭ ಎಲ್ಲ ಮುಗಿಯೋ ಹೊತ್ತಿಗೆ ರಾತ್ರಿ 10:30. ಅವತ್ತು ನಾನು ಒಳ್ಳೆ ಮೂಡ್ನಲ್ಲಿದ್ದೆ. ಹೊಸ್ತಾಗಿ ಏನೇನು ಹೇಳಬಹುದು ಅನ್ನೋದು ಬೆಳಗ್ಗಿನಿಂದ ನನ್ನ ಮನಸ್ಸಿನಲ್ಲಿ ಓಡ್ತಾ ಇತ್ತು. ಸರಿ, ಸ್ತುತಿ ಪದ್ಯ ಮುಗಿಸಿ ನಾನು ರಂಗದ ಮೇಲೆ ಹೋಗಿ ಕೂತು ನೋಡ್ತೇನೆ. ನನ್ನ ಎದುರಿಗೆ ರಾಮನ್ನ ಹೇಳೋಕೆ ಆ ಕತ್ರಿಕೈ ಗೋವಿಂದ ಭಟ್ಟ ಬಂದು ಕೂತ. ಅರೆ, ಇವನು ಯಾವಾಗಿಂದ ರಾಮನ ಹೇಳೋಕೆ ಶುರು ಮಾಡಿದ್ನಪ್ಪ ಅಂತ ಆಶ್ಚರ್ಯದಿಂದ ಅವ್ರ ಮುಖ ನೋಡ್ತಾ ಇದ್ರೆ ಅವನು ಮುಖ ಕೆಳಗೆ ಹಾಕಿ ಪ್ರಸಂಗದ ಪುಸ್ತಕ ತಿರುಗಿಸ್ತಾ ಕೂತಿದ್ದ. ಇರ್ಲಿ, ಯಾರಾದ್ರೆ ಏನು ಅಂತ ನಾನು ಪ್ರೇಕ್ಷಕರನ್ನ ನೋಡಿದೆ. ಜನರೆಲ್ಲ ನನ್ನ ಮೇಲೆ ಕಣ್ಣು ನೆಟ್ಟು ಕಾಯ್ತಾ ಇದ್ದಿದ್ದನ್ನ ನೋಡಿ ನನಗೂ ಪೇತು. ಯುದ್ಧ ನಡೆಸುತ್ತಿರುವ ಈ ಸಂದರ್ಭದಲ್ಲಿ ಯಾವುದೋ ಕಾಣದ ದಿಕ್ಕಿನಿಂದ ಮಿಂಚಿನ ಬಳ್ಳಿ ಹಾಗೆ ಬಂದೆರಗಿದ ಈ ಬಾಣ ನನ್ನ ಎದೆಯನ್ನು ಹೊಕ್ಕು ಪೆನ್ನಿನಲ್ಲಿ ಹೊರಟಿದೆಯಲ್ಲ. ಯಾರಿದು ಈ ಧೈರ್ಯ ಮಾಡಿದವರಾರು? ಕಿಷ್ಕಿಂದ ಯಾರಸನಿಗೆ ರಾವಣಾಸುರನನ್ನೇ ಉಸಿರು ಕಟ್ಟಿಸಿ ಬಾಲದಿಂದ ಬಂಧಿಸಿಟ್ಟಿದ್ದ ಈ ವಾಲಿಗೆ ಹಿಂದೆ ನಿಂತು ಘಾಸಿ ಮಾಡುವ ಎಂಟದೆ ಯಾವನಿಗಿರಬಹುದು? ಗೊತ್ತಾಯ್ತು ಗೊತ್ತಾಯ್ತು ಅಂತ ಶುರು ಮಾಡಿ ಆವತ್ತು ರಾಮನ ಇತಿಹಾಸವನ್ನು ಆಮೂಲಾಗ್ರವಾಗಿ ಜಾಲಾಡಿಬಿಟ್ಟೆ. ಅಯ್ಯ, ನಿನ್ನನ್ನು ವಿಗ್ರಹವ ಧರ್ಮ, ಧರ್ಮವೇ ಮೂರ್ತಿವೆತ್ತಂತವನು ಅಂತ ಋಷಿಗಳು ಕರೆದಿದ್ದಾರೆ. ಆರ್ಥ ರಕ್ಷಕ, ಪಿತೃವಾಕ್ಯ ಪರಿಪಾಲಕ ಅಂತ ಜನ ನಿನ್ನ ಕೊಂಡಾಡ್ತಾರೆ. ಮರ್ಯಾದಾ ಪುರುಷೋತ್ತಮ ಅಂತ ನಿನಗೆ ಬಿರುದು ಉಂಟಂತೆ. ಹೀಗೆ ರಾಮನ ಒಂದೊಂದೇ ವಿಶೇಷಣಗಳನ್ನ ಹೇಳ್ತಾ ಆ ಒಂದೊಂದು ವಿಶೇಷಣ ಅವನು ಈಗ ಮಾಡಿದ ಕೆಲಸಕ್ಕೆ ಹೇಗೆ ವಿರುದ್ಧ ಅನ್ನೋದು ಬೇಚ್ತಾ ಹೋದೆ. ರಾಜಧರ್ಮ ನಿನಗೆ ಗೊತ್ತಿದ್ದರೆ ಇನ್ನೊಬ್ಬರ ಗಡಿಯೊಳಕ್ಕೆ ಯಾಕೆ ಪ್ರವೇಶ ಮಾಡಿದೆ? ಕುಲಧರ್ಮ ನಿನಗೆ ತಿಳಿದಿದ್ದರೆ ಅಣ್ಣ ತಮ್ಮಂದಿರ ಸಂಸಾರದೊಳಕ್ಕೆ ಯಾಕೆ ಮೂಗು ತುರಿಸಿದೆ? ಏನೂ ಬೇಡ, ಸಾಧಾ ಧರ್ಮ ಪ್ರಜ್ಞೆಯಾದರೂ ನಿನಗೆ ಇದ್ದಿದ್ದರೆ ಮರದ ಹಿಂದುಗಡೆ ನಿಂತು ಯಾಕೆ ಬಾಣ ಹೊಡೆದೆ? ಹೀಗೆ ಪ್ರಶ್ನೆಗಳ ಹಗ್ಗದಲ್ಲಿ ರಾಮನನ್ನ ಕಚ್ಚಿ ಹಾಕಿದೆ. ಒಂದೊಂದು ಪ್ರಶ್ನೆ ಮುಗಿದಿದ್ದ ಹಾಗೆ ಪ್ರೇಕ್ಷಾಂಗಣದಿಂದ ಚಪ್ಪಾಳೆ ಸದ್ದು ಬೋರ್ಗರಿತಾ ಇತ್ತು. ನಾನು ಅರ್ಥಗಾರಿಕೆಯ ಅರಸಾರ್ಣವದಲ್ಲಿ 45 ನಿಮಿಷ ವಾಲಿಯೇ ಆಗಿ ತೇಲಾಡ್ತಾ ಇದ್ದೆ. ಆಮೇಲೆ ಭಾಗವತರು ರಾಮನ ಪದ ಎತ್ತಿದ್ರು. ಮೊದಲಿಗೆ ಆ ಗೋವಿಂದ ಭಟ್ಟ ರಘುವಂಶದಿಂದ ಉರು ಹೊಡ್ಕೊಂಬಂದಿದ್ದ 4-6 ಶ್ಲೋಕ ಒಗೆದು ಇಕ್ಷ್ವಾಕು ವಂಶದ ಹೆಗ್ಗಳಿಕೆ ಹೇಳ್ಕೊಂಡ. ನಾನು ತಲೆ ಬಗ್ಸಿ ಕೇಳ್ತಾ ಕೂತೆ. ಅದೆಲ್ಲ ಮುಗಿದ ಮೇಲೆ ಮುಖ್ಯ ಪ್ರಶ್ನೆಗೆ ಬಂದ. ಈಗ ನಿನ್ನ ಮೇಲೆ ನಾನು ಬಾಣ ಪ್ರಯೋಗ ಮಾಡಲಿಕ್ಕೆ ನನ್ನ ಹಕ್ಕು ಏನುಂಟು, ನಿನ್ನ ತಪ್ಪು ಏನುಂಟು ಅನ್ನೋದು ನಿನ್ನ ಮರ್ಮ ಪ್ರಶ್ನೆಯಲ್ಲವಾ ವಾಲಿ
ಅಂದವನು ಎರಡು ಕ್ಷಣ ಸುಮ್ಮನೆ ಕೂತ. ನಾನು ತಲೆ ಎತ್ತಿ ಅವನ ಮುಖ ನೋಡಿದೆ. ಆಗ ಆಗ ನನಗೆ ಕಂಡಿದ್ದೇನು, ಆ ಮುಖದಲ್ಲಿ ಅಯೋಧ್ಯೆಯ ಕ್ಷತ್ರಿಯ ಕುಮಾರ ಶ್ರೀರಾಮಚಂದ್ರನ ಸಾತ್ವಿಕ ತೇಜಸ್ಸಿನ ಕಣ್ಣು ಇರಲಿಲ್ಲ. 15 ದಿನದ ಹಿಂದೆ PLD ಬ್ಯಾಂಕಿನ ಸಾಲ ಕಟ್ಟಬೇಕು ಕುಮಾರ, ಯಾವ 1 ಲಕ್ಷ ಕೊಡ ಅಂತ ಹೇಳಿ ಗೋಗರ್ದು ಇಲ್ಲ ಅನ್ಸ್ಕೊಂಡು ಹೋಗಿದ್ದ. ಅದೇ ಗೋವಿಂದ ಭಟ್ಟನ ಕಣ್ಣುಗಳು ಚುಚ್ಚುತ್ತಾ ಆಯ್ತು. ಅಷ್ಟರಲ್ಲಾಗ್ಲೇ ಅವನರ್ಥ ಮುಂದೆ ಕೊಡ್ತಾ ಇತ್ತು. ನಿನ್ನ ಒಡ ಹುಟ್ಟಿದ ತಮ್ಮ ಸುಗ್ರೀವ, ಅವನು ಬಾಲ್ಯಾರಂಭದಿಂದ ನಿನ್ನೇ ನಂಬಿಕೊಂಡಿದ್ದವ, ನಿನ್ನ ಸ್ನೇಹಿತನೋ ಅನ್ನೋ ಹಾಗಿದ್ದವ. ಆ ಮುಗ್ಧನಿಗೆ ನೀನು ಏನು ಮಾಡಿದೆ ಅಪ್ಪ? ಎಲ್ಲಕ್ಕಿಂತ ಮಿಗಿಲಾಗಿ ನಿನ್ನೆಲ್ಲ ರಾಜ್ಯಕ್ಕೂ ಲೌಕಿಕ ವಹಿವಾಟುಗಳಿಗೂ ಪಾಲುದಾರನು ವ್ಯವಸ್ಥಾಪಕನೂ ಆಗಿದ್ದ ಆ ಸುಗ್ರೀವನನ್ನ ಈ ಕಿಷ್ಕಿಂದ ಲೋಕದಿಂದಲೇ ಭ್ರಷ್ಟಗೊಳಿಸಿ ಇಲ್ಲದ ಹಾಗೆ ಮಾಡಿಬಿಟ್ಟಿಯಲ್ಲ. ಇದಕ್ಕೆ ನನ್ನ ಉತ್ತರವಾಗಿ ಭಾಗವತರು ಇನ್ನೇನು ಪದ ಎತ್ತಬೇಕು. ಅಷ್ಟರಲ್ಲಿ ಆ ಗೋವಿಂದ ಭಟ್ಟ ಕೈ ಎತ್ತಿ ಒಂದು ಮಾತು ತೋರಿಸ್ದ. ಮತ್ತೆ ನಾನು ನೋಡಿದ್ದಲ್ಲ ಕೇಳಿದ್ದು, ಈಗ ಆ ನಿನ್ನ ಒಡನಾಡಿಯ ಹೆಂಡತಿಯನ್ನೇ ಪಟಾಯಿಸಿದೆಯಂತೆ. ಈ ಸುದ್ದಿ ಊರಿಗೆಲ್ಲ ಮಾತ್ರವಲ್ಲ ಪರಸ್ಥಳದಿಂದ ಬಂದ ನಮಗೂ ಗೊತ್ತಿದೆ. ಇದೇ ಅಲ್ಲವೋ ನಿನ್ನ ಬಾಲಿಯ ಬಾಲಾಟ? ಈ ಮಾತಿಗೆ ನನಗೆ ಉತ್ತರ ಕೊಡೋಕ್ಕೆ ಬರ್ತಿರ್ಲಿಲ್ಲ ಅಂತ ಅಲ್ಲ, ತಮ್ಮನ ಹೆಂಡತಿನ ವಾಲಿ ಮದುವೆ ಮಾಡಿಕೊಂಡಿದ್ದಕ್ಕೆ ಬೇಕಾದಷ್ಟು ಸಮರ್ಥನೆಯನ್ನು ನಾನೇ ಹಿಂದೆ ಎಷ್ಟೋ ಬಾರಿ ಕೊಟ್ಟಿದ್ದೀನಿ. ಆದರೆ ಅವತ್ತು ಅವನು ಮಾತಾಡ್ತಾ ಇದ್ದದ್ದು ವಾಲಿ ಬಗ್ಗೆ ಅಲ್ಲ, ನನ್ನ ವೈಯಕ್ತಿಕ ವಿಚಾರ ಅನ್ನೋದು ನನ್ನ ತಲೆಗೆ ಬಂದಿದ್ದೆ. ನನಗೆ ಪಿಪಿ ಏರಿ ಮುಂದಿನ ಮಾತೇ ಮರೆತೋಯ್ತು. ನನ್ನ ಮಾತುಗಳನ್ನು ಆಸ್ಥೆಯಿಂದ ಕೇಳಿ ತಲೆ ತುಗಿದ ಅದೇ ಜನರು ಈಗ ನನ್ನ ಮೇಲೆ ಕರುಣೆಯ ಕಣ್ಣುಗಳನ್ನು ನೆಟ್ಟಿದ್ರು. ನನಗೆ ತಡೆಯಕ್ಕಾಗಲಿಲ್ಲ, ಪಿತ್ತ ನೆತ್ತಿಗೇರ್ತು. ನಿಧಾನವಾಗಿ ನಾನು ಪ್ರೇಕ್ಷಾಂಗಣದ ಎದುರಿನ ಸಾಲಿನಲ್ಲಿ ಕೂತಿದ್ದ ರತ್ನಾಕರ ನಾಯಕರ ಹತ್ರ ಹೋಗಿ ಕೇಳಿದೆ, ನನ್ನ ಮರ್ಯಾದೆ ತೆಗಿಬೇಕು ಅಂತಲ್ವಾ ನೀವು ಈ ತಾಳ್ಮದ್ಲಿಗೆ ಕರೆಸಿದ್ದು? ಸರಿ, ಈಡೇರ್ತಲ್ಲ ನಿಮ್ಮ ಉದ್ದೇಶ, ಇನ್ನು ಅರ್ಥನ ನಿಮಗೆ ಬೇಕಾದ ಹಾಗೆ ಬೇಕಾದವ್ರ ಹತ್ರ ಹೇಳ್ಕೊಳ್ಳಿ. 15 ವರ್ಷಗಳ ನನ್ನ ಅರ್ಥಗಾರಿಕೆ ಬದುಕಿನಲ್ಲಿ ಅದೇ ಮೊದಲು ನಾನು ಒಪ್ಪಿಕೊಂಡ ಪಾತ್ರನ ತುದಿ ಮುಟ್ಸೋಕ್ಕಾಗದೆ ಅರ್ಧಕ್ಕೆ ಎದ್ದು ಬಂದಿದ್ದು. ದಿವಿ ದಿವಿ ಹೋಗ್ಲಿ ಬಿಡು, ಮರ್ತು ಬಿಡು ಅದನ್ನ. ಕಳೆದ 16 ತಿಂಗಳಿಂದ ಬದುಕಿನಲ್ಲಿ ದಿನ ಹೊಡೆತ ತಿಂತಾನೆ ಇದ್ದೀನಿ ರಾಜಿ, ಅದ್ಯಾವ್ದ್ರಿಂದಲೂ ನಾನು ಸೋತಿರ್ಲಿಲ್ಲ, ಛಲ ಕಳ್ಕೊಂಡಿರ್ಲಿಲ್ಲ. ಆದ್ರೆ ಈ ತಾಳ ಮೊದ್ಲೆಯ ಪೆಟ್ಟು ಮಾತ್ರ. ದಿವಿ ದಿವಿ ಈಗ ನೀನು ಬೇಸರ ಪಟ್ಟು ಪ್ರಯೋಜನ ಇಲ್ಲ. ಆ ನಿನ್ನ ನಾಲಾಯ ಗೆಳೆಯ ಗಣೇಶನನ್ನು ವ್ಯಾಪಾರಕ್ಕೆ ಪಾರ್ಟ್ನರ್ ಅಂತ ತಗೊಳ್ಳುವಾಗ್ಲೇ ಹೀಗಾಗ್ತದೆ ಅಂತ ನಿನಗೆ ತಿಳಿದಿರ್ಬೇಕಿತ್ತು. ತಿಳಿದಿರಲಿಲ್ಲ ಅಂತ ಅಲ್ಲ, ಆದ್ರೆ ಅವನನ್ನ ಬದಲಾಯಿಸಬಹುದು ಅಂದ್ಕೊಂಡೆ. ಆವಾಗ ನನ್ನ ಕೈಯಲ್ಲಿ ವ್ಯಾಪಾರ ಕುದುರೆ ದುಡ್ಡು ಓಡ್ತಾ ಇತ್ತು, ಖರೀದಿ ಮತ್ತೆ ಗುತ್ತಿಗೆ ಎರಡು ಒಬ್ಬನ ಕೈಲೆ ಆಗಲ್ಲ ಅಂತ ಅವನನ್ನು ಜೊತೆಗೆ ಸೇರಿಸ್ಕೊಂಡೆ. ಆದ್ರೆ ಅವನು 1 ವರ್ಷದೊಳಗೆ ನನಗೆ ನಾಮ ಹಾಕಿದ, ನನ್ನ ಹತ್ರ ದುಡ್ಡಿಸ್ಕೊಂಡು ಬೇರೆಯವ್ರಿಗೆ ಅಡಿಕೆ ಮಾಡ್ದ. ಕುತ್ತಿಗೆ ಪಟ್ಟಿ ಹಿಡಿದು ಹೆದರ್ದೆ, ಅವತ್ತೇ ರಾತ್ರಿ ವಿಷ ಕುಡ್ದ. ಅದಾಗ್ತಿದ್ದ ಹಾಗೆ ಕಷ್ಟಗಳ ಸರ್ಮಾಲೆ ಒಂದೊಂದೇ ನನ್ನ ಕುತ್ತಿಗೆಗೆ ಸುತ್ತಕೊಳ್ಳೋಕೆ ಶುರುವಾಯ್ತು. ಕೊಡೋರು ದುಡ್ಡು ಚಕ್ರ ಹಾಕಿದ್ರೆ ಇಸ್ಕೊಳ್ಳೋರು ತುರ್ತಾಗಿ ಬೇಕು ಅಂತ ನನ್ನ ತಲೆ ಮೇಲೆ ಕೂತ್ಕೊಂಡ್ರು. ಈ ಮಧ್ಯೆ ಅಡಿಕೆ ರೇಟ್ ಬೇರೆ ಡೌನ್ ಆಯ್ತಾ, ನನಗೆ ಉಸಿರು ಕಟ್ತಾ ಹೋಯ್ತು. ಬಿಟ್ಟು ಬಿಡುದೀವಿ, ಹೋದವರು ಇನ್ನು ಬರೋದಿಲ್ಲ, ಇರೋರು ಸರಿ ಇದ್ರೆ ಅಷ್ಟೇ ಸಾಕು. ನಿಜ, ಇರೋರಿಗೇನು ತೊಂದರೆ ಆಗ್ಬಾರ್ದು ಅಂತಾನೆ ಅವ್ರ ಹೆಂಡತಿಗೆ ಒಂದು ಮನೆ ಮಾಡಿಕೊಟ್ಟೆ. ಆ ಸುಭದ್ರೆ ಅವಳೇನು ದೂರದವಳಲ್ಲ, ನಿನಗೂ ಗೊತ್ತಿರೋವಳೆ, ದಿಕ್ಕಗಾಣದೆ ನಿಂತಿದ್ಲು. ಬಾಡಿಗೆ ಮನೆ ಬಿಡಿ ಅಂತ ಅವಳಿಗೆ ನೋಟಿಸ್ ಬೇರೆ ಬಂದಿತ್ತು. ಅದಕ್ಕೆ ನನ್ನ ಜಾಗದಲ್ಲೇ ಒಂದು ಸಣ್ಣ ಚಾಟ್ ಹಾಕಿಸಿ ಅವಳಿಗೊಂದು ಮನೆ ಮಾಡಿಕೊಟ್ಟೆ. ಅಷ್ಟರ ಮೇಲೆ ಅವಳ ಮನೆಗೆ ಒಂದು ದಿನ 10 ನಿಮಿಷ ಹೋಗ್ಬಿಟ್ಟು ಅವಳ ಕಷ್ಟ ಸುಖ ವಿಚಾರಿಸ್ಕೊಂಡು ಬರ್ತೀನಿ. ತಪ್ಪ ಇದು, ಹೇಳು ರಾಜಿ
ನಾನು ಮಾಡಿದ ತಪ್ಪ? ನೀನ್ ತಪ್ಪು ಮಾಡಿಲ್ಲ ಅಂತ ಬೇಕಿದ್ರೆ ನನ್ನ ಬಾಯಿಂದ ಹೊರಡಿಸ್ಬೋದು ದಿವಿ. ನಿನ್ನ ಪ್ರೀತಿಯ ಬೆನ್ನತ್ತಿ ಹೀಗೆ ಒಂದು ರಾತ್ರಿ ನೀನು ತಂದಿದ್ದ ಮಾರುತಿ ಓಮಿನಿಯಲ್ಲಿ ಮನೆ ಬಿಟ್ಟು ಓಡ್ ಬಂದವಳು ನಾನು. ಆದರೆ ನಿನಗಿರೋಳು ನಾನು ಒಬ್ಬಳೇ ಅಲ್ಲ ಅಕ್ಕ. ಇಲ್ಲಿ ಮಲಗಿದೆಯಲ್ಲ ನಮ್ಮಿಬ್ಬರು ಮುದ್ದಿನ ಮಗು, ಇದು ಎದ್ದು ಕೂತು ಇಂಥದೇ ಪ್ರಶ್ನೆ ಕೇಳಿದ್ರೆ ಏನಂತ ಹೇಳಿ ನಂಬಿಸ್ತೀಯ? ಪಾಪ, ಐದಾರು ದಿನದಿಂದ ಅಪ್ಪನ ಮುಖವನ್ನೇ ನೋಡಿಲ್ಲ. ಇದು ಇವತ್ತು ರಾತ್ರಿ ಮಲಗಿಸ್ತಾ ಇದ್ರೆ ಹೊರಗಡೆ ಬೈಕ್ ಶಬ್ದ ಆದಾಗೆಲ್ಲ ಎದ್ದು ಕೂತು ಅಪ್ಪ ಬಂದ ಬಾಗಿಲು ತೆಗಿ ಅಂತಿತ್ತು. ದಿವಾಕರ, ರಜನಿ, ರಾತ್ರಿ ಆಗಿದ್ದು ಸಾಕಾಗ್ದ? ಹಾ, ಮಾತಾಡ್ತಾ ಕೂತ್ರಲ್ಲ. ಹೇಳು ದಿವಾಕರ, ನೀನು ಹೋಗಿ ಕಾಲು ತೊಳಿ, ತಟ್ಟೆ ಹಾಕ್ತೀನಿ. ಹೇಳು ದಿವಾಕರ. ರಜನಿ ಮಗ, ನೀನು ಹೋಗಿ ಮಲಗು, ಇವತ್ತು ನಾನು ಬಡಿಸ್ತೇನೆ. ಇಲ್ಲಿ ನೋಡಿ ಅತ್ತೆ, ನಂದೊಂದು ಮಾತು, ಇವತ್ತು ಏನೇ ಆಗಲಿ ನಾನು ನಿಮಗೆ ಹೇಳಿಯೇ ಬಿಡ್ತೇನೆ. ಈ ನಿಮ್ಮ ಮಗರಾಯನನ್ನ ಸರ್ವನಾಶ ಮಾಡಿದ್ದು ಬೇರೆ ಯಾರು ಅಲ್ಲ, ನೀವೇ. ಈಗ ಅರ್ಧ ರಾತ್ರಿ, ಯಾಕೆ ಕತೆ? ಈಗಲೇ ಹೇಳೋಳು ನಾನು. ಬೆಳಗ್ಗೆ ಎದ್ದು ನಾನು ನೀವು ಮಾತಾಡ್ತಾ ಕೂರೋದಕ್ಕೆ ಇದು ಪಕ್ಕದ ಮನೆ ಕಟ್ಟೆ ಪುರಾಣ ಅಲ್ಲ, ನಮ್ಮ ಮನೆಯ ಕತೆ, ನಮ್ಮದೇ ಕತೆ. ನನ್ಗೆ ಗೊತ್ತಿದೆ, ಆದ್ರೆ ಪಾಪ ಹಸ್ಕೊಂಡ್ ಬಂದಿದ್ದಾನೆ. ಹಸ್ಕೊಂಡು ಕೂತಿರೋನು ನಿಮ್ಮ ಮಗ ಒಬ್ಬನೇ ಅಲ್ಲ. ನಾನು 15 ದಿನದಿಂದ ಬರೀ ಊಟದ ಶಾಸ್ತ್ರ ಮಾಡ್ತಿದ್ದೇನೆ. ಬಾಯಿಯೊಳಗೆ ಅನ್ನ ಇಟ್ಟರೆ ಕಂಟ್ಲು ಒಳಗೆ ಇಳಿಯೋದೇ ಇಲ್ಲ. ನಾವು ಮನೆಯಲ್ಲಿರೋರು ಅವನು ಇದೇ ಇದನ್ನ ನಾನು ಹೇಳ್ತಾ ಇರೋದು. ಅವನು ಸಣ್ಣಕ್ಕಿದ್ದಾಗಿಂದ ಹೇಳ್ದಾಗೆ ಕೇಳ್ಕೊಂಡು ಹೋದ ದಾರಿಲ್ಲೆಲ್ಲ ಹೋಗೋಕೆ ಬಿಟ್ರಿ. ಈಗ ಎಲ್ಲ ಬಿಟ್ಟು ಮಗ ಭಂಗಿ ನೆಟ್ಟ ಅನ್ನೋ ಹಾಗಾಗಿದೆ. ಆಗಿರೋದು ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೋಬೇಡ ಮಗ. ಹಾಗಿದ್ರೆ ಬಾಯಿ ಎತ್ತಿ ಯಾಕೆ ಹೇಳೋದಿಲ್ಲ? ನೀವು ಹೀಗೆ ಬಾಯಿ ಮುಚ್ಕೊಂಡಿದ್ರಲ್ಲ, ಅದಕ್ಕೆ ಅವನು ಹತೋಟಿ ಮೀರಿ ಹೋಗಿರೋದು. ಇಷ್ಟು ಗಂಟೆ ಒಳಗೆ ಮನೆಗೆ ಬರೆದಿದ್ರೆ ಬಾಗಿಲು ತೆಗೆಯೋದಿಲ್ಲ ಅಂತ ನಾನು ತಾಕೀತು ಮಾಡಿ ಬಾಗಿಲು ಹಾಕಿಟ್ರೆ ನೀವು ಮೆತ್ತಗೆ ಹೋಗಿ ಮಿಡ ತೆಗೆದಿಟ್ಟು ಬರ್ತಿದ್ರಿ. ನೀನು ಕುತ್ಕೋ ಮಗ, ಕುತ್ಕೋ. ನಿನ್ನ ಹೊಟ್ಟೆ ಒಳಗೆ ಯಾವ ಬೆಂಕಿ ಉರಿತಾ ಇದೆಯೋ ಅದಕ್ಕಿಂತ ದೊಡ್ಡ ಉರಿ ನನ್ನ ಹೊಟ್ಟೆ ಒಳಗಿದೆ. ಆದ್ರೆ ಇದನ್ನು ಉಗುಳಿದರೆ ಮನೆಗೆ ಬೆಂಕಿ ಹತ್ತದೆ ಮಗ. ಸುಟ್ಟು ಹೋಗೋದಿಲ್ಲ, ಮತ್ತೆ ಸುಟ್ಟು ಹೋಗ್ಲಿ. ಹಂಗೆಲ್ಲ ಹೇಳ್ಬಾರ್ದು ಮಗ, ಹಂಗೆಲ್ಲ ಹೇಳ್ಬಾರ್ದು. ನಾವೀಗ ತಣ್ಣೀರನ್ನು ತಣಿಸಿ ಕುಡಿಬೇಕು ಮಗ. ಮತ್ತೆ ಅವನೊಬ್ನೇ ಅಲ್ಲ, ಇಡೀ ಲೋಕವೇ ಹಾಗಾಗಿದೆ. ಲೋಕದ ಕತೆ ನಿಮಗೆ ಯಾಕೆ? ಮೊದಲು ನಿಮ್ಮ ಮಗನನ್ನ ನೀವು ರಿಪೇರಿ ಮಾಡ್ಕೊಳ್ಳಿ. ಇಷ್ಟು ದಿನದಿಂದ ನೋಡಿ ನೋಡಿ ತಡ್ಕೊಂಡಿದ್ದೇನೆ. ನಾನು ಎಷ್ಟು ದಿನದಿಂದ ತಡ್ಕೊಂಡಿರ್ಬೋದು ಹೇಳು? ಒಂದಲ್ಲ ಎರಡಲ್ಲ 35 ವರ್ಷದ ಕೆಳಗೆ. ಹೀಗೆ ಒಂದು ರಾತ್ರಿ ಹೊರಗೆ ಜೋರಾಗಿ ಆರ್ದ್ರ ಮಳೆ ಹೊಡಿತಾ ಇತ್ತು. ಅಕ್ಕ, ಅಲ್ಲಿ ಮಲಗಿದೆಯಲ್ಲ ಮಗು, ಅಷ್ಟೇ ಸಣ್ಣಕ್ಕಿದ್ದ ದಿವಾಕರನನ್ನು ತೊಡೆಯ ಮೇಲೆ ಮಲಗಿಸಿ ಅವರ ಅಪ್ಪನಿಗೆ ಕಾಯ್ತಾ ಊಟ ಮಾಡದೆ ಕೂತಿದ್ದೆ. ಆಗ ಆಗ ಬಂದಿತ್ತು ಸುದ್ದಿ. ನಿಮ್ಮ ಮಾವ ಬಸ್ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು ಅಂತ ಯಾರೋ ಬಂದು ಸುದ್ದಿ ಕೊಟ್ರು. ಆ ಕ್ಷಣ ನಾನು ಮರಗೆಟ್ಟೋಗಿದ್ದೆ. ಆದ್ರೆ ಹೆದರ್ಕೊಂಡು ಕೂರ್ಲಿಲ್ಲ, ಹಪ್ಪಳ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡಿದೆ. ಊಟಕ್ಕೆ ತೊಂದರೆ ಆಗದ ಹಾಗೆ ಮನೆ ನಡೆಸಿದೆ. ಅವತ್ತಿನಿಂದ ಇವತ್ತಿನವರೆಗೂ
ಅವನನ್ನು ಹಠ ಹೊತ್ತಿ ಬೆಳೆಸಿ ದೊಡ್ಡವನನ್ನು ಮಾಡಿದೆ. ಒಂದ್ ಏಟು ಹೊಡೆದಿಲ್ಲ, ಒಂದ್ ಮಾತು ಬೈದು ಇಲ್ಲ. ಆದ್ರೆ ಹೇಳಬೇಕಾದ ಕಾಲದಲ್ಲಿ ಹೇಳಬೇಕಾದ ಬುದ್ಧಿವಾದ ಹೇಳಿದ್ದೀನಿ. ಲೋಕ ಕಲ್ಯಾಣ ಮಾಡದೆ ಇದ್ರೂ ಅಡ್ಡಿಲ್ಲ, ಕಡೇ ಪಕ್ಷ ಲೋಕ ಕಂಟಕ ಆಗ್ಬಾರ್ದು. ನನ್ನ ಮಗ ಅಂತ ಆಸೆ ಪಟ್ಟೆ. ಆದ್ರೆ ನಾವು ಬಯಸ್ದಂಗೆ ಲೋಕ ನಡೀತದ್ಯಾ? ಆಗಿದ್ದೆಲ್ಲ ಆಯ್ತು. ಆದ್ರೆ ಮಗ ನೆನ್ಪಿಟ್ಕೋ, ಈಗಲೂ ಎಲ್ಲ ಮುಗ್ದಿಲ್ಲ. ಕಾಲಕ್ಕೆ ಕೊನೆ ಇಲ್ಲ, ಭೂಮಿಗೆ ತುದಿ ಇಲ್ಲ. ಬೇಜಾರು ಮಾಡಬೇಡಿ ಅಂತ ಹೇಳಿಲ್ಲ, ಆದ್ರೆ ನಾವು ಈಗಲೇ ಏನನ್ನು ಮಾಡದೆ ಸುಮ್ಮನೆ ಕೂತು ಒಳ್ಳೆ ಕಾಲ ಬರಲಿ ಅಂತ ಕಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನನಗೆ ಗೊತ್ತು, ನಾನು ಒಳಗಡೆ ಮಲ್ಕೊಂಡೆ, ಇಲ್ಲಿ ನಡೀತಾ ಇದ್ದಿದ್ದ ಮಾತುಕತೆನೆಲ್ಲ ಕೇಳಿಸ್ಕೊಂಡೆ. ನಾಲ್ಕೈದು ದಿನ ತಡಿ ಅಂತ ಹೇಳಿದ್ನಲ್ಲ ಅವನು, ಪಾಪ ಏನೋ ತೊಂದರೆ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದಾದ್ಮೇಲೆ ನಾನೇ ನಿಮ್ಮಿಬ್ಬರನ್ನ ನೇರ ಕೂರಿಸಿ ಮಾತಾಡಿಸ್ತೇನೆ. ಈಗ ಅಮ್ಮನವ್ರ ಮೇಲೆ ಆನೆ ಮಗ. ನನಗೆ ಸಾರು ಬೇಡ, ಅನ್ನ ಮತ್ತೆ ಮಜ್ಜಿಗೆ ಸಾಕು. ರಜನಿ, ಅಲ್ಲಿ ಬೀರಿನಲ್ಲಿ ಒಂದು ಪೇಪರ್ ಕಟ್ಟಿರೋ ಗಂಟಿದೆ, 5 ಲಕ್ಷ ರೂಪಾಯಿ ತಗೊಂಡ್ ಬಾ. ಹಂಗ್ ಸಿಮೆಂಟ್ ಕಲ್ಸ್ದಂಗ್ ಕಲ್ಸ್ಬೇಡ್ವಾ, ನಿಧಾನ ಕೂಟ ಮಾಡ. ನನ್ನ ಜಾಕೆಟ್ ಜೇಬ್ನಲ್ಲಿಡು. ಈಗ ತಾಳ್ ಮೊದ್ಲೇ ಹೋಗ್ತಾ ಆ 4 ರಸ್ತೆ ನರಸಿಂಹನಿಗೆ ಸದ್ಯಕ್ಕೆ ಇಷ್ಟು ಕೊಟ್ಟು ಶಾಂತಿ ಮಾಡಿಸ್ತೀನಿ. ಬೆಳಗ್ಗೆ ಕೊಟ್ರೆ ಆಗದ? ತಾಳ ಮಡ್ಲಕ್ಕೆ ಹೇಗೋ ಅವ್ರ ಮನೆ ಎದುರುಗಡೆನೇ ಹೋಗ್ಬೇಕು, ಹಾಗೆ ಕೊಟ್ಬಿಟ್ಟು ಹೋಗ್ತೀನಿ. ಅಲ್ಲ, ನೀವು ನರಸಿಂಹ ಅವ್ರ ಮನೆಗೆ ಹೋಗೋದಾ ಅಥವಾ ಅಂದ್ರೆ? ಅಂದ್ರೆ ರಾತ್ರಿ ಇಷ್ಟು ದುಡ್ಡು ಇಟ್ಕೊಂಡು ಹೊರಗೆ ಹೋಗೋದು ಏನಕ್ಕೆ? ಹೌದೆ, ನಾನು ಸುಳ್ಳುಗಾರ, ನಾನು ಸಾಲುಗಾರ, ನಾನು ಮೋಸಗಾರ, ನನ್ನ ದಗದ ಬಾಜಿ ಎಲ್ಲ ಹೌದು ಕಣೆ. ಆದ್ರೆ ನೀನ್ ಹೇಳೋ ಮಾತು ಅರ್ಥ ಆಗದೆ ಇಷ್ಟು ದೊಡ್ಡ ಸಿಕ್ಕಮ್ಮಿ ನಾನೆಲ್ಲ ತಿಳ್ಕೋ ಅಲ್ವೇ? ನಾನ್ ನಿನಗ್ ಸುಳ್ಳು ಹೇಳಿ ಎಲ್ಲಿಗಾದ್ರೂ ಯಾಕೆ ಹೋಗ್ಬೇಕು? ಅವಳ ಮನೆಗೆ ಹೋಗೋದಿದ್ರೆ ರಾಜಾರೋಷವಾಗಿ ಹೇಳಿ ಹೋಗ್ತೀನಿ. ನಾನೇನು ಕಣ್ಣ ಹಾಕಕ್ ಹೋಗ್ತಿದ್ರ? ಹಾದ್ರ ಮಾಡಕ್ ಹೋಗ್ತಿದ್ದೀನ. ಹೌದು ಕಣೆ, ಹೌದು. ಈಗ ಈಗ ಅವಳ ಮನೆಗೆ ಹೊರಟಿದ್ದೀನಿ. ಅವಳ ಮನೆಗೆ ಏನೇ ಮಾಡ್ತೀಯ, ಏನೇ ಮಾಡಿದ್ಯಾ? ಮನೇಲಿ ಊಟನು ಬೇಡ, ತಿಂಡಿಯೂ ಬೇಡ, ಇದು ನನ್ನ ಮನೇಲೇ ಅಲ್ಲ. ಎಲ್ಲಿ ಬೇಕಾದ್ರೂ ಎಷ್ಟೊಂದು ಬೇಕಾದ್ರೆ ಹೋಗ್ತೀನಿ. ಕೊಡೆ ಸುಡುಗಾಡಿ ಹೋದ ಅಂತ ಬೇಕಾದ್ರೂ ತಿಳ್ಕೊಳ್ಳಿ. ಚೆನ್ನಾಗಿ ಮಾಡ್ತೀರಮ್ಮ. ಮತ್ತೆ ನಿನ್ನ ಹೆಸರು ವಸಂತ? ವಸಂತ ಪೂಜಾರಿ. ನಮ್ಮ ಶುಂಠಿ ಕೊಪ್ಪದ ಶಡ್ಕರು ಹೇಳ್ತಿದ್ರು, ನೀವು ಆ ದಾರಿಲಿ ಹೋಗುವಾಗ ಅಲ್ಲಿ ಬೋಂಡಾ ತಿನ್ನದೆ ಹೋಗ್ಬೇಡಿ ಅಂತ. ವಸಂತ, ಭಾರಿ ಪ್ರಚಾರ ಇದೆ ಕಣ ನಿನ್ನ ಅಂಗಡಿಗೆ. ಓ, ಒಳ್ಳೆ ಬಿಸ್ನೆಸ್ ಡೆವಲಪ್ ಮಾಡಿದ್ಯಾ?
ಟ್ರೇಡ್ ಸೀಕ್ರೆಟ್ ಯಾರಿಗೂ ಬಿಟ್ಕೊಡ್ಬೇಡ. ನಾನು ನಿರಂಜನ ಆರಾಧ್ಯ ಅಂತ. ಶಿವಮೊಗ್ಗದಲ್ಲಿ ನಮ್ಮದು 4-5 ಪೆಟ್ರೋಲ್ ಬಂಕ್ ಇದೆ. ನಾಳೆ ನನ್ನ ಮಗಳು ಬಾಂಬೆನಲ್ಲಿ MBA ಮಾಡ್ತಿದ್ದಾಳೆ, ಏರ್ಪೋರ್ಟಿಗೆ ಬರ್ತಿದ್ದಾಳ, ಅವಳನ್ನ ಪಿಕಪ್ ಮಾಡೋಣ ಅಂತ ಹೊರಟೆ. ಬರ್ತಾ ದಾರಿಲಿ ನಿನ್ನ ಅಂಗಡಿ ಕಾಣ್ತಾ ನಿಂತೆ. ವಸಂತ, ಹಾಂ ನಿಜ ಹೇಳ್ತೀನಿ, ಹೊಟ್ಟೆಗೆ ಮಾತ್ರ ಅಲ್ಲ ಮನಸ್ಸಿಗೂ ಬಹಳ ಸಂತೋಷವಾಯಿತು ನಿನ್ನ ನೋಡಿ. ಮತ್ತೆ ನಿಮ್ಮ ತಂದೆಯವರ ಕಾಲದಿಂದಲೂ ನಡೀತಿದೆಯಾ ಈ ಬಿಸ್ನೆಸ್ಸು? ಇಲ್ಲ ಸರ್, ಅವ್ರ ಕೂಲಿ ಕೆಲಸಕ್ಕೆ ಅಂತ ಘಟ್ಟದ ಮೇಲೆ ಬಂದವ್ರು, ಅದರಲ್ಲೇ ಜೀವನ ಕಳೆದ್ರು. ನನ್ಗೆ ಯಾಕೋ ಆ ಕಸುಬು ಮನಸ್ಸಿಗೆ ಹತ್ತಲಿಲ್ಲ, ಅದಕ್ಕೆ 4 ವರ್ಷದ ಕೆಳಗೆ ಈ ಕ್ಯಾಂಟೀನ್ ಹಾಕಿದೆ. ಒಳ್ಳೆ ಕೆಲಸ ಮಾಡಿದೆ, ದಟ್ಸ್ ದ ವೇ, ವೆರಿ ಗುಡ್. ಓ ಇವರೇ, ನಾನು ಯಾವಾಗಲೂ ನನ್ನ ಮಗಳಿಗೆ ಹೇಳ್ತಾನೇ ಇರ್ತೀನಿ, ನೋಡಮ್ಮ ನಮಗೆ ಯಾವ ಉದ್ಯೋಗ ಸರಿಯಾಗಿ ಮಾಡಕ್ಕೆ ಬರ್ತದೆ ಅಂತ ಮೊದಲು ಹುಡುಕ್ಬೇಕು, ಆಮೇಲೆ ಮೂಗು ಮುಚ್ಚಿ ಅದರಲ್ಲಿ ಮುಳುಗ್ಬಿಡ್ಬೇಕು ಅಂತ. ಏ ವಸಂತ, ಬಿಸ್ನೆಸ್ ಅಂದ್ರೆ ಅಷ್ಟೇ, ಅದು ಬಿಟ್ಟುಬಿಟ್ಟು ಏನಾರ ಮಾಡ್ತೀನಿ ಅನ್ನೋ ಭಂಡು ಧೈರ್ಯದಿಂದ ವಿಮಾನ ಹಾರಿಸಕ್ಕೆ ಹೋದ್ರೆ ಏನಾಗ್ತದೆ? ಸಾಲ ತೀರ್ಸಕ್ಕಾಗದೆ ದೇಶ ಬಿಟ್ಟು ಹಾರಬೇಕಾಗ್ತದೆ. ಎಷ್ಟಾಯ್ತಪ್ಪ ಬಿಲ್ಲು? 2 ಪ್ಲೇಟ್ ಬೋಂಡ, 1 ಚಾ, 45. ವಸಂತ, ನಿನಗೆ ನಂದೊಂದು ಫ್ರೆಂಡ್ಲಿ ಅಡ್ವೈಸ್, ನಾಳೆಯಿಂದ ನಿನ್ನ ಆಪರೇಷನ್ ಬೋಂಡಕ್ಕೆ 5 ರೂಪಾಯಿ ಹೆಚ್ಚು ಮಾಡು, ಆದರೆ ಒಂದು ಕಟ್ಟು ಟಿಶ್ಯೂ ಪೇಪರ್ ತಂದಿಡು ಮಾರಾಯ. ಅಯ್ಯೋ ಅದೆಲ್ಲ ಬೇಡ ಸರ್, ಬೆಳಗಿನ ಜಾವ 3 ಗಂಟೆಗೆ ನಾವು ಕ್ಲೋಸ್ ಮಾಡ್ಕೊಂಡು ಹೋಗುವಾಗ ನಾವು ಬೋರ್ಡ್ ಸಮೇತ ಕಿತ್ಕೊಂಡು ಮನೆಗೆ ಹೋಯ್ತೀವಿ. ಮತ್ತೆಲ್ಲಾದ್ರೂ ಈ GST PST ಅಂತ ಹತ್ಕೊಂಡ್ಬಿಟ್ರೆ ಅಯ್ಯೋ ಬೇಡದು ಪದ್ರ ಸರ್. ಭರ್ಜರಿ ಕತೆ ಮಾರಯ್ಯ, ನೀನ್ ಇಲ್ಲಿ ಆಪರೇಷನ್ ಬೋಂಡಾ ಮಾಡ್ತಿರುವಾಗ ಆಪರೇಷನ್ ಜಾಕ್ ಪಟ್ಟೆ ನಡೆದೋಯ್ತು. ಈಗ ನಾನು ಅತ್ಕಡೆ ಹೋಯ್ತಾ ನಾವ್ ಈ ಕಡೆ ಬಂದ್ವಿ. ಓಹೋ, ಸೊಪ್ಪಿನ ಬೆಟ್ಟದ ಸ್ಪಿಟ್ ಮಾಡ್ಲಾ, ಮತ್ತೆ ರೈಡ್ ಆಯ್ತಾ? ಯಾರ್ಯಾರು ಸಿಕ್ರಿ ಇವತ್ತು? ನಾನ್ ಹೇಳ್ತೀನಿ ಕೇಳು, ಪೊಲೀಸರು 12 ಜನ ಇದ್ರು, 14 ಒಬ್ನನ್ನ ಬಿಟ್ಟು ಬಾಕಿ ಎಲ್ರು ಸಿಕ್ಕಾಕೊಂಡ್ರು. ಆ ದೊಡ್ಡ ಭಟ್ರು, ಶಣ್ ಭಟ್ರು, ಮತ್ತೆ ಮೂಲೆ ಮಾಡಿ ತಿಪ್ಪಣ್ಣ, ಸೊಸೈಟಿ ಶಿವಣ್ಣ, ಇನ್ನು 3-4 ಜನ ಇದ್ರು. ಮಕ್ಕಕ್ಕೆ ಮಫ್ಲರ್ ಹಾಕೊಂಡಿದ್ರ ಗುರುತೇ ಹತ್ತಲಿಲ್ಲ, ಎಲ್ಲ ಓಡಿ ಬಂದು ದುಬು ದುಬು ಅಂತ ವ್ಯಾನ್ ಹತ್ತಿದ್ದೇ ಹತ್ತಿದ್ರು. ಆದ್ರೆ ಆ ಸೊಸೈಟಿ ಶಿವಣ್ಣ ಮಾತ್ರ ಸುಲಭ ಹತ್ತಲಿಲ್ಲ, ವಾರಂಟ್ ಐತಾ ಅಂತ ಪ್ಯಾದಿಗೆ ಹೆದರಿಸ್ತಿದ್ದ. ಪ್ಯಾದೆ ಸುಮ್ನೆ ಇರ್ತಾನ, ಬೋಳಿ ಮಗನೇ ಅರ್ಧರಾತ್ರಿಲಿ ಇಸ್ಪೀಟ್ ಆಡೋಕೆ ಬಂದಿದ್ಯಾ, ನಿನಗೆ ವಾರಂಟ್ ಬೇರೆ ಕೇಳು ಅಂತ ಒದ್ದು ಮತ್ತೆ ತಪ್ಪಿಸ್ಕೊಂಡೆ. ಆ ಕತೆ ಮಸ್ತಿದೆ, ನಾನು ಮಾಸ್ತಿ ಕೆರೆಯರಿಲಿ ಹೋಗ್ತಾ ಇದ್ದ, ಒಂದು ಜನ ಮೈ ತುಂಬ ಸಗಣಿ ಹಚ್ಕೊಂಡು ರಸ್ತೆ ಮೇಲೆ ಬರ್ತಿದೆ, ಯಾರಂತ ನೋಡಿದ್ರೆ ಭೂಜರ್ಗ ಶೆಟ್ಟಿ. ಕಡೆಗೆ ಗೊತ್ತಾಯ್ತು ಇವನು ಪೊಲೀಸ್ ವ್ಯಾನ್ ಸೌಂಡ್ ಕೇಳಿದವನೇ. ಆ ಕಡೆಯಿಂದ ಓಡಿ ಬಂದು ರಾಮಯ್ಯ ಹೆಗಡೆ ಇದ್ದುಕೊಂಡು ತೊರೆ ಮೇಲೆ ಹಾರಿದ್ದಾನೆ. ಸೀದಾ ಅವ್ರ ಬಣಕೊಬ್ಬರು ಬಿಟ್ಟಿಗೆ ಬಿದ್ದ, ಇಲ್ದೆ ಹೋಗಿದ್ರೆ ಇವತ್ ಪೊಲೀಸ್ ಮ್ಯಾನ್ ನಿಂದ ಆಂಬುಲೆನ್ಸ್ ಬರಬಿತ್ತ. ಸಾಹೇಬ್ ನಮ್ಗೆ ಅದಕ್ಕೆ ಕತೆ. ಹಾ, ನೀವು ಬರೀ ಈಗ ಚಾವ್ ಕುಡಿದು ಹೋಗೋರ ರೈಸ್ ಏನಾದ್ರು? ಬೇಡ ಮಾರಯ್ಯ, ಅವು ತೋರ್ನ ಕಟ್ಟಿ ದೇವಸ್ಥಾನದ ತಾಳ ಬದಲಿಗೆ ಹೊರಟವರ, ಅಲ್ಲಿ ಆ ಪ್ರಸಂಗ ಬಿಟ್ಟು ಈ ಪ್ರಸಂಗ ನೋಡ್ತಾ ನಿಂತ್ಕೊಂಡೆವು, ಅಲ್ಲಿಗ ಒಂದ್ ಪ್ರಸಂಗನೇ ಮುಗ್ದೋಗಿರ್ಬೋದು. ಹೌದು ಮಾರಯ್ಯ, ರಾವಣ ಮುದ್ದೆ ಶುರು ಆಗಕ್ಕಿಂತ ಮುಂಚೆ ಹೋಗ್ಬೇಕು. ಮತ್ತೆ ಆಟಾಡ್ತಾ ಕೂರ್ಬೇಡು, ಹೆಣ್ಮಕ್ಕಳು ಯಾರು ಬೈತಿದ್ಯೋ ಶಂಕರ? ಎಲ್ರನ್ನು ಅಂದ್ರೆ
ಅವ್ರ ಆ ಕಡೆ ಸೊಪ್ಪಿನ ಬೆಟ್ಟದಲ್ಲಿ ಸ್ಪೀಟ್ ಆಡಿದ್ರು, ಪೊಲೀಸ್ ಬಂದು ಹಿಡ್ಕೊಂಡು ಹೋದ್ರು. ನಾಳೆ ಬೆಳಿಗ್ಗೆ ತಿರ್ಗಾ ಜಾಮೀನ್ದಾಗ ವಾಪಸ್ ಮನೆಗೆ ಬರ್ತಾರೆ, ಮತ್ತೆ ಇಲ್ಲಲ್ಲ ಇನ್ನೊಂದ್ ಕಡೆ ಹೋಗಿ ಮಾಡ್ತಾ ಹಾಕ್ತಾರೆ. ಇನ್ನು ಈ ಚಂದ ನೋಡ್ಲಿಕ್ಕೆ ಹೋದ್ರಲ್ಲ, ಈ ಪಟಾಕಿ ಪಾರ್ಟಿ ಅವರಾದ್ರೂ ಮಾಡೋದೇನು? ಬೆಳತನಕ ಇದೇ ಸುದ್ದಿನ ತಿರುಗಿ ತಿರುಗಿ ಹತ್ತಾರು ಜನ ಬಣ್ಣಿಸ್ತಾರೆ. ತಾಳ ಮದ್ಲೆಗೆ ಅಂತ ಹೋದವು ಹೊರಗೆ ನಿಂತ್ಕೊಂಡು ಮಂಡ ಕಿಚಾಕ ಕತ್ತರಿಸ್ತಾರೆ. ಬೆಳಗ್ಗಿನ ಜಾವ ಮನೆಗೆ ಹೋಗಿ ಹೊತ್ಕೊಂಡು ಮಲಗ್ತಾರೆ. ಮಧ್ಯಾಹ್ನದ ಮೇಲೆದ್ದು ಮತ್ತೆಲ್ಲಿಗೆ ದಂಡಯಾತ್ರೆ ಮಾಡಬಹುದು ಅಂತ ಹುಡುಕೋದಕ್ಕೆ. ಯಾಕೆ ಮಾರಯ್ಯ, ನಿನ್ಗೆ ಇವತ್ತು ಬೆಳಗ್ಗಿಂದ ಯಾವುದು ಬಾಡಿಗೆ ಸಿಗ್ಲಿಲ್ವಾ? ಏನ್ ಕತೆ, ಎಲ್ರು ಸೇರ್ಸ್ ಹೋಯ್ತಾ ಇದೀಯ? ಬೈದೆ ಮತ್ತೇನ್ ಮಾಡ್ಬೇಕು, ನೀನು ಹೇಳು ವಸಂತಣ್ಣ. ಆ ಕಡೆ ಈ ಸ್ಪೀಟಿನ್ ಮಂಡಲದವರು ಈ ತಾಳ ಮದ್ದಲೆ ಕಂಪನಿಯವರು ಎರಡೂ ಒಂದೇ. ಇವರೆಲ್ರಿಗೂ ಒಬ್ಬೊಬ್ರಿಗೆ ಒಂದೊಂದ್ರಿಂದ ಮೂರ್ನಾಲ್ಕು ಎಕರೆ ತನಕ ಅಡಿಕೆ ದೊಡ್ಡ ಭತ್ತದ ಗದ್ದೆ ಇದಾವೆ. ಇವ್ರ ಪೈಕಿ ಒಬ್ಬನೇ ಒಬ್ಬನಾದ್ರು ಕೊನೆ ಕೊಯ್ಲು ಕೊಳೆ ಔಷಧಿ ಓಡಿಸೋದನ್ನ ಬಿಟ್ಟು ಬೇರೆ ದಿನ ತೋಟಕ್ಕೆ ಇಳಿದಿದಾನ? ಇವ್ರದಷ್ಟು ತೋಟ ನಾನು ಕಂಡಿದ್ದೀನಿ. ಕೆಲವ್ರದಾಗೆ ಆಳೆತ್ರ ಕಳೆ ಬೆಳ್ಕೊಂಡು ನಿಂತವೆ, ಕೆಲವ್ರದಾಗೆ ಕಾಡ್ಕೋಣ ಓಡಾಡಿದ ಗುರ್ತೇ ಸಿಗ್ದಂತಾಗಿದೆ. ಇನ್ನುಳಿದಿದ್ದು ನೀರಿಲ್ದಿದ್ದ ಮರ ಎಲ್ಲ ಹಿಡಿಮುಂಡಿತರ ಒಣಿಕೊಂಡು ನಿಂತವೆ. ನಮ್ಮಂಗೆ ಬೆಳಿಗ್ಗೆ 5 ಗಂಟೆಗೆ ಬಾಡಿಗೆ ಹುಡ್ಕೋ ದರ್ದಿದ್ರೆ ಗೊತ್ತಾಕಿತ್ತು ಈ ಮೈಗಳು ತಾಕತ್ತೇನು ಅಂತ. ಸುಮ್ಮನೆ ಚಾ ಕುಡಿ ಶಂಕರಣ್ಣ, ಇನ್ನೊಬ್ಬರ ಬಗ್ಗೆ ನಾವ್ ಯಾಕೆ ಕೆಟ್ಟ ಮಾತಾಡ್ಬೇಕು? ಇಡೀ ಊರಿಗೂರೇ ಹಂಗಾಗಿದ್ಯಂತೆ. ಅದನ್ನ ನಾನು ಹೇಳೋದಕ್ಕೆ ಬಂಡಾಕ ಇವನ್ ಬಂದ ವರ್ಷ ಮುಗಿಲಿ ಅಂತ ಕಾಟ ಇಟ್ಟೆ. ಅಲ್ಲ ಇವರೆಲ್ಲ ಇವತ್ತೇ ಇಸ್ಬಿಟ್ ಅಂತ ತಾಳ ಮೊದ್ಲೆ ಎಲ್ಲಾ ಚಟ ಬಿಟ್ಟು ಸೀದಾ ತೋಟಕ್ಕೆ ಹೋಗ್ತಾರೆ ಅಂತ ಇರ್ಕೊ. ಊರು ಉದ್ಧಾರ ಆಗ್ತದ್ಯಾ? ಆಗ್ತದ್ಯಾ? ಜಮೀನಿದ್ದವರು ಎಲ್ಲರೂ ಈ ಶಂಕರನ ಹಂಗೆ ಆಟೋ ಓಡಿಸಕ್ಕೂ ಮೇಸ್ತ್ರಿ ಕೆಲಸಕ್ಕೂ ಬೈಕ್ ಹತ್ತಿ ಹೊರಟ್ರೆ ತೋಟದ ಕೆಲ್ಸಕ್ಕೆ ಯಾರು ಸಿಗ್ತಾರೆ? ಯಾರು ಸಿಗ್ತಾರೆ? ಕೆಲ್ಸಕ್ಕೊಂದು ಆಳು ಸಿಗದೆ ಇದ್ರೆ ಆ ಜಮೀನ್ದಾರರು ತೋಟ ಹೋಗಿ ಮಾಡೋದಾದ್ರೂ ಏನು ಹೇಳು? ಬ್ಯಾಡ, ಇವರೇ ಬಂದ ಹೆಂಟು ಇಬ್ಬರು ಗುಡ್ಲಿ ಹಿಡ್ಕೊಂಡು ಸೊಪ್ಪು ಗೊಬ್ಬರ ಮಾಡಿಯೇ ಬಿಟ್ರು ಅನ್ನೋಣ. ಆಗ್ಲಾದ್ರೂ ತೋಟ ಊಟವಾಗ್ತದ್ಯಾ? ಆಗ್ತದ್ಯಾ? ಒಂದ್ ವರ್ಷ ಮಳೆಯೇ ಇಲ್ಲ, ಇನ್ನೊಂದ್ ವರ್ಷ ಹುಚ್ಚು ಮಳೆ, ಒಂದ್ ವರ್ಷ ಕಾಡ್ಕೋಣ, ಇನ್ನೊಂದ್ ವರ್ಷ ಮಂಗನ್ ಕಟ್ಟ, ಒಂದ್ ವರ್ಷ ರೇಗಿಲ್ಲ, ಒಂದ್ ವರ್ಷ ಫಸ್ಟು ರೇಗಿಲ್ಲ. ಹಿಂಗಾದ್ರೆ ಕೆಲಸ ಮಾಡಿಯಾದ್ರೂ ಏನ್ ಲಾಭ? ಅದಕ್ಕಿಂತ ಇದ್ಯಾವ್ದನ್ನು ಮನಸ್ಸಿಗೆ ತಗೊಳ್ದೆ ಇಸ್ಬಿಟ್ಟು ತಾಳ್ಮದ್ಯ ಆಡ್ಕೊಂಡು ಇರೋ ಅಷ್ಟು ದಿನ ಕಳಿಯೋದು ಸುಖ ಅಲ್ವಾ? ಮತ್ತೆ ಇಲ್ಲಿರೋರಾದ್ರೂ ಯಾರು ಅಂತೀಯಾ? ಎಲ್ಲಿ ಹೋದ್ರು ಏನೂ ಮಾಡಕ್ಕಾಗ್ದಿರೋರು ಮಾತ್ರ ಈ ಊರಲ್ಲಿ ಉಳ್ಕೊಂಡಿದ್ದಾರೆ. ಹಂಗಾಗಿ ಹಿಂಗಲ್ದೆ ಬೇರೆ ಹೆಂಗಾಗೋದಕ್ಕೂ ಸಾಧ್ಯನೇ ಇಲ್ಲ. ಈ ಊರಿಗೆ ಫ್ಯೂಚರ್ ಇಲ್ಲ. ಇಲ್ಲಿ ಊಟಕ್ಕೆ ಏನು ಸಿಗ್ತದೆ? ಊಟ ಅಂತೇನು ಇಲ್ಲ ಇಲ್ಲಿ, ಎಗ್ ರೈಸ್ ಮತ್ತೆ ಬೋಂಡ, ಚಪಾತಿ, ಚಿಕನ್ ಏನೂ ಸಿಗೋದಿಲ್ಲ. ಇದು ಹೋಟ್ಲ್ ಅಲ್ಲ, ನೀವಿರಿಯವರು ಟ್ಯಾಬ್ಲೆಟ್. ಇಲ್ಲಿ ಜಿಯೋ ನೆಟ್ವರ್ಕ್ ಎಲ್ಲಿ ಸಿಗುತ್ತೆ? ಹತ್ತಿರದಲ್ಲಿ ಎಲ್ಲೂ ಸಿಗೋದಿಲ್ಲ. ಇಲ್ಲಿಂದ 2 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಅಲ್ಲೊಂದು 2 ಕಡೆ ಸಿಗ್ತದೆ ಟ್ಯಾಬ್ಲೆಟ್. ಓಕೆ ಓಕೆ, ಬರೋ ಹೋಗೋಣ. ನಾವು ಎಲ್ಲಿ ಇರ್ತೇವೋ ಅದೇ ನಮ್ಮ. ಜನ ಹುಡುಕ್ತಿದ್ರು. ಸುಮ್ನೆ ಹೊಸ ಆಪರೇಷನ್ ಕತೆ ಶುರು ಹಚ್ಬೇಡ. ಇಂಥವ್ರು ನಮ್ಮ ಬೀದಿಲಿ 100 ಜನ ಓಡಾಡ್ತಾನೆ ಇರ್ತಾರೆ, ಸುಖಾಸುಮ್ನೆ ಯಾವ ಊರಂತ ಕೇಳಿದ್ರೆ ಹೇಳ್ಬಿಡ್ತಾರಾ?
ಅಕ್ಕ ಅಲ್ಲಿ ನಮ್ಮ ಸಂಪಾದಕರೇ ಬಂದರು ಅವ್ರ ಹತ್ರ ಏನಾದ್ರು ಬ್ರೇಕಿಂಗ್ ನ್ಯೂಸ್ ಇರ್ತೈತೆ ಕೇಳಿ ಬರ್ತೀನಿ ಅಯ್ಯೋ ವಸಂತ ನಮ್ಮ ದಿವಾಕರ ಏನಾದ್ರು ಈ ಕಡೆ ಬಂದಿದ್ನ ಇಲ್ಲ ಅವ್ರಂಗ ಕಾಣದೆ ಒಂದೆರಡು ದಿನವೇ ಆಯ್ತಾ ಅಂತ ಹುಡುಕಿ ಬೆನ್ ಹತ್ತಿ ಓಡಾಡ್ತಾ ಇದ್ದಾರೆ ಆದ್ರೆ ಎದುರಿಗೆ ಸಿಗೋರು ಮಾತ್ರ ನಮಗೆ ಬೇಕಾಗಿರೋರು ಆಗಿರೋದಿಲ್ಲ ಮೂರು ತಿಂಗಳ ಹಿಂದೆ ನಮ್ಮ ಪೇಪರ್ ನೋಡಿ ನಾನು ಬರೆದಿದ್ದು ನೀನು ಇನ್ನೂ ನೆನ್ಪಿಟ್ಕೊಂಡಿದ್ಯಾಳ ಅಡಿಕೆ ವ್ಯಾಪಾರದಲ್ಲಿ ಕಪ್ಪು ಕಾಂಚಾಣದ ಕರಡಿ ಕುಣಿತ ನನ್ನ ಹೆಸರು ಮತ್ತು ಫೋಟೋ ಎರಡು ಬಿಟ್ಟು ಉಳಿದೆಲ್ಲ ಬರದೆ ಅದರಲ್ಲಿ ನೀನು ಮರ್ಯಾದೆ ಹೋಗೋ ಅಂತ ನಾನೇನು ಬರಲಿರಲಿಲ್ಲ ವ್ಯಾಪಾರದ ಸ್ಥಿತಿ ಏನಾಗಿದೆ ಅಂತ ಬರೆದಿದ್ದೆ ಮತ್ತೆ ಹೀಗಾಗ್ತಾ ಹೋದ್ರೆ ಮುಂದೆ ನಮ್ಮ ವ್ಯಾಪಾರಷ್ಟರು ಇನ್ನೂ ಕೆಟ್ಟ ದಿನಗಳನ್ನು ಕಾಣಬೇಕಾಗ್ತದೆ ಅಂತಲೂ ಹೇಳಿದ್ದೆ ಆ ಕೆಟ್ಟ ದಿನ ಹೇಗಿರ್ತದೆ ಅಂತ ಕಣ್ಣಾರೆ ನೋಡ್ಕೊಂಡು ಹೋಗೋದು ಪಂದ್ಯ ಬಾ ನೋಡು ಬೇಕಿದ್ರೆ ಒಂದು ಫೋಟೋ ಹೊಡ್ಕೋ ಅದನ್ನೂ ಸೇರಿಸಿ ನಾಳೆ ಪೇಪರ್ನಲ್ಲಿ ಹಾಕ್ಬೋದು ಪಾಂಡವರು ವನವಾಸದಲ್ಲಿದ್ದಾಗ ಅವರು ಏನೇನು ಕಷ್ಟಪಡ್ತಿದ್ದಾರೆ ನೋಡ್ಕೊಂಡು ಬರೋಣ ಅಂತ ಕೌರವ ಪರಿವಾರ ಸಮೇತವಾಗಿ ಬೇಟೆ ಆಡೋಕೆ ಕಾಡಿಗೆ ಬಂದಿದ್ದಂತೆ ಈ ಮಾತೆಲ್ಲ ಆಗದಿರೋ ಎದುರುಗಡೆ ಅರ್ಥ ಹೇಳೋದಕ್ಕೆ ಇಟ್ಕೊಂಬಾರಯ್ಯ ನಾನು ಬಂದಿದ್ದು ನಿನಗೊಂದು ತುರ್ತು ಸುದ್ದಿ ಮುಟ್ಟಿಸಿ ಹೋಗ್ಲಿಕ್ಕೆ ಇರೋದೇ ತುರ್ತು ಪರಿಸ್ಥಿತಿ ಅದರಲ್ಲಿ ಇನ್ನೊಂದು ತುರ್ತು ಸಾಯಂಕಾಲ ನ್ಯೂಸ್ ಸಿಕ್ತು ಬೆಂಗಳೂರಿನಲ್ಲಿ ಎಕ್ಸ್ ಮಿನಿಸ್ಟರ್ ಒಬ್ಬರ ಫಾರ್ಮಸ್ನ ಸೆಂಟ್ರಲ್ ಎಕ್ಸೈಸ್ನವರು ರೈಡ್ ಮಾಡಿದಾರಂತೆ ಎಂಟು ಕೋಟಿ ಹಾರ್ಡ್ ಕ್ಯಾಶ್ ಸಿಕ್ಕಿದೆಯಂತೆ ಮತ್ತೆ ಅವ್ರ ಡೈರಿ ಒಳಗಡೆ ನಮ್ಮ ನಾಲ್ಕು ರಸ್ತೆ ನಸೀಮನ್ ನಂಬರು ಇಟ್ಟಂತೆ ಪೊಲೀಸ್ನವರು ಈಗ ನಸೀಮನ್ ಬೆನ್ನು ಹತ್ತಿದ್ದಾರೆ ಆ ಆಪತ್ತಿಗೀಗ ಶಾಂತಿ ಮಾಡಿಸ್ಲಿಕ್ಕೆ ನಸೀಮನಿಗೆ ದುಡ್ಡು ಬೇಕಾಗಿದೆ ನರಸಿಂಹನ ಪೈಕಿಯವರು ಬಾಕಿ ವಸೂಳಿಗೆ ಅಂತ ತಿರುಗಾಡ್ತಾ ಇದ್ದಾರೆ ಆದ್ರೆ ನರಸಿಂಹ ಮಾತ್ರ ಗಾಯವಾಗಿದ್ದಾನೆ ಆಗ ಸಮಾಚಾರ ಅದೇ ನೋಡಿದೆ ದುಡ್ಡು ಅಂದ್ರೆ ಸಾಕು ಇದ್ದಲ್ಲಿಗೆ ಬಂದು ಈಸ್ಕೊಂಡು ಹೋಗೋ ನರಸಿಂಹ ಇವತ್ತು ಬೆಳಗಿಂದ ಫೋನ್ ಎತ್ತುತ್ತಾ ಇಲ್ಲ ನಾನು ದುಡ್ಡು ಚೀಲದಲ್ಲೇ ಇಟ್ಕೊಂಡು ಓಡಾಡ್ತಾ ಇದ್ದೇನೆ ಆದ್ರೆ ಗಿರ್ರಾಕಿನ ಪತ್ತೆ ಅದನ್ನೇ ನಾನು ಹೇಳೋಕ್ ಬಂದಿದ್ದು ಇವತ್ತು ಪರಿಸ್ಥಿತಿ ತೀರಾ ವಿಕೋಪಕ್ಕೆ ಹೋಗಿದೆ ಕೊಡೋರು ಯಾರು ಇಸ್ಕೊಳ್ಳೋರು ಯಾರು ವಸೂಲಿ ಮಾಡೋರು ಯಾರು ಹೊಡಿಯೋರು ಯಾರು ಹೋಗ್ತಾ ತಿನ್ನೋರು ಯಾರು ಏನು ಗೊತ್ತಾಗದಿರೋಂಥ ಸ್ಥಿತಿ ಇದು ಇಂಥ ಸ್ಥಿತಿಲಿ ಯಾರು ಯಾರಿಗೆ ಯಾವಾಗ ಏನು ಮಾಡ್ತಾರೆ ಅಂತ ಹೇಳೋದು ಕಷ್ಟ ಹಾಗಾಗಿ ಇವತ್ತು ರಾತ್ರಿ ನೀನು ಹೀಗೆಲ್ಲ ದುಡ್ಡು ಇಟ್ಕೊಂಡು ಓಡಾಡಬೇಡ ಮನೆಗೆ ಹೋಗು ಇದು ಕುರುಕ್ಷೇತ್ರ ಹೌದು ಸಾಕ್ಷಾತ್ 18ನೇ ದಿವಸದ ಕುರುಕ್ಷೇತ್ರ ಹಾಗಂತಲೇ ನಾನು ಮನೆ ಬಿಟ್ಟು ರಾತ್ರಿ ಹೊತ್ತು ರಣಾಂಗಣದಲ್ಲಿ ಓಡಾಡ್ತಾ ಇದ್ದೆ ಸುತ್ತಮುತ್ತ ರಕ್ತದ ಹೊಳೆ ಮೂಳೆ ಮಾಂಸ ಎಲುಬುಗಳ ಕೊಚ್ಚೆ ಗುಂಡಿ ಮೇಲಿಂದ ಕುಕ್ಕೋಕೆ ಕಾಯೋ ಹದ್ದುಗಳು ಸತ್ತು ಬಿದ್ದಿರೋ ಸೈನಿಕರ ಹೆಣಗಳು ಕಾದಿಗೆ ಸಿಗ್ತಾವೆ ಆಯುಧಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿರ್ತವೆ
ಆ ಕಡೆ ಕರ್ಣನ ಹೆಣ ಕೂಡ ಕಾಣ್ತದೆ. ಆ ಕಡೆ ಆ ಕಡೆ ಪಿಶಾಚಿಗಳು ಕೇಕೆ ಹಾಕ್ತಾ ನನ್ನನ್ನು ಹಿಂಬಾಲಿಸ್ತಾ ಇದ್ದಾವೆ. ಆದ್ರೆ ನೆನ್ಪಿಟ್ಕೋ, ಇಂಥ ಸ್ಥಿತಿಯಲ್ಲೂ ಗೌರವ ವೈಶಂಪಾಯನ ಸರೋವರದಲ್ಲಿ ಹೋಗಿ ಕೂತ್ಕೊಂಡದ್ದು ಯಾಕೆ ಗೊತ್ತಾ? ಜೀವ ಭಯದಿಂದ ಅಲ್ಲ, ಹೇಳಿತನದಿಂದಲೂ ಅಲ್ಲ. ಭೀಮ ಹುಡುತ್ತಾನೋ ಬಿಡ್ತಾನೋ ನೋಡೋಣ ಅಂತ ಅವನು ನೀರೊಳಗೆ ಕೂತು ಪರೀಕ್ಷೆ ಮಾಡ್ತಾ ಇದ್ದ ಅಷ್ಟೇ. ಮೊನ್ನೆ ಒಂದ್ ಕಡೆ ನಾನು ಹಿಂಗೆ ಅರ್ಥ ಹೇಳಿದೆ. ಅರ್ಥ ಚೆನ್ನಾಗಿದೆ. ಜೀವ ಒಂದು ಸಸೂತ್ರ ಇದ್ರೆ ಇಂಥ ಅರ್ಥ ನೂರಾರು ಹೇಳ್ಬೋದು ಮಾರಾಯ. ಆದ್ರೆ ಇವತ್ತು ಮಾತ್ರ ನಿನ್ನ ತೋರಣ ಕಟ್ಟೆ ತಾಳು ಮಾಡ್ಲಿಕ್ಕೆ ಹೋಗ್ಬೇಡ. ನಿನ್ನ ಹಿಂಬಾಲಿಸ್ತಿರೋ ಪಿಶಾಚಿಗಳ ಬೈಕ್ ಎಲ್ಲ ಬೆಳಗಿನ ಜಾವ ಬಂದು ನಿಲ್ಲುವುದು ಅಲ್ಲೇ. ನಾನು ಬಂದೇ ಬರ್ತೇನೆ ಅಂತ ಒಪ್ಕೊಂಡಿದ್ದೇನೆ. ಏನೋ ತೊಂದ್ರೆ ಆಯ್ತು, ಅವನು ಬರೋದಿಲ್ಲ ಅಂತ ಬೇಕಾದ್ರೆ ನಾನೇ ಫೋನ್ ಮಾಡಿ ಹೇಳ್ತೀನಿ. ಅದರಿಂದ ಏನು ತಲೆ ಹೋಗೋದಿಲ್ಲ. ರಾವಣ ನಡ್ತಾ ಹೇಳಬೇಕು ಅಂತ ಬಾಯಿ ತರಿಸ್ತಾ ಇರೋ ಇನ್ಯಾರೋ ಒಬ್ಬ ಆ ಪ್ರಸಂಗ ಸಾಗಿಸ್ಕೊಡ್ತಾನೆ. ಬರೀ ಪ್ರಸಂಗ ಸಾಗಿಸ್ಬಿಟ್ರೆ ಅದಕ್ಕೆ ತಾಳಮದ್ದಲೆ ಅಂತಾರ ನಾರಾಯಣ? ನಿಜವಾದ ಅರ್ಥಗಾರಿಕೆ ಅಂದ್ರೆ ಏನ್ ಗೊತ್ತುಂಟ? ಅದು ಬರೀ ಗೊತ್ತಿರೋ ಅರ್ಥ ಬಿಳಿಸಿ ಹೇಳೋದಲ್ಲ. ಆ ಅರ್ಥವನ್ನು ನಮ್ಮೊಳಗೆ ನಮ್ಮನ್ನು ಆ ಅರ್ಥದೊಳಗೆ ಮುಳುಗಿಸಿ ಮುಳುಗಿಸಿ ಎತ್ತುತ್ತಾ ಎತ್ತುತ್ತಾ ಆ ಮನಸ್ಸಿನ ಮಹಾಮಥನದಲ್ಲಿ ನಮ್ಮೊಳಗೆ ಇದ್ದರೂ ನಮಗೇ ಗೊತ್ತಿರದ ಏನೇನೋ ಅರ್ಥಗಳು ಅಚಾನಕ್ಕಾಗಿ ನಮ್ಮ ಬಾಯಿಂದ ಬರೋದನ್ನ ನಾವೇ ಕೇಳಿರೋಮ ಚೆನ್ನಾಗೊಳ್ಬೇಕು. ಅದು ನಿಜವಾದ ತಾಳಮದ್ದಲೆ ಅಲ್ಲ. ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು ಮಾರಯ್ಯ. ಇವತ್ತು ನೀನು ನಿನ್ನ ಅರ್ಥ ಹೇಳಕ್ ಹೋಗೋಣ ಅಥವಾ ರಾವಣಂದು? ಅರ್ಥವೇ ಇಲ್ಲದ ಪ್ರಶ್ನೆ ಇದು ನಾರಾಯಣ. ಈ ತಾಳಮದ್ದಲೆ ಅಥವಾ ನಾಟ್ಯ ಅಂದ್ರೆ ಏನು ಅಂತ ಅಂದ್ಕೊಂಡಿದ್ದೀಯ? ಎದುರಿಗೆ ಇರೋದನ್ನ ಇರೋ ಹಾಗೆ ಅಷ್ಟಿಟ್ಟು ಉಪ್ಪು ಖಾರ ಹಾಕಿ ತೋರಿಸಿದ್ರೆ ಅದಕ್ಕೆ ನಾಟ್ಯ ಅನ್ನೋದಕ್ಕೆ ಬರ್ತದ್ಯಾ? ಅಥವಾ ಇದ್ರ ಉಸಾಬರಿನೇ ಬೇಡ ಅಂತ ಒಂದು ಪುರಾಣದ ಕಥೆ ಎತ್ತಿಕೊಂಡು ಅದರೊಳಗೆ ಇವತ್ತಿನ ಅರ್ಥ ಹೊರಡಿಸೋಕೆ ತಿಣುಕಾಡಿದರೆ ಅದು ನಾಟಕ ಆಗ್ತದ್ಯಾ? ಇವತ್ತು ಮತ್ತು ಅವತ್ತು ಎರಡು ಕಾಲಗಳಲ್ಲಿ ಎರಡು ಕಾಲನ್ನು ಊರಿಕೊಂಡು ಇವತ್ತು ಆಗಿರೋದನ್ನ ಆಗದೆ ಇರೋದನ್ನ ಆಗಬಹುದಾದದನ್ನ ಆಗಬೇಕು ಅಂತ ಅನ್ನಿಸೋದನ್ನ ಆಗಲಿ ಅಂತ ಕನಸು ಕಾಣೋದನ್ನ ಎಲ್ಲವನ್ನು ಒಂದೇ ಪಟ್ಟಿಗೆ ಕೈಲಾಸ ಪರ್ವತದ ಬುಡಕ್ಕೆ ಕೈ ಹಾಕಿ ಎತ್ತಿದ ಹಾಗೆ ಬೇರೆತ್ತಬೇಕು. ಮತ್ತೆ ಗೋವರ್ಧನಗಿರಿಯ ಹಾಗೆ ಕಿರುಬೆರಳಿನಲ್ಲಿ ಇಲಾಧಾರವಾಗಿ ನಿಲ್ಲಿಸಿ ಆಡಿಸ್ಬೇಕು. ಅದು ನಾರಾಯಣ ನಾಟ್ಯ. ಮತ್ತೆ ಇಷ್ಟು ಸಂಕಲ್ಪ ಇದ್ದ ಮಾತ್ರಕ್ಕೆ ಒಳ್ಳೆಯ ನಾಟ್ಯ ಹುಟ್ಟುಬಿಡ್ತದೆ ಅಂತಲೂ ಭ್ರಮೆ ಪಡಬಾರದು. ಪ್ರತಿಭೆ, ಈ ಸಂಕಲ್ಪವನ್ನು ಸಾಕ್ಷಾತ್ಕಾರ ಮಾಡೋ ಕಾರ್ಯಿತ್ರಿ ಮತ್ತು ಇಂಥ ಸಾಧನೆಯನ್ನು ಸಾವಧಾನದಿಂದ ಕಾಣುವ ಭಾವಯಿತ್ರಿ, ಈ ಎರಡೂ ಪ್ರತಿಭೆಗಳು ಕೂಡಿದರೆ ಅದು ಹುಟ್ಟೀತು. ಹುಟ್ಟಿದರೆ ಅದು ನಮ್ಮ ಕಾಲದ ಪುಣ್ಯ. ನೀನು ಬಹಳ ದೊಡ್ಡ ಕನಸು ಕಾಣ್ತಾ ಇದೆಯಾ ದಿವಾಕರ? ಇಂಥ ನೂರಾರು ಕನಸುಗಳೆಲ್ಲ ಮುಂದಾದರೂ ಒಂದಿನ ನಿಜ ಆಗಲಿ ಅನ್ನೋದು ನನ್ನಂಥ ಗೆಳೆಯರ ಆಸೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇವತ್ತು ಮಾತ್ರ ನಿನ್ನ ತೋರಣ ಕಟ್ಟೆ ತಾಳು ಮಾಡೋದಕ್ಕೆ ಹೋಗ್ಬೇಡ ದಯವಿಟ್ಟು. ಇವತ್ತು ನನ್ನ ಮನಸ್ಸು ಬದಲಾಗುವುದಿಲ್ಲ. ನಾನು ತೋರಣ ಕಟ್ಟೆಯ ತಾಳಮದ್ದಲೆಗೆ ಹೋಗೋವನೆ. ನೀನು ಬಂದು ಬಿಡು. ಮತ್ತೆ ನನಗೆ ಒಂದು ಅರ್ಧ ಗಂಟೆ ಬೇರೊಂದು ಕೆಲಸ ಇದೆ, ಪೂರೈಸಿ ಬೆಳಗಿನ ಜಾವ 3:30 ಕರೆಕ್ಟ್ ಅಲ್ಲಿರ್ತೇನೆ. ಇವತ್ತು ನಾನು ರಾವಣನ ಅರ್ಥ ಹೇಳುವುದನ್ನು ತಡೆಯೋದಕ್ಕೆ ಈ ಚತುರ್ದಶ ಭುವನದಲ್ಲಿ ಯಾರಿಗೂ ಸಾಧ್ಯವಾಗಲಿಕ್ಕಿಲ್ಲ.
ಹೇಳಿದ್ರಲ್ಲ, ಅದನ್ನ ನನ್ನ ಹತ್ರ ಕೇಳಿದ್ರೆ ನಾನೇನು ಹೇಳಿ? ನಿಮ್ಗೆ ಯಾರು ಬೇಕು ಅವ್ರ ನಂಬರ್ ಸರಿಯಾಗಿ ತಿಳ್ಕೊಂಡು ಅದಕ್ಕೆ ಫೋನ್ ಮಾಡ್ಬೇಕು. ಏನಂದ್ರಿ, ನಾನು ಯಾಕ್ರಿ ನಿಮ್ ಹತ್ರ ಮಾತಾಡಿಸ್ಬೇಕು? ನಿಮ್ಮ ವ್ಯವಹಾರ ನಿಮ್ಮ ನಿಮ್ಮದು, ಅದಕ್ಕೂ ನನಗೂ ಸಂಬಂಧ ಇಲ್ಲ. ನೋಡಿ ಇವ್ರೆ, ನೀವು ಯಾರಾದ್ರಾಗಿರಿ, ಅದನ್ನ ಕಟ್ಕೊಂಡು ನನ್ಗೇನಾಗ್ಬೇಕು? ಗೊತ್ತಿದೆ ನನಗೆ, ಈ ನಂಬರ್ಗೆ ಬೇರೆ ಬೇರೆ ಸಿಮ್ ಇಂದ ನೀವು ಆಗಿಂದನು ಫೋನ್ ಮಾಡ್ತಾನೆ ಇದ್ದೀರಿ. ಏ ರಾಜ್ಕಲ್, ಇದೋ ಫೋನು. ಏನೋ ಗೌರವದಲ್ಲಿ ಮಾತಾಡಿದ್ರೆ ಏಕವಚನದಲ್ಲಿ ಬೊಗುಳ್ತೀಯ. ಇನ್ನೊಂದ್ಸಲ ಫೋನ್ ಮಾಡಿದ್ರೆ ನೆಟ್ಟಗಿರೋದಿಲ್ಲ. ಅಷ್ಟು ಕಾಲ್ ರೆಕಾರ್ಡ್ ಮಾಡಿಟ್ಟಿದ್ದೇನೆ, ನಾಳೆ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೇನೆ. ಬರ್ಬೇಡ ಅಂತ ಹೇಳಿದ್ನಲ್ಲ ನಾನು. ಒಂದು ಅರ್ಜೆಂಟಿನ ಕೆಲಸ ಇತ್ತು, ಅದಕ್ಕಾಗಿ ಬಂದೆ. ಜನ ಮಾತಾಡೋದಕ್ಕೂ ನೀನು ಮಾಡೋದಕ್ಕೂ ಸರಿ ಇದೆ. ಜನ ಮಾತಾಡ್ತಾರೆ ಅಂತ ಹೀರೋ ರೀತಿ ನೀತಿಗಳನ್ನೆಲ್ಲ ಬದಲಾಯಿಸ್ಕೊಡ್ತಾ ಕೂರೋದಕ್ಕೆ ನಾನು ಶ್ರೀರಾಮಚಂದ್ರನ ವಂಶಸ್ಥನೇನು ಅಲ್ಲ. ಹೇಳಿ ಕೇಳಿ ನಾನು ರಾವಣನ ಹತ್ಯಕ್ಕೆ ಪ್ರಸಿದ್ಧ. ಏನು ಕೆಲಸ ಅನ್ನೋದನ್ನ ಬೇಗ ಹೇಳಿ ಇಲ್ಲಿಂದ ಹೊರಡು. ಇವತ್ತು ಮಧ್ಯಾಹ್ನದಿಂದಲೂ ಯಾವ್ಯಾವ್ದೋ ನಂಬರಿಂದ ನೀನು ಇಲ್ಲಿದ್ದೀಯ ಅಂತ ಕೇಳಿ ನನಗೆ ಫೋನ್ ಬರ್ತಾನೆ ಇದೆ. ನೀನು ಇಲ್ಲಿ ತುಂಬಾ ಹೊತ್ತು ಕೂರೋದು ಬೇಡ. ನಾಲಾಯಕ್ಕೆನ ನಿನಗೆ ಫೋನ್ ಮಾಡೋದು ಬಿಟ್ಟು ನನ್ನ ಹತ್ರನೇ ಮಾತಾಡಿದ್ರೆ ಇಷ್ಟೊತ್ತಿಗೆ ಏನೋ ಒಂದು ತೀರ್ಮಾನ ಆಗ್ತಿತ್ತು. ಎದುರುಗಡೆ ಬರದೆ ಬೆಂದು ಹೊತ್ತು ಓಡಾಡ್ತಾರೆ ಅಯೋಗ್ಯ ನನ್ನ ಮಕ್ಕಳು. ಎದ್ಬೇಡ ಮತ್ತೆ ನೀನು ಹೆದರ್ಬೇಡ, ನಾನು ಬಹಳ ಹೊತ್ತು ಇಲ್ಲಿ ಕೂರೋದಿಲ್ಲ. ಬೆಳಗಿನ ಜಾವದ ಪ್ರಸಂಗಕ್ಕೆ ತೋರಣ ಗದ್ದೆಯಲ್ಲಿ ರಾವಣನ ಹೇಳಕ್ಕೆ ಹೊರಟಿದ್ದೆ, ಇನ್ನೂ ಮುಕ್ಕಾಲು ಗಂಟೆ ಬಿಡುವಿತ್ತು. ನಿನ್ ಹತ್ರ ತಣ್ಣಗೆ ಕೂತು ನಾಲ್ಕು ಮಾತಾಡಿ ಹೋಗೋಣ ಅಂತ ಬಂದೆ. ಅರ್ಜೆಂಟಿನ ಕೆಲಸ ಅಂದ್ರೆ ಅದೇಯಾ? ಯಾಕಾಗ್ಬಾರ್ದು? ಉಪ್ಸ ಏರ್ದವ್ರಿಗೆ ಆಸ್ಪತ್ರೆಗೆ ಹೋದ ಕೂಡಲೇ ಆಕ್ಸಿಜನ್ ಕೊಡ್ತಾರಲ್ಲ, ಹಂಗೆ ನಿಮ್ ಮನೇಲಿ ಒಂದು 10 ನಿಮಿಷ ಕೂತು ಉಸಿರಾಡ್ಕೊಂಡು ಹೋಗೋಣ ಅಂತ ಬಂದೆ. ಬೆಳಗ್ಗಿಂದ ಇಷ್ಟೊತ್ತಿನವರೆಗೂ ಬೈಕ್ ಹಾಕಿಕೊಂಡು ಕುಂಡೆ ತಿದ್ದ ಬೆಕ್ಕಿ ನಂಗೆ ಓಡಾಡ್ತಾ ಇದ್ದೇನೆ. ಕೂರ್ಬಾರ್ದು ಅಂದ್ರೆ ಕೂಡದೆ ಹೊರಟೆ. ಊಟ ಊಟ ಆಗಿದ್ಯಾ? ಮಧ್ಯಾಹ್ನದ ಊಟ ಮಾಡಿರ್ಲಿಲ್ಲ, ರಾತ್ರಿ ಊಟಕ್ಕಿಂತ ಮನೆ ಹೋದೆ. ಒಂದು ತುತ್ತು ಬಾಯಿ ಹಿಡ್ತಿದ್ದ ಹಾಗೆ ಕೇಳಿ ಮತ್ ನೆತ್ತಿಗೆ ತಟ್ಟೆ ಬಿಸಾಕ್ ಬಂದೆ. ನನ್ನ ಊಟ ಆಗ್ಲೇ ಆಗಬಹುದು, ಅನ್ನ ಉಳಿಸಿಲ್ಲ. ಬೆಳಿಗ್ಗೆ ಮಾಡಿದ್ದ ಅವಲಕ್ಕಿ ಮುಚ್ಚಿಟ್ಟಿದ್ದೆ, ಅದಕ್ಕೆ ಮೊಸರು ಹಾಕಿ ತಂದು ಕೊಡ್ಲ? ಕೊಡು, ಕುಚೇಲನ ಅವಲಕ್ಕಿಯಲ್ಲೇ ಕೃಷ್ಣನ ಹೊಟ್ಟೆ ತುಂಬಬೇಕು. ಒಂದೇ ನಿಮಿಷ ತಂದೆ. ನಾನು ಇಲ್ಲಿಯವರೆಗೂ ನಿನಗೇನು ತೊಂದರೆ ಮಾಡಿಲ್ಲ, ಮುಂದೆ ಮಾಡುವುದು ಇಲ್ಲ. ಹೇಳು, ಯಾವತ್ತಾದರೂ ನನ್ನಿಂದ ಉಪದ್ರವ ಆಗಿದೆಯಾ? ನಿನ್ನಿಂದ ಉಪದ್ರವ ಆಗಿಲ್ಲ, ಉಪಕಾರವಾಗಿದೆ. ನಮ್ಮ ಮನೆಯಲ್ಲಿ ಹೋದ ಕೆಟ್ಟ ಗಳಿಗೆ ನೀನಿಲ್ಲದೆ ಹೋಗಿದ್ದಿದ್ರೆ ನಾನು ಬೀದಿಗೆ ಬೀಳ್ಬೇಕಾಗಿತ್ತು. ಎಲ್ಲಕ್ಕೂ ಮುಂದೆ ನಿಂತು ಸಹಾಯ ಮಾಡಿ, ನಂಗೊಂದು ಸಹಾಯ ಮಾಡಿಸ್ಕೊಟ್ಟೆ. ಹಾಗೆ ನಾನು ನಿನ್ನ ಹತ್ರ ವಿಶ್ವಾಸದಿಂದ ಕಷ್ಟ ಸುಖ ಹೇಳಿಕೊಂಡೆ. ಆದ್ರೆ ಆದ್ರೆ ಅದಕ್ಕೆ ಮರುಪಾವತಿ ಅನ್ನೋ ಹಾಗೆ ನಮ್ಮ ಮನೆಯನ್ನು ನೀನು ಇಂಥ ಕೆಲಸಕ್ಕೆ ಉಪಯೋಗಿಸ್ಕೋಬಾರ್ದು. ನಾನು ಕುಡಿಯೋದಕ್ಕಾಗಿಯೇ ನಿಮ್ಮ ಮನೆಗೆ ಬಂದೆ ಅಂತ ಅನ್ಕೊಂಡ್ಯಾ?
ಖಂಡಿತ ಇಲ್ಲ. ನನಗೆ ಇನ್ನೊಂದು ಕೆಲಸ ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ಆದ್ರೆ ಇವತ್ತು ಯಾಕೋ ಇಲ್ಲಿ ಬಂದು ಕೂರ್ತಿದ್ದ ಹಾಗೇನೆ ಗಣೇಶನ ನೆನಪಾಯಿತು. ನಾನು ಅವನು ಎಷ್ಟು ದಿನ ಹೀಗೇ ಕೂತು ಬೆಳಗಿನ ಜಾವದವರೆಗೂ ಕುಡ್ದಿಲ್ಲ. ನೀನು ಆಗೆಲ್ಲ ಆ ಕಡೆ ಗಿಂಡಿಗೆ ಹೊರ್ಕೊಂಡು ಪುಸ್ತಕ ಓದ್ತಾ ಕೂತಿರ್ತೀವಿ. ಆ ನೆನಪಾಯ್ತಾ, ಜೇಬಿನಲ್ಲಿದ್ದ ಬಾಟಲಿಯೂ ನೆನಪಾಯ್ತು. ಮತ್ತೆ ಈಗ ನನ್ನ ಹತ್ರ ಜಾಕೆಟ್ಟಿನಲ್ಲೊಂದು ಬೈಕಿನ ಡಿಕ್ಕಿಲಿ ಇನ್ನೊಂದು ಬಾಟಲಿ ಇದ್ದೇ ಇರ್ತದೆ. ಅದನ್ನ ನೀನ್ ಹೇಳ್ಬೇಕಾದ ಅಗತ್ಯನೇ ಇಲ್ಲ. ಊರಿಗೆಲ್ಲ ಗೊತ್ತಿರೋ ಸಮಾಚಾರ ಅದು. ಊರ್ನೊಳಗೂ ಇದಕ್ಕೂ ಏನ್ ಸಂಬಂಧ ಹೇಳು? ನಾನು ಕುಡಿದ್ರೆ ಅದು ನನ್ ದುಡ್ಡಿಂದ, ಅದ್ರಿಂದ ಹಾಳಾದ್ರೆ ನಾನೇ ಹೊರತು ಯಾರಿಗೂ ನುಕ್ಸಾನಿಲ್ಲ ಅಲ್ವಾ? ಆದ್ರೆ ನಮ್ಮೂರಿನ ಜನಕ್ಕೆ ಬಾಯಾಡ್ತ ಕುರಿತುಕೊಂಡು ಕತೆ ಬೇಕು. ನನ್ನ ಕಥೆ ಅವ್ರಿಗೆ ಬಹಳ ಚೆನ್ನಾಗಿ ಹೊಂದಾಣಿಕೆ ಆಯ್ತು. ಹತ್ತು ಗುಂಟೆ ತೋಟ ಇದ್ದು ದೇವಸ್ಥಾನ ಬಟ್ರ ಮಗ ನಾನು ಪಾಠಶಾಲೆಗೆ ಹೋಗೋದಿಲ್ಲ ಅಂತ ಹಠ ಮಾಡಿ ಕಾಲೇಜಿಗೆ ಹೋದೆ. ಡಿಗ್ರಿ ಮುಗಿಸೋಕೆ ಆಗದೆ ಇದ್ರು, ಅದರಿಂದ ಮದುವೆ ಅಂತ ಆಯ್ತು, ಸಂಸಾರ ಶುರು ಮಾಡಿದೆ. ಹೀಗೆ ಯಾವ ಲೆಕ್ಕದಲ್ಲೂ ಮೂರಕ್ಕೆ ಕಮ್ಮಿ ಇಲ್ಲ, ನಾಲ್ಕಕ್ಕೆ ಹೆಚ್ಚಿಲ್ಲ ಅನ್ನೋಂಗಿಲ್ಲ ಈ ದಿವಾಕರ. ಯಾವುದೋ ಮಾಯದ ಗಳಿಗೆಯಲ್ಲಿ ಅಡಿಕೆ ವ್ಯಾಪಾರಕ್ಕೆ ಕೈ ಹಾಕಿದ್ದೆ ಹಾಕಿತ್ತು, ಎಲ್ಲ ಬದಲಾಗಿ ಹೋಯ್ತು. ಬರ್ರೆ ದಿವಾಕರ ಅಂತ ಕರೀತಿದ್ದವರು ಬನ್ನಿ ಬಟ್ರೆ ಅನ್ನೋವಷ್ಟು ನನ್ನ ಅಂತಸ್ತು ಒಂದೇ ವರ್ಷದಲ್ಲಿ ಮೇಲಕ್ಕೇರ್ತು. ಊರಿನವ್ರ ಹತ್ರ ಲಾಭದಕ್ಕೆ ಖರೀದಿ ಮಾಡಿ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಜೊತೆ ವ್ಯವಹಾರ ಮಾಡಿ ಭೂಮಿ ಕೊಂಡ್ಕೊಂಡೆ, ಬೇಕೆ ಸೈಟ್ ಖರೀದಿ ಮಾಡಿ. ಬಂಗಾರದ ಚೈನಿರುವ ಆಚೂ ಕಟ್ಟಿಕೊಂಡು ಪ್ರತಿ ನಿನ್ನ ಗಂಡನೂ ಸೇರಿ ನಾಲ್ಕಾರು ಜನರ ಗುಂಪಿನಲ್ಲಿ ಕುಡಿಯೋಕ್ಕೂ ಪ್ರಾರಂಭ ಮಾಡಿದೆ. ಜನ ಸುಮ್ಮನೆ ಇರಲಿಲ್ಲ, ಈ ಸೀದಾ ಸಾದಾ ಕತೆಗೆ ಕಾಲು ಬಾಲ ಕಟ್ಟಿ ಒಂದಕ್ಕೆ ಒಂಬತ್ತು ಸೇರಿಸಿ ಭಾಗವತ ಪುರಾಣದ ಹಾಗೆ ಊರು ತುಂಬಾ ಆಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಮತ್ತೆ ಈ ಸುದ್ದಿ ನನ್ನ ಕಿವಿಗೆ ಬಿದ್ದಾಗಲೇ ನನಗೆ ಖುಷಿ ಆಗ್ಲಿಲ್ಲ ಅಂತ ಅಲ್ಲ, ತಾಳ ಮೊದಲೇ ಅರ್ಥ ಹೇಳುವಾಗ ನಾನು ಇದೇ ರೀತಿ ಪುರಾಣ ಬೆಳಲಿಕ್ಕೆ ಸಹಾಯ ಆಗೋ ಹಾಗೆ ಮಾತಾಡ್ತಾ ಇದ್ದೆ. ಆದ್ರೆ ಯಾವತ್ತೋ ಒಂದಿನ ನನ್ನ ಚೆಕ್ ಬೌನ್ಸ್ ಆಯ್ತು ನೋಡು. ಅವತ್ತು ನನ್ನ ವ್ಯಾಪಾರ ಡೌನ್ ಆಗೋದಕ್ಕೆ ಶುರುವಾಯ್ತು. ಅಷ್ಟಾಗಿದ್ದೆ ತಡ ನನ್ನ ಈ ಭಾಗವತ ಪುರಾಣ ದಟ್ಟಂತ ಗರುಡ ಪುರಾಣ ಆಗಿ ಬದಲಾಗಿ ಬಿಡ್ತು. ಅಷ್ಟಕ್ಕೂ ಆಗಿದ್ದೇನು, ನಾನು ಕೊಡೋಕ್ಕೆ ಬಾಕಿ ಇದ್ದಿದ್ದು ಬರ್ರಿ 25 ಲಕ್ಷ ರೂಪಾಯಿ, ನನಗೆ ಬರಬೇಕಾಗಿದ್ದ ಬಾಕಿ ಬಡ್ಡಿ ಸೇರಿ 75 ಲಕ್ಷದ ಮೇಲಿತ್ತು. ಆದ್ರೆ ಕೊಡೋರು ತಲೆ ಮಾಡ್ಕೊಂಡ್ರು, ತಗೊಳ್ಳೋರು ಮಾತ್ರ ಕೈ ತೊಳ್ಕೊಂಡು ಬೆನ್ನು ಹತ್ತಿದ್ರು. ಹಡಗು ಮುಳುಗೋದಕ್ಕೆ ಶುರುವಾಯ್ತು. ಅದರಲ್ಲಿ ಪ್ರಯಾಣ ಮಾಡ್ತಿದ್ದವರು ಒಬ್ಬೊಬ್ಬರೇ ಹಾರಿಕೊಳ್ಳೋಕೆ ಶುರು ಮಾಡಿದ್ರು. ಕೆಲವರು ಬೆಂಕಿ ಹೊತ್ತಿದ್ದು ಮನೆಯಲ್ಲಿ ಗಣಾನು ಹಿಡ್ಕೊಂಡ್ರು. ಕೆಲವೇ ದಿನದಲ್ಲಿ ನಾನು ನಾಯಕ ಇದ್ದವನು ಖಳನಾಯಕ ಅದೇ. ಪ್ರಸಂಗದ ಸ್ಥಾಯಿ ಭಾವವೇ ಬದಲಾಯಿತು. ಹಿಂದೆ ನನ್ನ ಸಾಹಸಗಳ ವೀರಗಾಥೆಗಳನ್ನು ಎತ್ತಿ ಹಾಡುತ್ತಿದ್ದ ಅದೇ ಜಾನಪದರು ಈಗ ನನ್ನ ದುರಂತದ ಆಖ್ಯಾನಕ್ಕೆ ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡಿದ್ರು. ಇದರಲ್ಲಿ ಜನರದ್ದೇನು ತಪ್ಪಿಲ್ಲ ಸುಭದ್ರ, ಲೋಕ ಇರದೇ ಹೀಗೆ ಅಂತ ನನಗೆ ಈಗ ಅರ್ಥ ಆಗಿದೆ. ಮತ್ತೆ ಜನ ನಿಮ್ಮ ಬದಲು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅದು ನನಗೂ ಗೊತ್ತು. ಆದರೆ ನಾವಿಬ್ಬರೂ ನೆನಪಿಟ್ಕೋಬೇಕು, ನಾನು ಕುಡೀತೇನೆ ಹೌದು, ಆದ್ರೆ ಕುಡುಕ ಅಲ್ಲ. ಮತ್ತೆ ನಿನ್ನ ಗಂಡ ತೀರು ಹೋಗಿದ್ದಾನೆ ಹೌದು, ಆದ್ರೆ ನೀನು ವಿಧವೆ ಹಾಗೆ ಇರಬೇಕಾಗಿಲ್ಲ. ದಯವಿಟ್ಟು ನಿನ್ನ ಪುರಾಣದ ಕಥೆಯಲ್ಲಿ ನನ್ನನ್ನು ಒಂದು ಪಾತ್ರವಾಗಿ ಸೇರಿಸ್ಕೋಬೇಡ. ನೀನು ಮತ್ತೆ
ಮನೆಯಲ್ಲಿ ನಿನ್ನ ಆ ಪ್ರಿಯ ಮಿತ್ರ ಅಂದ್ರೆ ನನ್ನ ಗಂಡ ದಿನ ಕುಡಿತಾ ಕೂತಿರ್ತಿದ್ರಲ್ಲ, ಆಗ ನಾನು ಏನು ಹೇಳಿದೆ ಕೂತಿರ್ತಿದ್ದೆ ನಿಜ, ಆದ್ರೆ ನೀನು ಅತ್ತ ಹೋಗ್ತಿದ್ದಂಗೆ ಅವನ ಹತ್ರ ಶುರು ಮಾಡ್ತಿದ್ದೆ. ನಮಗೆ ಈ ವ್ಯವಹಾರ ಬೇಡ, ಇರೋದು ದಣಿವತ್ತು ಸಣ್ಣ ಮನೆ ಮಾಡು, ನಾನು ಹಾಲಿಂದ ಎಲ್ಲಿ ಲೆಕ್ಕ ಬರ್ತೋ ಏನೋ ಮಾಡಿ ಸಂಪಾದನೆ ಮಾಡ್ತೇನೆ, ನೆಮ್ಮದಿಯಲ್ಲಿ ಸಂಸಾರ ಮಾಡೋಣ ಅಂತ. ಆದ್ರೆ ಅವನು ನನ್ನ ಮಾತಿನ ಕಿವಿ ಮೇಲೆ ಹಾಕೊಳ್ಳೇ ಇಲ್ಲ. ನನ್ನ ಮಾತನ್ನ ಅವನು ಕಿವಿ ಹಾಕೊಳ್ಳಿಲ್ಲ. ಯಾಕಂದ್ರೆ ನಿಮ್ಗಿಬ್ಬರಿಗೂ ದುಡ್ಡಿನ ಗಿರಾ ಬಟ್ಟಿತ್ತು. ಇವತ್ತು ಜೇಬಲ್ಲಿರೋ 100 ರೂಪಾಯಿ ನಾಳೆ ಬೆಳಗಾಗೋ ಹೊತ್ತಿಗೆ 200 ಆಗ್ಬೇಕು. ಇವತ್ತು ಬೈಕಲ್ಲಿ ಓಡಾಡೋ ನಾವು ಇನ್ನೊಂದು ವರ್ಷದಲ್ಲಿ ಇನ್ನೋವಾದಲ್ಲಿ ಓಡಾಡ್ಬೇಕು ಅಂತ ನೀವು ಕನಸು ಕಟ್ತಾ ಇದ್ರಿ. ಅಳಿಯಕ್ಕೊಬ್ಬ ಗೆಳೆಯ ಅನ್ನೋ ಹಾಗೆ ನೀವ್ ಯಾರಿಗ್ಯಾರು ಸಹಾಯ ಮಾಡಿದ್ರು, ಯಾರಿಗ್ಯಾರು ಮೋಸ ಮಾಡಿದ್ರು ನನ್ ಗೊತ್ತಿಲ್ಲ. ಆದ್ರೆ ಬೀಳೋವಾಗ ಮಾತ್ರ ಒಟ್ಟಿಗೆ ನೆಲಕ್ ಬಿದ್ರಿ. ನನಗೆ ನೆನಪಿದೆ, ನಾನು ಅವನ ಹತ್ರ ಕೂತು ಮಾತಾಡ್ದಾಗ್ಲೆಲ್ಲ ಈ ವ್ಯವಹಾರ ಸಾಕು ಅಂತ ಅವನು ಒಪ್ಕೊಳ್ತಿದ್ದ. ಆದ್ರೆ ಆದ್ರೆ ನೀವ್ ಬಿಡ್ಬೇಕಲ್ಲ, ಮನೇಲಿ ಕೂತಿದ್ದ ಅವನನ್ನ ಫೋನ್ ಮಾಡಿ ಕರಿತಾ ಇದ್ರಿ, ಬರ್ದಿದ್ರೆ ಬೈಕಲ್ಲಿ ಬಂದು ಕರ್ಕೊಂಡೇ ಹೋಗ್ತಾ ಇದ್ರಿ. ಆವತ್ತು ಆವತ್ತು ಹಾಗೆ ಆವತ್ತು ಮಧ್ಯಾಹ್ನ ಊಟ ಮಾಡ್ತಿದ್ದವನ್ನ ಗಡಿ ಗುಡಿ ಮಾಡಿ ಎಬ್ಬಿಸ್ಕೊಂಡು ಕರ್ಕೊಂಡು ಹೋದ್ರಿ. ಹೋದ್ರಿ ಆದ್ರೆ ವಾಪಸ್ಸು ಬಂದದ್ದು ಮಾತ್ರ ಅವನಲ್ಲ, ಅವನಲ್ಲ ಅವನ ದೇಹ, ಅವನ ದೇಹ. ಕೇಳು ಸುಭದ್ರ. ಸುಭದ್ರ, ನಿನ್ನ ಸಂಕಟ ನನಗೆ ಗೊತ್ತಾಗುತ್ತೆ, ಆದ್ರೆ ಅದಕ್ಕೆ ಪರಿಹಾರ ಕೊಡೋ ಶಕ್ತಿ ನನಗಿಲ್ಲ. ಇಲ್ಲ, ಆದ್ರೆ ಒಂದು ಮಾತು ದಯವಿಟ್ಟು ಅರ್ಥ ಮಾಡ್ಕೊ, ಇದು ಯಾವುದಕ್ಕೂ ನಾನು ಕಾರಣ ಅಲ್ಲ. ಅಲ್ಲ ಮತ್ತೆ ಯಾವ ಅರ್ಜೆಂಟಿನ ಕೆಲಸದ ಮೇಲೆ ನೀನು ನಮ್ಮನೆಗೆ ಬಂದೆ ಅಂತ ಕೇಳಿದ್ಯಲ್ಲ. ಇದೇ ಆ ಕೆಲಸ, ಇದರಲ್ಲಿ 5 ಲಕ್ಷ ರೂಪಾಯಿ ದುಡ್ಡಿದೆ. ಇದನ್ನ ನಿನಗೆ ಮುಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು ತಾಳ್ಮದ್ರೆ ಹೊರಟು ಬೈಕ್ ತಿರುಗಿಸಿ ಈ ಕಡೆಗೆ ಬಂದೆ. ಈ ಹಣ ನನಗೆ ಕೊಡ್ತಿರೋದಕ್ಕೆ ಕಾರಣ? ಕಾರಣ ಕಾರಣ ಬೇಕಿದ್ರೆ ನಾನು ಅವನಿಗೆ ಕೊಡೋಷ್ಟಕ್ಕೂ ಇಷ್ಟು ಬಾಕಿ ಉಳಿದಿತ್ತು, ಈಗ ಅದನ್ನ ನಿನಗೆ ಮುಟ್ಟಿಸ್ತಾ ಇದ್ದೀನಿ ಅಂತ ತಿಳ್ಕೊ. ಅಥವಾ ಅವನನ್ನ ವ್ಯಾಪಾರಕ್ಕೆ ಕರ್ಕೊಂಡು ಹೋಗಿದ್ದರಿಂದ ಹೀಗಾಯ್ತು ಅನ್ನೋದಕ್ಕೆ ತಪ್ಪು ದಂಡ ಅಂತ ಬೇಕಿದ್ರು ತಿಳ್ಕೊ. ನೋಡು ಸುಭದ್ರ, ಆಗಿದ್ದು ಆಗ ಹೋಗಿದೆ, ಆದ್ರೆ ನಿನ್ನ ಜವಾಬ್ದಾರಿ ಕೂಡ ನಂದು. ಏನಂದೆ? ನನ್ನ ಜವಾಬ್ದಾರಿ ನೀನು ವಹಿಸ್ಕೋತೀಯ ಮುಟ್ಟಾಳ. ಮೊದ್ಲು ನಿನ್ನ ಜವಾಬ್ದಾರಿಯನ್ನ ನೀನು ಸರಿಯಾಗಿ ನೋಡ್ಕೋ. ಸ್ವಂತ ಬದುಕನ್ನೇ ನೆಟ್ಟಕ್ಕೆ ಮಾಡ್ಕೊಳ್ಳೋಕೆ ಆಗದಿರೋ ನೀನು ನನ್ನನ್ನು ಯಾಕೆ ಉದ್ಧಾರ ಮಾಡೋದಕ್ಕೆ ಬರ್ತೀಯ? ನೀನು ಏನು ಬೇಕಿದ್ರೂ ತಿಳ್ಕೊ, ಆದ್ರೆ ನಿನ್ನ ಗಂಡನ ಸಾವಿಗೆ ನಾನ್ ಕಾರಣ ಅಲ್ಲ ಅನ್ನೋದನ್ನ ಒಪ್ಕೋ. ಅದಾಗದಿದ್ರೆ ಕಡೆ ಪಕ್ಷ ಈ ಊರಿನ ಹೊಲಸು ಬಾಯಿಗಳು ಹೇಳೋ ಹಾಗೆ ನಿನ್ನ ಮೇಲೆ ನಾಸಗೆ ನಾನು ಅವನನ್ನ ಕೊಲೆ ಮಾಡಿಸಿದೆ ಅನ್ನೋ ಮಾತಿನ ದಯವಿಟ್ಟು ನಂಬಬೇಡ. ದಯವಿಟ್ಟು ಸುಭದ್ರ, ಈ ಹಣ ನಾನು ನಿನ್ ಕೈಗೆ ತಗೋ. ಇದನ್ನ ಇವತ್ತು ಬೆಳಕಿನಿಂದ ಯಾರ್ಯಾರಿಗೋ ಕೊಡ್ಬೇಕು ಅಂತ ಹೊತ್ಕೊಂಡು ತಿರುಗಾಡ್ತಾ ಇದ್ದೀನಿ. ಆದ್ರೆ ಈಗ ಅರ್ಥ ಆಗ್ತಿದೆ, ಇದು ನಿನಗ್ ಸೇರ್ಬೇಕಾದ ಹಣ, ನನ್ನದಲ್ಲ. ದಯವಿಟ್ಟು ಇದರಿಂದ ನನಗೆ ಮೋಕ್ಷ ಕೊಡಿಸು. ಮೋಕ್ಷ ಕೊಡಿಸು. ಮೋಕ್ಷ ಮೋಕ್ಷ ಸರಿ ಹಾಗಾದ್ರೆ, ಆದ್ರೆ ಒಂದು ಷರ್ತು, ಇದನ್ನ ನನಗೆ ಕೊಟ್ಮೇಲೆ ಅದು ನನ್ನ ಹಣ ಆಗ್ತದೆ, ಆಮೇಲೆ ಇದ್ರ ಮೇಲೆ ನಿನಗೆ ಯಾವ ಹಕ್ಕು ಉಳಿಯೋದಿಲ್ಲ. ಒಪ್ಪಿಗೆ ಇದ್ರೆ ಅದನ್ನಕ್ಕ ಅಲ್ಲಿಟ್ಟಿರು, ಅದನ್ನ ನಾನು ಆಮೇಲೆ ತಗೋತೇನೆ. ಒಂದೇ ನಿಮಿಷ, ಹೊರಟು ಬಿಡ್ಬೇಡ. ಇಷ್ಟೊತ್ತು ನಿನ್ನದೇ ಪುರಾಣ ಹೇಳ್ಕೊಂಡಿಯಲ್ಲ, ನನ್ನದು ಒಂದು ಕತೆ ಹೇಳ್ತೇನೆ.
ಕೇಳಿಕೊಂಡು ಹೋಗಬಹುದು. ಹಲೋ ಹಲೋ, ಆ ಹೌದು ದಿವಾಕರ. ಅಯ್ಯೋ ನಾನು ತಪ್ಪಿಸೋದಿಲ್ಲ ಮಾರಯ್ಯ, ಬಂದೇ ಬರ್ತೇನೆ. ನೋಡಿ, ನೀವು ಚಿಂತೆ ಮಾಡದೆ ಪ್ರಸಂಗ ಮುಂದುವರಿಸಿ. ಒಂದು ವೇಳೆ ನಾನು ಬರೆದ 10 ನಿಮಿಷ ತಡ ಆದ್ರೆ ರಾಮನ ಪೀಠಿಕೆ ಮುಗಿಸಿ ಚಾರಕನ ಪ್ರವೇಶ ಮಾಡಿಸಿ ಮಾತಾಡ್ತಾ ಇರಿ, ನಾನು ಬಂದೇ ಬರ್ತೀನಿ. ಹಾಗಿದ್ರೆ ಶುರು ಮಾಡ್ಲಾ? ನನ್ನ ಕಥಾನಕ ಪ್ರೇಕ್ಷಕ ಸಿದ್ಧನಾಗಿದ್ದಾನೆ. ಶ್ರೀ ಶಾಲಿವಾಹನ ಶಕವರ್ಷ 1917 ಆಂಗೀರಸ ಸಂವತ್ಸರದ ಮಾಘ ಶುದ್ಧ ಪಂಚಮಿಯ ರಾತ್ರಿ 11:20 ಈ ಜಗತ್ತಿಗೆ ನನ್ನ ಆಗಮನಾಯಿತು. ಬರ್ಬರ್ತಿದ್ದ ಹಾಗೆ ಅಮ್ಮನನ್ನ ಆ ಕಡೆಗೆ ಕಳಿಸಿ ಹುಟ್ಟಿದಳು ಅಂತ ಜನ ಮಾತನಾಡಿಕೊಂಡ್ರಂತೆ. ಆದರೆ ಆ ಬಿಸಿ ನನಗೆ ತಾಗದ ಹಾಗೆ ಅಮ್ಮ ಅಪ್ಪ ಎರಡೂ ಆಗಿ ಸಾಕಿದವರು ನನ್ನ ತೀರ್ಥರೂಪರು. ಘನಪಾಠಿ ವೆಂಕಟಾಚಲ ಶಾಸ್ತ್ರಿಗಳು ಹೆಸರು ಘನವಾಗಿದ್ರು ಆಸ್ತಿ ಶೂನ್ಯ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಆಹ್ನಿಕ ದೇವರ ಪೂಜೆ ಮುಗಿಸಿ ತಿಂಡಿ ತಯಾರು ಮಾಡಿ ನನಗ್ ತಿನ್ಸಿ ಸ್ನಾನ ಮಾಡಿಸಿ ಪಕ್ಕದ ಮನೆ ಅಜ್ಜಮ್ಮನ ಹತ್ರ ಬಿಟ್ಟು ಪುರೋಹಿತಿಕೆಗೆ ಹೋಗ್ತಿದ್ರು. ತಿರುಗಿ ಬಂದವರು ಅಲ್ಲಿ ಕೊಟ್ಟಿದ್ದ ಬಾಳೆಹಣ್ಣನ್ನ ಕೈಲಿ ಹಿಡ್ಕೊಂಡೇ ನನ್ನನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ರು. ರಾತ್ರಿ 8 ಗಂಟೆಗೆ ಊಟ ಮುಗಿಸಿದ ಮೇಲೆ ಅವರು ನನ್ನನ್ನು ಎದುರಿಗೆ ಕೂರಿಸಿಕೊಂಡು ಮಾತಾಡ್ತಿದ್ರು. ಅಲ್ಲ, ಅವರಿಗಾದ್ರೂ ಯಾರಿದ್ರು? ಮಗ ಮಗಳು ಎಲ್ಲ ನಾನೇ. ಮೊದಮೊದಲು ರಾಮಾಯಣ ಭಾರತದ ಕಥೆ ಹೇಳೋರು, ಆಮೇಲೆ ವೇದದ ರುಕ್ಕುಗಳನ್ನ ಘನಪಾಠ ಮಾಡಿ ತೋರಿಸ್ತಾ ಇದ್ರು. ಒಂದು ದಿವಸವೂ ನನ್ನ ಒಬ್ಬಳನ್ನ ಬಿಟ್ಟು ಎಲ್ಲಿಗೂ ಹೋಗಲಿಲ್ಲ. ಆಗ್ಲೇ ಒಂದಿನ ಅವರು ನನಗೆ ಉಪನಯನವನ್ನು ಮಾಡಿ ಯಜ್ಞೋಪವೀತವನ್ನು ಧಾರಣೆ ಮಾಡಿಸಿದ್ರು. ನಿಜ, ಹೊರಗೆ ನೋಡೋದಕ್ಕೆ ಕರ್ಮಠ ಪುರೋಹಿತ ಅನ್ನುವ ಹಾಗಿದ್ದ ಅವರು ಒಳಗೆ ಬೇರೆ ಮನುಷ್ಯ ಆಗಿದ್ರು. ಹೆಂಗಸರಿಗೂ ವೈದಿಕ ಕರ್ಮಗಳಲ್ಲಿ ಯೋಗ್ಯವಾದ ಹಕ್ಕು ಇದೆ ಅಂತ ಅವರು ಬರೆದ ಪುಸ್ತಕನ ಮೊನ್ನೆ ನಮ್ಮೂರಲ್ಲೊಬ್ರು ಪಬ್ಲಿಷ್ ಕೂಡ ಮಾಡಿದ್ದಾರೆ. ಅದಾದ್ಮೇಲೆ ಅವಾಗವಾಗ ಅವರು ನನ್ನ ಹತ್ರ ಸಣ್ಣ ಪುಟ್ಟ ಹೋಮಗಳನ್ನ ಕೂಡ ಮಾಡಿಸ್ತಾ ಇದ್ರು. ಒಂದ್ಸಲ ಬೆಂಗಳೂರಲ್ಲಿ ನಡೆದ ಮಹಾಯಾಗಕ್ಕೆ ಅವರನ್ನ ಕರೆದಾಗ ನನ್ನನ್ನು ಜೊತೆ ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ಬಂದ್ಮೇಲೆ ಒಂದ್ ದಿವ್ಸ ನಾನೇನೋ ಯಜ್ಞದ ಸುದ್ದಿ ಕೇಳಿದ್ದಕ್ಕೆ ಅವರು ಕಣ್ಣು ಮುಚ್ಚಿಕೊಂಡು ವ್ಯಾಖ್ಯಾನಿಸೋದಕ್ಕೆ ಶುರು ಮಾಡಿದ್ರು. ಈ ಯಜ್ಞ ಅಂದ್ರೆ ಏನಂತ ತಿಳ್ಕೊಂಗೆ ಕೂಸೆ. ಇದು ಮನುಷ್ಯರಿಗಾಗಿ ಮಾಡದೆ ಹೊರತು ದೇವರಿಗಾಗಿ ಅಲ್ಲ. ಇಷ್ಟು ಹೇಳಿದವರೇ ಆಡು ಮಾತಿಂದ ಪುಸ್ತಕದ ಭಾಷೆಗೆ ಹೊರಳಿ. ಯಜ್ಞ ಅಂದ್ರೆ ಏನು, ಅದನ್ನ ಯಾಕೆ ಮಾಡ್ತಾರೆ ಅಂತ ವಿವರಿಸೋದಕ್ಕೆ ಶುರು ಮಾಡಿದ್ರು. ಈಗ ಅಶ್ವಮೇಧ ಯಾಗ ಅಂದ್ರೆ ಏನು ಅಂತ ನೀನು ಕಥೆಯಲ್ಲಿ ಕೇಳಿದ್ಯಾಲ್, ಹಂಗಂದ್ರೆ ಏನು ಅಂತ ನಿನಗೆ ಗೊತ್ತಿದೆ. ಸಾಮ್ರಾಟರಾಗಬೇಕು ಅನ್ನೋರು ತಮ್ಮ ಕುದುರೆಯನ್ನ ಇಡೀ ಸಾಮ್ರಾಜ್ಯದಲ್ಲಿ ಓಡಾಡಿಸಿ ಯಾರಾದರೂ ತಡೆದರೆ ಅವರನ್ನ ಸೋಲಿಸಿ ವಾಪಸ್ಸು ಕರ್ಕೊಂಡ್ಬಂದು ಆ ಕುದುರೆಯನ್ನ ಯಜ್ಞದಲ್ಲಿ ಆಹುತಿ ಮಾಡುವುದು. ಆದ್ರೆ ಇದು ಪ್ರಾಣಿ ಹತ್ಯೆ ಆಗೋದಿಲ್ವಪ್ಪಯ್ಯ ಅಂತ ನಾನು ನಡುವೆ ಬಾಯಿ ಹಾಕಿದ್ದೆ. ಅದಕ್ಕೆ ಅವ್ರು ಸಮಜಾಯಿಷಿ ಕೊಡ್ತಾ ಇದ್ರು. ನಿಜ, ಇವತ್ತಿನ ಅರ್ಥದಲ್ಲಿ ಪ್ರಾಣಿ ಹತ್ಯೆ
ಹಾಗಾಗಿ ಇವತ್ತು ಅಂತಹ ಕಲ್ಪಗಳನ್ನು ಮಾಡುವುದಾದರೆ ಸಾಂಕೇತಿಕವಾಗಿ ಬೇರೊಂದು ವಸ್ತುವನ್ನ ಇಟ್ಕೊಂಡು ಮಾಡಬೇಕು. ಆದರೆ ಮಾಡೋದು ಯಾತಕ್ಕೆ ಗೊತ್ತ? ಕುದುರೆಯನ್ನ ಕೊಲ್ಲಬೇಕು ಅಂತಲ್ಲ, ಇಡೀ ಲೋಕವನ್ನೇ ಸಂಚಾರ ಮಾಡಿರುವ ಈ ಕುದುರೆ ನನಗೆ ಏನೇನು ಯಶಸ್ಸು ತಂದುಕೊಟ್ಟಿದೆ? ಆ ಯಶಸ್ಸು ಈ ಲೋಕ ಸಾಮ್ರಾಟನದಲ್ಲ, ಆ ವಿಶ್ವ ಸಾಮ್ರಾಟನದು ಅನ್ನೋದನ್ನ ಹೇಳಲಿಕ್ಕೆ. ಅಂದ್ರೆ ಬಲಿ ಕೊಡೋದು ಕುದುರೆಯನ್ನಲ್ಲ, ಆ ಕುದುರೆ ನಮಗೆ ತಂದುಕೊಟ್ಟ ಲಾಭ ನಷ್ಟಗಳೆರಡನ್ನು. ಬ್ರಹ್ಮಣಾಂ ಬ್ರಹ್ಮಣೋ ಬ್ರಹ್ಮಣೋ ಬ್ರಹ್ಮಣಾಂ ಬ್ರಹ್ಮಣಾಂ ಬ್ರಹ್ಮಣಸ್ವತೇ ಪದೇ ಬ್ರಹ್ಮಣೋ ಬ್ರಹ್ಮಣಾಂ ಬ್ರಹ್ಮಣಾಂ ಬ್ರಹ್ಮಣಸ್ವತೇ. ಅದಕ್ಕಾಗಿ ಯಾಗದಲ್ಲಿ ಯಾವುದೇ ವಸ್ತುವನ್ನು ನಾವು ಆಹುತಿ ಮಾಡುವುದಕ್ಕೆ ಹೊರಟಾಗ ಅದನ್ನು ಸ್ವಾಹ ಅಂದರೆ ಕೊಡುತ್ತಿದ್ದೇನೆ ತಗೋ ಅಂತ ಹೇಳಿ ಆಮೇಲೆ ಇದಂ ನಮಮ ಇದು ನನ್ನದಲ್ಲ ಅಲ್ಲ ಅಂತ ಹೇಳಬೇಕು. ಈ ಇದಂ ನಮಮ ಇದು ನನ್ನದಲ್ಲ ಅನ್ನುವ ಭಾವನೆ ಏನಿದೆ ಅದೇ ಅದೇ ನಿಜವಾಗಿ ಈ ಯಜ್ಞ ಎಂಬ ಕರ್ಮದ ಹಿಂದಿರೋ ಮರ್ಮ. ಒಳ್ಳೆ ವ್ಯಾಖ್ಯಾನ ಮಾಡ್ತೀಯ. ನಿನ್ನ ಅರ್ಥ ಕೇಳ್ತಾ ಕೇಳ್ತಾ ನಾನ್ ಅರ್ಥ ಹೇಳೋ ಹೊರಟವನು ಅನ್ನೋದೇ ಮರ್ತು ಹೋಗಿತ್ತು. ಎರಡೇ ನಿಮಿಷ, ನನ್ನ ವ್ಯಾಖ್ಯಾನಕ್ಕೆ ಮಂಗಳ ಹೇಳಿ ನಿನ್ನನ್ನ ಕಳಿಸ್ಕೊಡ್ತೇನೆ. ಮತ್ತೆ ಈ ಕಟ್ಟಿನಲ್ಲಿರೋದೇನು ಹೇಳು? ಇದು ಒಂದು ಕುದುರೆ, ಇವತ್ತಿನ ಕಾಲದ ಕುದುರೆ. ಐ ಪ್ರಾಮಿಸ್ ಟು ಪೇ ಅನ್ನುವ ಫಲಕವನ್ನು ಹಣೆಗೆ ಹಚ್ಚಿಕೊಂಡು ಲೋಕ ಪರಿಭ್ರಮಣೆ ಮಾಡ್ತಾ ನಮ್ಮನ್ನು ಸೋಲಿಸ್ತಾ ಗೆಲ್ಲಿಸ್ತಾ ಓಡಾಡಿಸಿಕೊಂಡು ಬರೋ ಮಾಯದ ಕುದುರೆ ಇದು. ಈಗ ಈ ಕುದುರೆ ಲೋಕ ಲೋಕಾಂತರವನ್ನೆಲ್ಲ ಸುತ್ತಾಡುವಷ್ಟು ಸುತ್ತಾಡಿ ನಮ್ಮ ಹತ್ತಿರ ಮರಳಿ ಬಂದಾಗಿದೆ. ಆದ್ರಿಂದ ಈಗ ನಾವೇನ್ ಮಾಡ್ಬೇಕು ಹೇಳು. ಆದ್ರೆ ಸುಭದ್ರೆ ಅದು ಹಣ, ಮುಂದೆ ಬಂದ್ರೆ ಹುಷಾರ್. ಅದಕ್ಕೆ ನಾನು ಶಕ್ತಿ ಹಾಕಿ ನಿನ್ನ ಒಪ್ಪಿಗೆ ಪಡ್ಕೊಂಡದ್ದು. ಹಾಗಾಗಿ ಸುಮ್ಮನೆ ಕೂತ್ಕೊಂಡು ಈ ನನ್ನ ಅರ್ಥ ಮೇಧ ಯಜ್ಞಕ್ಕೆ ಸಾಕ್ಷಿಯಾಗು. ಓಂ ಆನೋನ ಆನ ಶೃಣ್ವನ್ ಶೃಣ್ವನ್ ಆನ ಶೃಣ್ವನ್ ನ ಶೃಣ್ವನ್ ಶೃಣ್ವನ್ ನೋ ನ ಶೃಣ್ವನ್ ರೋತಿಬೆ ರೋತಿಬೆ ಶೃಣ್ವನ್ ನೋ ನ ಶೃಣ್ವನ್ ರೋತಿಬೆ ಹೀಗ ಶೃಣ್ವನ್ ನೋತಿಬೆ ಸೂತಿಬೆ ಶೃಣ್ವನ್ ಶೃಣ್ವನ್ ರೋತಿಬೆ ಸೀದ ಸೀ ರೋತಿಬೆ ಶೃಣ್ವನ್ ಶೃಣ್ವನ್ ನೋತಿ. ಈ ಸ್ವರ್ಣ ನಗರಿ ಲಂಕಾ
ಪುರಿಯು ಇವತ್ತು ಸುಟ್ಟು ಬರಿ ಬೂದಿಯ ಗುಟ್ಟೆಯಾಗಿರುವುದನ್ನು ಕಂಡೆ. ಸಕಲ ಭೋಗ ವಸ್ತುಗಳ ಆವಾಸ ಸ್ಥಾನವಾಗಿ ಅಮೃತದ ಹೊಳೆ ಹರಿಯುತ್ತಿದ್ದ ಈ ರಾಜಧಾನಿಯಲ್ಲಿ ಇವತ್ತು ರಕ್ತದ ಓಕುಳಿ ನಡೀತಾ ಇರುವುದನ್ನು ಕಂಡೆ. ಸದಾ ಆಮೋದ ಪ್ರಮೋದಗಳಲ್ಲೇ ಮುಳುಗಿರುತ್ತಿದ್ದ ಬೀದಿ ಬೀದಿಗಳಲ್ಲಿ ರೋದನ ಆಕ್ರಂದನಗಳನ್ನು ಆಲಿಸಿದೆ. ಏನಿದ್ದದ್ದು, ಏನಾಗಿ ಹೋಯ್ತಯ್ಯ? ಏನಾಯ್ತಪ್ಪ? ಹದಿನಾಲ್ಕು ಲೋಕಗಳ ವೀರಾದಿ ವೀರರಿಗೂ ದೇವಾನು ದೇವತೆಗಳಿಗೂ ದುರ್ಗಮವಾಗಿದ್ದ ಈ ಲಂಕಾ ದ್ವೀಪವನ್ನು ಏಕಶ್ಚಿತ್ ಮಾನವನೊಬ್ಬ ಅದು ಮಂಗಗಳ ಸಹಾಯದಿಂದ ಹೀಗೆ ಅತಿಕ್ರಮಿಸಿ ಆಕ್ರಮಿಸುತ್ತಾನೆ ಅಂತಾದರೆ ಅದನ್ನು ನಂಬಲಿಕ್ಕೆ ಸಾಧ್ಯ ಉಂಟೆ? ಇಲ್ಲ ಇಲ್ಲ. ಆದರೆ ಅವನನ್ನು ನೋಡಿದರೆ ನನಗೆ ಅವ ಮನುಷ್ಯ ಮಾತ್ರದವನು ಅಂತ ಅನ್ನಿಸುವುದಿಲ್ಲ. ಮತ್ತೆ ಈ ಮನುಷ್ಯರಿಗೆ ಮಿಗಿಲಾದ ಯಾವುದೋ ಒಂದು ಪರಬ್ರಹ್ಮ ತೇಜಸ್ಸು ಅವನಲ್ಲಿ ಉಂಟು ಅಂತ ನನ್ನ ಮನಸ್ಸು ಹೇಳ್ತದೆ. ಅವನ ಎದುರಿಗೆ ಎಂಥ ವೀರಾದಿ ವೀರರು ಮಾಸುಕಾಗಿ ಹೋದದ್ದು ಸುಮ್ಮನೆ ಆಗಿರಲಾರದು. ಮತ್ತೆ ಇನ್ನೊಂದು ಸಂಗತಿಯೂ ಉಂಟು. ಹೇಳ್ತಾ ಇದ್ದೇನೆ. ಯಾವುದೇ ನಾಗರಿಕತೆ ಉತ್ತುಂಗದ ತುತ್ತ ತುದಿಗೆ ತಲುಪಿದೆ ಅಂತಾದ್ರೆ ಶೀಘ್ರದಲ್ಲೇ ಅವನತಿ ಆರಂಭವಾಗುವ ಸೂಚನೆ ಅದು. ಅಂತ ತಿಳಿದವರು ಹೇಳಿದ್ದನ್ನು ಕೇಳಿದ್ದೇನೆ. ನಿಮಗೆ ತಿಳಿದಿದ್ದ ಅಲ್ಲಪ್ಪ. ಅಂತ ಕಾಲ ನಮ್ಮ ಲಂಕಾ ಸಾಮ್ರಾಜ್ಯಕ್ಕೆ ಬಂದಿದೆಯೇ ಅಂತ ಚಿಂತೆಯೂ ಆಗ್ತದೆ. ಆದರೆ ಇದನ್ನೆಲ್ಲ ನಮ್ಮ ಮಹಾರಾಜರೆದುರಿಗೆ ಭಿನ್ನವಿಸುವುದಾದರೂ ಹೇಗೆ? ಯೋಚಿಸಬೇಕಲ್ಲ. ಯೋಚಿಸ್ತಾ ಇದ್ದೇನಲ್ಲ. ಈ ದುಃಖದ ವಾರ್ತೆಯನ್ನು ಅವರ ಬಳಿ ಬಾಯಿ ತೆರೆದು ಬಿಚ್ಚುವುದಾದರೂ ಹೇಗೆ? ಯೋಚನೆ ಮಾಡಬೇಕು. ಹೀಗೆ ಯೋಚಿಸ್ತಾ ಯೋಚಿಸ್ತಾ ರಾವಣೇಶ್ವರನ ಭವನದ ಎದುರಿಗೆ ಬಂದು ನಿಂತಿದ್ದೇನೆ. ಕೊಟ್ಟಿದ್ದಾರಲ್ಲ ನಮ್ಮ ಧಣಿಗಳು. ಸ್ವಾಮಿ, ನಾನು ನಿಮ್ಮ ಚಾರಕ ಬಂದಿದ್ದೇನೆ. ಅವಧಾರಿಸಬೇಕು ಅವಧಾರಿಸಬೇಕು. ಈಗಾಗಲೇ ಸಾಕಷ್ಟು ವಿಳಂಬ ಆಗಿ ಹೋಗಿದೆ. ಇನ್ನು ನಡೆದದ್ದನ್ನೇ ಮತ್ತೆ ಮತ್ತೆ ಪುನರಾವರ್ತನೆ ಮಾಡುತ್ತಾ ಮತ್ತಷ್ಟು ತಡ ಮಾಡುವುದು ಬೇಡ. ನೀನು ರಣಾಂಗಣದಿಂದ ಯಾವ ವಾರ್ತೆಯನ್ನು ಹೊತ್ತು ತಂದಿದ್ದೀಯಾ ಅಂತ ಬಾಯಿ ಬಿಟ್ಟು ಹೇಳುವ ಅಗತ್ಯ ಇಲ್ಲ. ಯಾಕೆ ಸ್ವಾಮಿ? ನಿನ್ನ ಕಣ್ಣುಗಳೇ ಅಲ್ಲಿ ನಡೆದಿರುವ ಕಥೆಯನ್ನು ಮಾತಿಗಿಂತಲೂ ಸಮರ್ಥವಾಗಿ ಅಭಿನಂದಿಸ್ತಾ ಇದ್ದಾವೆ. ಓಹೋ, ಇದು ಮತ್ತೆ ಆ ಸಮಾಚಾರ ಅದು ನನಗೆ ಹೊಸತೂ ಅಲ್ಲ ಅನಿರೀಕ್ಷಿತವೂ ಅಲ್ಲ. ಹಾಗೆ ನೋಡಿದರೆ ಕಳೆದ ಹಲವಾರು ತಿಂಗಳುಗಳಿಂದಲೇ ನಾನು ಈ ಸುದ್ದಿಗೆ ಸಿದ್ಧನಾಗಿದ್ದೆ, ಕಾಯುತ್ತಲೂ ಇದ್ದೆ. ಆದರೆ ಸ್ವತಃ ಮಹಾಕಾಲನೇ ಆದರೂ ಲೋಕದ ಕಾಲ ಕೂಡಿ ಬರುವವರಿಗೆ ಕಾಯದೆ ಬೇರೆ ದಾರಿ ಯಾವುದುಂಟು? ಅದೊಂದೇ ಕಾರಣಕ್ಕಾಗಿಯೇ ಅಲ್ಲವೋ ನಾನು ಇವತ್ತಿನವರೆಗೂ ನಿರೀಕ್ಷಿಸ್ತಾ ಇದ್ದಿದ್ದು? ಮಹಾಪ್ರಭು, ಕಳಕುಲೋತ್ತಮ ಚಿತ್ತವಿಸು ಕಳಕುಲೋತ್ತಮ ಸರ್ವ ಮೌನ. ಇನ್ನು ಯಾರ ಮಾತನ್ನು ನಾನಿವತ್ತು ಕೇಳುವವನಲ್ಲ. ಮುಂದೇನು ಮಾಡಬೇಕು ಎಂಬುದು ನನಗೆ ಸ್ಪಷ್ಟವಾಗಿದೆ. ಅದನ್ನು ಹೀಗೆ ಓಲಗದಲ್ಲಿ ಕೂತು ಸಭಾಸದರ ಸಮಕ್ಷಮದಲ್ಲಿ ಒಮ್ಮೆ ಘೋಷಣೆ ಮಾಡಿ ಹೋಗುವ ಅಂತ ಮಾತ್ರ ಇಲ್ಲಿಗೆ ಬಂದಿರುವವ ನಾನು. ಇದು ಸಂವಾದದ ಸಂದರ್ಭವಲ್ಲ, ಸ್ವಗತ ಸಂಭಾಷಣೆಯ ಸನ್ನಿವೇಶ. ಬಹಿರಂಗದ ವಿಚಾರಣೆಯ ವೇಳೆಯಲ್ಲ, ಅಂತರಂಗದ ಆತ್ಮಾವಲೋಕನದ ಗಳಿಗೆ. ಆಯಿತು, ಇಲ್ಲಿಗೆ ಬಂದು ಈ ಮುಹೂರ್ತದಲ್ಲಿ ಈಗ ಪಡೆಯಬೇಕಿದ್ದ ಆ ಸುದ್ದಿಯನ್ನು ಪಡೆದದ್ದಾಗಿದೆ. ಇನ್ನು ತಡ ಮಾಡಲಿಕ್ಕಿಲ್ಲ. ಕೂಡಲೇ ಮಹಾರಾಣಿ ಮಂಡೋದರಿ ನಿವಾಸದತ್ತ ತೆರಳಿ ನನ್ನ ಅಂತರಂಗದ ಒಳತೋಟಿಗಳನ್ನೊಮ್ಮೆ ಅವಳಿದುರಿಗೆ ನಿವೇದಿಸಿ ನನ್ನ ಎದೆಯನ್ನು ಹಗುರ ಮಾಡಿಕೊಂಡು ಮುಂದುವರೆಯುತ್ತೇನೆ. ನಾಳೆ ಸೂರ್ಯೋದಯದ ಹೊತ್ತಿಗೆ ರಣಾಂಗಣಕ್ಕೆ ಬರುತ್ತೇನೆ. ಈ ಮಾತನ್ನು ನಮ್ಮ ಸೇನಾ ನಾಯಕರಿಗೆಲ್ಲ ತಿಳಿಸು. ಪ್ರಭು, ನೀನು ಹೊರಡಬಹುದು. ಮತ್ತೆ ಓಲಗ ಮುಗಿಸಬಹುದಲ್ಲ. ಇಂತೆಂದ ಚರರ ಬೀಳ್ಕೊಟ್ಟು
ದುಮ್ಮಾನದಲ್ಲಿ ಚಿಂತಿಸುತ್ತಲ ದಶಾನನನು ಅಂತರಂಗದಿ ಬಳಲಿ ಮಯ ಜಾತೆ ಗೃಹಗೈದಿ ಇಂತು ಶೋಕಿಸುತ್ತಿದ್ದನವನು ಹರ ಹರ ಈ ಸುವರ್ಣ ಲಂಕೆಯ ಮೇಲೆ ಸೂರ್ಯಾಸ್ತದ ಛಾಯೆ ಮುಸುಕ್ತಾ ಇದೆ. ಈ ಅರೆಗತ್ತಲಲ್ಲಿ ಮಡದಿ ಮಂಡೋದರಿಯ ಭವನಕ್ಕೆ ಹೋಗುವ ಈ ಎತ್ತರದ ಹಾದಿಯಲ್ಲಿ ನಿಂತು ಒಮ್ಮೆ ಪರಿವೀಕ್ಷಣೆ ಮಾಡ್ತಾ ಇದ್ದೇನೆ. ಹಳೆಗಾಲದ ನೆನಪುಗಳೆಲ್ಲ ಒಮ್ಮೆಲೆ ಬಂದು ನನ್ನನ್ನು ಆವರಿಸಿಕೊಳ್ತಾ ಇದ್ದಾವೆ. ಹಿಂದೊಂದು ಕಾಲ ಇತ್ತು, ಇಡೀ ಲೋಕವೇ ಒಕ್ಕೊರಲಿನಿಂದ ಹೇಳ್ತಾ ಇತ್ತು, ರಾವಣೋ ಲೋಕ ರಾವಣ. ಈ ಪ್ರಸಿದ್ಧಿ ನಮಗೆ ಸುಖ ಸುಮ್ಮನೆ ಬಂದಿದ್ದಲ್ಲ ಅಂತ ಇಲ್ಲಿರುವ ಅನೇಕರಿಗೆ ಇವತ್ತು ಗೊತ್ತಿರಲಿಕ್ಕಿಲ್ಲ. ಬಾಲ್ಯದಲ್ಲಿಯೇ ತಂದೆಯ ಪೋಷಣೆಯಿಂದ ವಂಚಿತನಾಗಿ ತಾಯಿಯ ಮಮತೆಯ ಲಾಲನೆಯಲ್ಲಿ ಬೆಳೆದ ಕೂಸು ನಾನು. ಮನೆಯಿಲ್ಲ, ಮಠವಿಲ್ಲ, ಕಿತ್ತು ತಿನ್ನುವ ಬಡತನ. ನಮ್ಮ ಅಮ್ಮ ನನ್ನನ್ನು ಎರಡು ಮರಗಳ ಮಧ್ಯೆ ಹೊರಕು ಸೀರೆಯೊಂದನ್ನು ಜೋಲಿಯಾಗಿ ಕಟ್ಟಿ ಅದರ ಮೇಲೆ ನನ್ನನ್ನು ಮಲಗಿಸಿ ಜೋಗುಳ ಹಾಡ್ತಿದ್ದಳಂತೆ. ಆದರೆ ಜೀವನದಲ್ಲಿ ನಿಜವಾದ ಸಾಧನೆಯನ್ನು ಮುಂದೆ ಮಾಡಿ ತೋರಿಸುವ ಛಲ ಇರುವಂಥವರಿಗೆ ಇಂಥ ಬಾಲ್ಯ ಅನುಕೂಲವೇ ಹೊರತು ಪ್ರತಿಕೂಲವೇನು ಅಲ್ಲ. ನನ್ನ ವಾಸ್ತವದ ದುಸ್ಥಿತಿ ದುರ್ಗತಿಗಳನ್ನೇ ನಾನು ಅವಕಾಶಗಳನ್ನಾಗಿ ಪರಿವರ್ತಿಸಿಕೊಂಡೆ. ತಂದೆಯಿಂದ ಬ್ರಾಹ್ಮಣ್ಯ, ತಾಯಿಯಿಂದ ರಾಕ್ಷಸತ್ವ, ಇವೆರಡನ್ನೂ ಸರಿಸಮವಾಗಿ ಕಲಿತು ಅವೆರಡರ ಸಮ್ಮಿಶ್ರಣದಲ್ಲಿ ನನ್ನ ರಾವಣ ವ್ಯಕ್ತಿತ್ವವನ್ನು ರೂಪಿಸಿಕೊಂಡೆ. ಈ ಲಂಕಾ ದ್ವೀಪವಿರುವ ಪ್ರದೇಶಕ್ಕೆ ಒಂದು ವಿಶೇಷವಾದ ಹೆಸರುಂಟು, ತ್ರಿಕೂಟಾಚಲ. ಮೂರು ಸಮುದ್ರಗಳು ಸೇರುವ ಎತ್ತರದ ಸ್ಥಳ ಎಂಬುದು ಈ ಮಾತಿನ ಸರಳವಾದ ವಾಚ್ಯಾರ್ಥ. ಆದರೆ ಇನ್ನೂ ಹಲವು ಅರ್ಥಗಳಲ್ಲಿಯೂ ಮೂರು ಮೂರನ್ನು ಕೂಡಿಸಿ ಒಂದು ಮಾಡಿಕೊಂಡವ ನಾನು. ಬ್ರಾಹ್ಮಣ್ಯರ ತಿಳುವಳಿಕೆ, ಕ್ಷತ್ರಿಯರ ಪರಾಕ್ರಮ, ವೈಶ್ಯರ ವ್ಯವಹಾರ, ಈ ಮೂರು ಧಾರೆಗಳನ್ನು ಕೂಡಿಸಿಕೊಂಡಿದ್ದರಿಂದಲೇ ಇವತ್ತು ನಾನು ಯಾವ ಸ್ಥಿತಿಯಲ್ಲಿದ್ದೇನೋ ಆ ಸ್ಥಿತಿಗೆ ಏರುವುದಕ್ಕೆ ಸಾಧ್ಯವಾಯಿತು. ಸುರ ನರ ಭುಜಂಗಮರ ಮೂರು ಸಮೂಹಗಳು ನಮ್ಮ ಒಕ್ಕೂಟದಲ್ಲಿ ಸೇರಿಕೊಂಡಿದ್ದಾವೆ. ಮತ್ತೆ ಅರ್ಥ ಗೊತ್ತಿಲ್ಲದವರು ಮೇಲು ಮೇಲಕ್ಕೆ ಏನೋ ತಿಳ್ಕೊಂಡು ಹತ್ತು ತಲೆಯವ ಅಂತ ನನ್ನ ಹಾಸ್ಯ ಮಾಡ್ತಾರೆ. ಬ್ರಹ್ಮನ ನಾಲ್ಕು ತಲೆ, ಶಿವದೇವರ ಐದು ತಲೆ, ನಾರಾಯಣನ ಒಂದು ತಲೆ ಸೇರಿಸಿದರೆ ನನ್ನ ಹತ್ತು ತಲೆಯ ಲೆಕ್ಕ ಹೊಂದಾಣಿಕೆ ಆಗ್ತದೆ. ಈ ಲೆಕ್ಕದಲ್ಲೂ ನಾನು ತ್ರಿಮೂರ್ತಿಗಳನ್ನು ಒಟ್ಟುಗೂಡಿಸಿದವನಲ್ಲವೇ. ಇಂತಹ ಹತ್ತು ತಲೆಯನ್ನು ಏಕಕಾಲಕ್ಕೆ ಬಳಸುತ್ತಾ ಇಪ್ಪತ್ತು ಕೈಗಳಿಂದ ಹಗಲು ರಾತ್ರಿ ದುಡಿದು ಎರಡೂ ಕಾಲುಗಳನ್ನು ವಾಸ್ತವದ ನೆಲದಲ್ಲಿ ಗಟ್ಟಿಯಾಗಿ ಊರಿಕೊಂಡು ನನ್ನ ವ್ಯಾಪಾರ ವಹಿವಾಟುಗಳಲ್ಲಿ ಗೆಲುವು ಪಡೆದೆ. ಕೆಲವರು ಬರೀ ತಾವು ದೊಡ್ಡವರಾಗ್ತಾರೆ, ಸಂಪತ್ತು ಸಂಗ್ರಹಣೆ ಮಾಡಿಕೊಂಡು ಕಡೆಗೆ ಸತ್ತ ಮೇಲೆ ಆಸ್ತಿ ಪಾಸ್ತಿ ಯಾವುದೋ ಯೋಗ್ಯರ ಪಾಲಿಗೆ ಹೋಗ್ತದೆ. ನಾನು ಹಾಗಲ್ಲ ಸ್ವಾಮಿ, ನಾನು ಬೆಳೀತಾ ಹೋದಂತೆ ನಮ್ಮ ಊರನ್ನು ಬೆಳೆಸಿದೆ. ನನ್ನ ಉದ್ಯಮ ಕೌಶಲದಿಂದ ಈ ಪ್ರಾಂತ್ಯದ ನೂರಾರು ಜನ ಲಾಭ ಪಡೆದು ಶ್ರೀಮಂತರಾದರು. ಕುಬೇರನ ಸಂಪತ್ತು ತಂದು ನಾನು ಈ ಊರಿಗೆ ಬಂಗಾರದ ತಗಡು ಹೊದಿಸಿದೆ ಅನ್ನುವ ಮಾತನ್ನು ಹೊಟ್ಟೆ ಕಿಚ್ಚಿನಿಂದ ಹಲವರು ಹೇಳ್ತಾರೆ. ಆದರೆ ಜೊತೆ ಜೊತೆಗೆ ನಮ್ಮೂರಿನ ಜನರ ದುಡಿಮೆಗೂ ನಿಜವಾದ ಬೆಲೆ ಬರುವ ಹಾಗೆ ಮಾಡಿದ್ದು ನನ್ನ ಉದ್ಯಮ. ಇವತ್ತು ನನ್ನನ್ನು ವಿರೋಧಿಸ್ತಾ ಇರುವ ಹಲವರನ್ನು ನಾನೇ ಬೆಳೆಸಿದ್ದು ಅನ್ನುವುದು ಕೂಡ ನನ್ನದೇ ಹೆಗ್ಗಳಿಕೆ. ಇವೆಲ್ಲವೂ ಆಗಿ ಹೋದ ಕಥೆ ಆಯ್ತಲ್ಲ ರಾವಣೇಶ್ವರ, ಈಗ ಇರುವ ನಿನ್ನ ದುಸ್ಥಿತಿಯ ಬಗ್ಗೆ ನೀನು ಯಾಕೆ ಮಾತನಾಡುವುದಿಲ್ಲ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟುತ್ತಾ ಇರಬಹುದು. ಹೌದಯ್ಯ, ಈ ಲೋಕದ ಎಲ್ಲ ಮಹಾನಾಯಕರ ಹಾಗೆ ನನ್ನ ದುರಂತಕ್ಕೆ ನಾನೇ ಕಾರಣನೇ ಹೊರತು ಬೇರಾರು ಅಲ್ಲ ಅನ್ನುವುದನ್ನು ನಾನಿವತ್ತು ಒಪ್ಪಿಕೊಳ್ಳುತ್ತೇನೆ. ಕೆಲವರು ಹೇಳ್ತಾರಂತೆ, ಒಳ್ಳೆಯ ಕೆಲಸ ಮಾಡಿಯೇ ದೊಡ್ಡವನಾಗಿದ್ದ ರಾವಣ ಒಂದು ಹೆಂಗಸಿನ ವ್ಯವಹಾರಕ್ಕೆ ಕೈ ಹಾಕಿ ತನ್ನ ದೊಡ್ಡತನವನ್ನೆಲ್ಲ ಕಳೆದುಕೊಂಡ ಅಂತ. ಅದು ನೋಡುವರ ದೃಷ್ಟಿ ದೋಷವೇ ಹೊರತು ನನ್ನ ದುರಂತ ದೋಷ ಅಂತ ನಾನು ತಿಳಿಯುವುದಿಲ್ಲ. ಹಾಗಿದ್ದರೆ ಸೀತಾಪಹರಣ ಯಾಕೆ ಮಾಡಿದೆ? ಅದು ದುರಂತ ದೋಷ ಅಲ್ಲವಾ ಅನ್ನುವ ಪ್ರಶ್ನೆ ನನ್ನ ಮೇಲೆ ಯಾರಾಗಬಹುದು?
ಅದಕ್ಕೆ ನನ್ನ ಉತ್ತರ, ಅದು ದೋಷವಲ್ಲ, ಅದು ನಮ್ಮ ಕಾರ್ಯ ಕಾರಣ. ಹೆಂಗಸಿನ ಆಸೆಗಾಗಿ ನಾನು ಯಾವತ್ತೂ ಹೆಂಗಸನ್ನು ಬಯಸಲಿಲ್ಲ. ಆದರೆ ನನ್ನ ವಹಿವಾಟುಗಳಿಗೆ ಅನಿವಾರ್ಯವಾದಾಗ ಅಗತ್ಯವಾಗುವಷ್ಟು ಹಣ, ಹೆಂಗಸು, ಭೂಮಿ ಎಲ್ಲ ವ್ಯವಹಾರಕ್ಕೆ ಕೈ ಹಾಕಿದೆ. ನನ್ನ ಬಗ್ಗೆ ಅಪಹಾಸ್ಯ ಮಾಡುವ ಪ್ರತಿಯೊಬ್ಬರು ನನ್ನ ಕಥೆಯನ್ನು ಎದೆ ಮುಟ್ಟಿಕೊಂಡು ಕೇಳಿಕೊಳ್ಳಲಿ, ಆಗ ಈ ಸತ್ಯ ಗೊತ್ತಾಗ್ತದೆ. ಇಷ್ಟೆಲ್ಲಾ ಬುದ್ಧಿವಂತನಾಗಿದ್ದ ಈ ಲೋಕ ರಾವಣನಿಗೆ ಇಂಥ ದುಸ್ಥಿತಿ ಯಾಕೆ ಒದಗಿ ಬಂತು ಅನ್ನುವ ಪ್ರಶ್ನೆ ಮಾತ್ರ ಉಳಿದೇ ಉಳಿಯಿತಲ್ಲವೋ. ಅದೊಂದು ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಲು ಕಷ್ಟ. ಯಾಕೆ ಗೊತ್ತುಂಟೋ? ರಾವಣನ ಸ್ಥಿತಿ ಏನೆಂಬುದು ರಾವಣನಾದವನಿಗೆ ಮಾತ್ರ ಗೊತ್ತಿರ್ತದೆ. ಮತ್ತೆ ರಾಮನದು ಅಷ್ಟೇ, ಅವನಿಗೆ ಮಾತ್ರ ಗೊತ್ತು. ಬಿಳಿಕೊಡೆಯನ್ನು ಅಯೋಧ್ಯೆಯಲ್ಲೇ ಬಿಟ್ಟು ಕತ್ತಿ ಕಂಬಳಿ ಹಿಡ್ಕೊಂಡು ದಂಡಕಾರಣ್ಯಕ್ಕೆ ಬರಬೇಕಾದ ಸ್ಥಿತಿ ಅವನಿಗೆ ಬಂದದ್ದು ಏನು ಮಹಾ ಸುಖವೋ? ಮತ್ತೆ ನಾನು ಅಂತ ಅಲ್ಲ, ಶ್ರೀರಾಮಚಂದ್ರ ಅಂತ ಅಲ್ಲ, ಎಲ್ಲರದೂ ಒಂದು ಬಗೆಯ ಪರಮ ಪದ ಸೋಪಾನ ಪಟದ ಮೇಲಿನ ಹಾವು ಏಣಿಯ ಆಟ. ಏಣಿ ಬಂದಾಗ ಅದು ನಮ್ಮ ಸಾಧನೆ ಅಂತ ಸಂತೋಷದಿಂದ ಏರ್ತೇವೆ. ಹಾವು ಬಂದಾಗ ಅಯ್ಯೋ ಅಚಾನಕ್ ಹೀಗಾಯ್ತಲ್ಲ ಅಂತ ಬೇಸರ ಪಟ್ಟು ಕೆಳಕ್ಕೆ ಜಾರ್ತೇವೆ. ನಿಜ ಹೇಳೋ, ಇದನ್ನು ನಾವು ಆಡುವ ಆಟ ಅಂತ ತಿಳಿದದ್ದೇ ನಮ್ಮ ಭ್ರಮೆ. ಹಾಗಿದ್ದರೆ ಈ ಎಲ್ಲಾ ಚಲನೆಗಳಿಗೂ ಹೇತುವಾಗಿರುವ ದಾಳವನ್ನು ಉರುಳಿಸುವ ಕೈ ಯಾರದು? ಗೊತ್ತಿಲ್ಲ ಮಾತ್ರವಲ್ಲ, ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ನಾನಾ ರೀತಿಯ ಏರಿಳಿತಗಳನ್ನು ಕಾಣುತ್ತಾ ಇರುವ ಇವತ್ತಿನ ಈ ಜಾಗತಿಕ ಸ್ಥಿತಿಯಲ್ಲಿ ಅದು ಯಾರ ಕೈಯಲ್ಲಿದೆ? ಗೊತ್ತಾಗುವ ಸಾಧ್ಯತೆಯೂ ಇಲ್ಲ. ನಾನೀಗ ಈ ರಾವಣನ ನಡೆಯನ್ನೇ ತುಸು ಬದಲು ಮಾಡಬೇಕೆಂದು ತಕ್ಷಣದಲ್ಲೇ ತೀರ್ಮಾನ ಮಾಡಿಕೊಂಡಿದ್ದೆ. ಮಡದಿ ಮಂಡೋದರಿಯ ಜೊತೆಗೆ ಜೀವನ ಪರ್ಯಂತ ಸುಖ ದಾಂಪತ್ಯದ ಸೊಗಸಿನಲ್ಲಿ ಹಾವು ಏಣಿ ಆಡುತ್ತಾ ಇಂಥ ಮಾತುಗಳನ್ನು ಎಷ್ಟೋ ಬಾರಿ ಆಡಿಯಾಗಿರುವುದರಿಂದ ನಾನಿವತ್ತು ಅವಳ ಅಂತಃಪುರಕ್ಕೆ ಪ್ರವೇಶ ಮಾಡದೆ ಮುಂದುವರೆಯುತ್ತೇನೆ. ಮಂಡೋದರಿ ಮತ್ತು ಸೀತಾದೇವಿ, ಒಬ್ಬಳು ನನ್ನ ನೆಚ್ಚಿನ ಮಡದಿ, ಇನ್ನೊಬ್ಬಾಕೆ ನಾನು ನೋಡಿ ನೆಚ್ಚಿದ ಮಾನಿನಿ, ಒಬ್ಬಳು ನನ್ನ ಪ್ರತಿಯೊಂದು ದಾರಿಯನ್ನು ನಿರ್ಭಿಣಿಂದ ವಿಮರ್ಶಿಸುತ್ತಾ ಮುನ್ನಡೆಸಿದವಳು, ಇನ್ನೊಬ್ಬಳು ನನಗೆ ಬದುಕು ಹೊಸ ದಾರಿ ತೋರಿಸಲು ಪ್ರಯತ್ನಿಸಿದವಳು. ನಿಜ, ಇಬ್ಬರಿಗೂ ನಾನು ಯೋಗ್ಯನಾಗಿ ಬದುಕಲಿಕ್ಕೆ ಆಗದೆ ಹೋಯ್ತಲ್ಲ ಎಂಬ ವ್ಯಥೆ ನನ್ನನ್ನು ಈಗ ಕಾಡ್ತದೆ. ಆದರೆ ಏನು ಮಾಡೋಣ, ಸಾರ್ವಜನಿಕ ಜೀವನದಲ್ಲಿ ಕಾಲೂರಿಕೊಂಡ ಪ್ರಸಿದ್ಧರ ಕಥೆಯೇ ಅಷ್ಟು, ಅರ್ಥವನ್ನು ಗಟ್ಟಿ ಮಾಡುವ ಭರಾಟೆಯಲ್ಲಿ ಅವರ ಪಾತ್ರ ಮೆತ್ತಗಾಗಿ ಹೋಗಿರ್ತದೆ. ನುಡಿಯನ್ನು ಊರ್ಜಿತಗೊಳಿಸುವ ಭರಾಟೆಯಲ್ಲಿ ಅವರ ನಡೆ ಹೇಗೆ ಎಂಬ ವಿಚಾರವೇ ಅವರಲ್ಲಿ ಕಾಣದಾಗಿರುತ್ತದೆ. ನಡೆ ನುಡಿಗಳ ಸಂಗತಿ ಏನೂ ಇರಲಿ, ಇವತ್ತಿಗೂ ನಾನು ಲೋಕರಾವಣನೆ. ನಾನು ಹೆದರಿ ಶರಣಾಗುವವನು ಅಲ್ಲ, ಅಡಗಿ ಕೂರುವವನು ಅಲ್ಲ. ನನ್ನದು ಏನಿದ್ದರೂ ನೇರ ನೇರ ಹೋರಾಟ. ಶತ್ರುಗಳನ್ನು ಮುಖಾಮುಖಿಯಾಗಲಿಕ್ಕೆ ಸಂಕಲ್ಪ ಮಾಡಿಕೊಂಡು ಇವತ್ತಿಡೀ ಊರೆಲ್ಲ ಓಡಾಡಿದ್ದೇನೆ. ಆದರೆ ಅವರು ಹೇಡಿಗಳು, ಅಡಗಿ ನನ್ನನ್ನು ಹಿಂಬಾಲಿಸುತ್ತಾರೆ. ನಾನಿನ್ನು ನಿಲ್ಲುವುದಿಲ್ಲ, ಕಡೆಯ ಸಂಗ್ರಾಮಕ್ಕೆ ಇದು ಹೊರಟಿದ್ದೇನೆ. ಕರದೊಳು ಪರಶು
ಇದೆ ಅಲ್ವಾ? ಹೌದ್ ಸರ್, ಇದೇ ಜಾಗ. ನಾವಿಬ್ರು ಇಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ವಾ. 104 ಇಲ್ಲಿ ಉತ್ತರ ದಿಕ್ಕು ಯಾವ ಕಡೆ ಬರುತ್ತೆ? ಸರ್ ಆ ಕಡೆಗೆ ಸರ್. ಓ ಅಲ್ಲಿ ಸ್ವಲ್ಪ ಸ್ವಲ್ಪ ಬೆಳಗಾಗ್ತಾ ಉಂಟಲ್ಲ, ಅದು ಪೂರ್ವ. ಹೌದು ಸರ್. ಮತ್ತೆ ನೀವಿಬ್ರು ಎಲ್ಲಿ ಕೂತ್ಕೊಂಡಿದ್ರಿ? ಅಲ್ಲೇ ಸರ್, ನೀವು ನಿಂತ್ಕೊಂಡಿದ್ರಲ್ಲ ಅಲ್ಲೇ. ಅವನು ಆ ಕಡೆ ಮುಖ ಮಾಡಿದ್ನ? ಅವನು ಈ ಕಡೆ. ಬಾಡಿನ ಎಲ್ಲಿ ಮಲಗಿಸಿದ್ರಿ ಅಕ್ಕ? ಆ ಕಡೆಗೆ. ಈ ಬೆಡ್ಶೀಟ್ ಇದೆಯಲ್ಲ ಸರ್, ಇದ್ರ ಅಡಿಗೆ. ಕಣ್ಣಪ್ಪ, ಬಾಡಿ ಇಲ್ಲೇ ಐತಲ್ವಾ? ಹೌದಲ್ಲ ಮಾರಯ್ಯ, ನಿನಗೆ ಆವಾಗ್ಲೇ ಹೇಳಿದೆ ಇನ್ನೊಂದ್ಸಲ ನೋಡ್ಕೊಂಡು ಬಾ ಅಂತ. ಮತ್ತೆ ತಿರ್ಗ ನೀನು ನೋಡ್ತಾ ಕೇಳ್ಕೊಂಡು. 104 ಸರ್, ಅದು ಏನ್ರಿ ಅದು? ಅದು ನಮ್ ತಾಯಿಯ ಸ್ಥಾನ, ಅದು ಅಲ್ಲಿ ಇರ್ಲಿಲ್ಲ. ಹೌದು ಸರ್, ನಾನು ನೋಡಿದ್ದೆ. ಕೇಳಿ, ನಾನು ನಮ್ಮ ಎಸ್ ಪಿ ಸಾಹೇಬರಿಗೆ ಯಾವಾಗ್ಲೂ ಹೇಳ್ತಿದ್ದೇನೆ, ಈ ಬಯಲ್ಸೀಮೆ ಜನನ ಟ್ರಾನ್ಸ್ಫರ್ ಮಾಡಿ ಇಂಥ ಜಾಗಕ್ಕೆ ತಂದು ಹಾಕ್ಬೇಡಿ ಸಾರ್ ಅಂತ. ಇವರಿಗೆ ಇಲ್ಲಿ ಎರೆಹುಳು ಹಾವಿನಂಗೆ ಕಾಣ್ತದೆ, ಸತ್ತು ಹೆಣ ಎದ್ದು ಓಡಿ ಹೋಗ್ತದೆ. ಬಿಡಿ ಸಾಹೇಬ್ರೆ, ದಿಸ್ ಈಸ್ ಇನ್ ಎ ವೇ ನ್ಯಾಚುರಲ್. ಕೆಲವು ಸಲ ರಾತ್ರಿ ಹೊತ್ತು ಮನಸ್ಸಿಗೆ ಏನೇನೋ ಕಾಣ್ತದೆ. ವಿಷುವಲ್ ಹ್ಯಾಲುಸಿನೇಟರಿ ಸಿಂಡ್ರೋಮ್, VHS ಅಂತಾರೆ ಇದಕ್ಕೆ. ಒಟ್ಟಿನಲ್ಲಿ ನಮ್ಮ ಚಡ್ಡಿ ಹರಿಯೋ ಸಿಂಡ್ರೋಮ್ CHS. ರೀ 104 ಸರ್. ಯಸ್ ಸರ್. ಏನ್ ನೋಡ್ತಾ ನಿಂತ್ಕೊಂಡ್ರಿ? ಮೊದ್ಲು ಹೋಗಿ ಪೋಸ್ಟ್ ಮಾರ್ಟಮ್ಗೆ ಪ್ರಿಪೇರ್ ಮಾಡಿ, ಹೋಗ್ರಿ. ಸರಿ ಸರ್. ಧರ್ಮಸ್ಥಳ, ಸೌಜನ್ಯ ಶಿವಮೊಗ್ಗ, ರೈಗಾ ಬೆಂಗಳೂರು, ಸ್ವೀಡಲ್ ಮಂಗಳೂರು, ಸುಮಂತ್ ಚನ್ನರಾಯಪಟ್ಟಣ, ಗಣೇಶ್ ಮಂಜುಕುಡು, ರಂಗಸ್ವಾಮಿ ತುಮಕೂರು, ವಿನೀತ್ ವಿದ್ಯಾ ಹೆಗೂರು, ಅರುಣ್ ಶ್ವೇತಾ,